ಪ ಈಗ ಒಬ್ಬ ಕಲೆ ಮತ್ತು ಸಾಹಿತ್ಯದ ಉದ್ದೇಶ ಇದೆಯಲ್ಲ ಅದು ಯಾವಾಗಲೂ ಪ್ರಬಲವಾದ ವಿಚಾರಗಳನ್ನು ಪ್ರಶ್ನಿಸುವ ನಿಟ್ಟಿನಲ್ಲಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಅರ್ಥದಲ್ಲಿ ಪ್ರಭುತ್ವವನ್ನು ಪ್ರಶ್ನಿಸಬೇಕು ಕಲಾವಿದ ಬಟ್ ಭಕ್ತಿ ಅಂತ ಕಣ ಒಂದೇ ಥರದ್ದೇ ಇರಲ್ಲ ಸೊ ಸನಾತನ ಧರ್ಮವೇ ಭಕ್ತಿ ಹೇಳುತ್ತೆ ಅಂತ ಅನ್ನೋದು ಅದು ಒಂದು ಬೋಗಸ್ ಆರ್ಗ್ಯುಮೆಂಟ್ ಅದು ಒಬ್ಬ ಲೇಖಕನ ರಾಜಕೀಯ ನಿಲುವು ಇದೆ ಅಂತಂದರೆ ಅವರು ನರೇಂದ್ರ ಮೋದಿಯನ್ನು ವಿರೋಧಿಸಿ ಹೇಳಿಕೆ ಕೊಡಬೇಕಾಗಿಲ್ಲ ಈಗೆಲ್ಲ ದೆಹಲಿ ಗಡಿಯಲ್ಲಿ ನಡೀತಾ ಇರುವ ರೈತ ಚಳುವಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ನನ್ನ ಕೃತಿಯನ್ನು ನೀವು ಸರಿಯಾಗಿ ಓದಿದರೆ ಅದೇ ಅದು ನನ್ನ ರಾಜಕೀಯ ನಿಲುವು ಏನಾಗಿರಬಹುದು ಅನ್ನೋದನ್ನು ಆಗಲೇ ಹೇಳಿರುತ್ತದೆ ಸ್ನೇಹಿತರೆ ನಮಸ್ಕಾರ ಹಿರಿಯ ಕಥೆಗಾರ ಅನುವಾದಕ ಕೇಶವ್ ಮೊಳಗಿಯವರು ಇವತ್ತು ನಮ್ಮ ಜೊತೆ ಇದ್ದಾರೆ ಅವರನ್ನು ಈ ಮಾತುಕತೆಗೆ ನಾನು ಆಹ್ವಾನಿಸ್ತೇನೆ ನಮಸ್ಕಾರ ಸರ್ ನಮಸ್ಕಾರ ಸರ್ ನೀವು ಕಥೆಗಳ ಮೂಲಕ ನಿಮ್ಮ ಬರವಣಿಗೆಯನ್ನು ಆರಂಭಿಸಿದ್ದು ಕಥೆಗಾರರಾಗಿ ಎಸ್ಟಾಬ್ಲಿಷ್ ಆದಮೇಲೆ ಈಗ ಕಬೀರ್ನವರೆಗೆ ಬಂದು ನಿಂತಿದ್ದೀರಿ ಸೊ ಈ ಕಥೆಗಳ ಯಾನ ಮತ್ತು ಕಬೀರ್ ಈ ನಡುವಿನ ಪ್ರಯಾಣ ಇದೆಯಲ್ಲ ಇದು ಇದರ ಬಗ್ಗೆ ವಿವರಿಸ್ಬೋದಾ ಅಂತ ನಾನು ಸಾಹಿತ್ಯದ ಪಯಣ ಅಂತ ಹೇಳೋಲ್ಲ ಸಾಹಿತ್ಯವನ್ನು ನಾನು ಯಾಕೆ ಆಯ್ಕೆ ಮಾಡಿಕೊಂಡೆ ಮತ್ತು ನೀವು ಹೇಳಿದ್ರಲ್ಲ ಕಥೆಗಳಿಂದ ಕಬೀರ್ನವರೆಗೆ ಹೇಗೆ ನನ್ನ ನಡಿಗೆಯನ್ನು ಮುಟ್ಟಿದೆ ಅಂತ ಹೇಳಲಿಕ್ಕಾಗಲ್ಲ ಅಂತ ಹೇಳೋದಾದರೆ ಸಾಹಿತ್ಯ ನನಗೆ ಬಾಲ್ಯದಿಂದಲೂ ಅತ್ಯಂತ ಪ್ರಿಯವಾದ ಆಯ್ಕೆಯಾಗಿತ್ತು ಕಾರಣ ಏನಂದರೆ ನಾನು ಭಾಳ ಸಂಕೋಚದ ಮತ್ತು ಗನಸಿನ ಬಾಲಕ ಆಗಿದ್ದೆ ಆಮೇಲೆ ಯುವಕ ಅದೇ ಅಂದರೆ ಒಂದು ಗದ್ದಲದಿಂದ ತಪ್ಪಿಸ್ಕೊಂಡು ಯಾವಾಗಲೂ ನನ್ನಷ್ಟಕ್ಕೆ ನಾನೇ ಇರೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೆ ಹೀಗಾಗಿ ಸಹಜವಾಗಿಯೇ ಪುಸ್ತಕಗಳು ನನ್ನ ಆಯ್ಕೆಯಾಗಿದ್ವು ಅದಕ್ಕಾಗಿಯೇ ನಾನು ಐದನೇ ಕ್ಲಾಸು ಆರನೇ ಕ್ಲಾಸ್ ಇರಬೇಕಾದ್ರೆ ಸ್ಕೂಲ್ ಮುಗಿದ ತಕ್ಷಣ ಆಟ ಆಡೋದಕ್ಕಿಂತ ಲೈಬ್ರರಿಗೆ ಹೋಗಿ ಕೂತ್ಕೊಳ್ತಾ ಇದ್ದೆ ನಾನು ಅವಾಗ ಎಷ್ಟು ಮ ಅವಾಗ ಓದಿದ್ದು ಎಷ್ಟು ಮಟ್ಟಿಗೆ ಅರ್ಥ ಆಗುತ್ತೆ ಆಗ್ತಾಯಿತ್ತು ಅಥವಾ ಅರ್ಥ ಆಯಿತು ಅಂತ ಅನ್ನೋದು ನನಗೆ ಗೊತ್ತಿಲ್ಲ ಅದು ಏನಂದ್ರೆ ಪುಸ್ತಕದ ಸಾಂಗತ್ಯವನ್ನು ಬೆಳೆಸ್ತು ನನಗೆ ಆಮೇಲೆ ಸ್ವಲ್ಪ ಹೈಸ್ಕೂಲು ಬರೋ ಅಷ್ಟೊತ್ತಿಗೆ ಆ ಕಾಲಘಟ್ಟದಲ್ಲಿ ಅಂದರೆ ಎಪ್ಪತ್ತರ ದಶಕದ ಅಂಚು ಮತ್ತು ಎಂಬತ್ತರ ದಶಕದ ಆರಂಭಿಕ ಕಾಲಘಟ್ಟದಲ್ಲಿ ಆದ್ಯಂತ ಅಂತ ಹೇಳ್ಬೋದು ಅಥವಾ ಕರ್ನಾಟಕದ ಆದ್ಯಂತ ಅಂತ ಹೇಳ್ಬೋದು ಅದರಲ್ಲೇ ಉತ್ತರ ಕರ್ನಾಟಕದ ಈಗ ನಾವು ಹೈದ್ರಾಬಾದ್ ಕರ್ನಾಟಕ ಅಂತ ಕರಿತೀವಿ ಬಳ್ಳಾರಿ ನಾನು ತಾಂತ್ರಿಕವಾಗಿ ಅಷ್ಟೇ ಕರೆಕ್ಟ್ ಅದು ಅದು ಹೈದರಾಬಾದ್ ಕರ್ನಾಟಕ ಅನ್ನೋದನ್ನು ನಾನು ಒಪ್ಪಲ್ಲ ಆದರೆ ಆ ಆ ಭಾಗದಲ್ಲಿ ಮದ್ರಾಸ್ ಪ್ರಾಂತದಲ್ಲಿತ್ತು ಮದ್ರಾಸ್ ಪ್ರಾಂತ್ಯದಲ್ಲಿತ್ತು ಮತ್ತು ಹೈದರಾಬಾದ್ ಕರ್ನಾಟಕದ ಸಂಸ್ಕೃತಿಗನು ಮತ್ತು ಬಳ್ಳಾರಿ ಬಳ್ಳಾರಿಯ ಸಂಸ್ಕೃತಿಗನು ಬಹಳ ಭಿನ್ನವಾದ ನೆಲೆ ಇದೆ ಕಾರಣ ಏನಂದ್ರೆ ಬಳ್ಳಾರಿ ರಾಯಲಸೀಮಾ ಸಂಸ್ಕೃತಿಗೆ ಹೆಚ್ಚು ಹತ್ತಿರವಾಗಿದೆ ಬ್ರಿಟಿಷ್ ರೂಲ್ ಅಲ್ಲಿ ಬ್ರಿಟಿಷ್ ಆಡಳಿತದಲ್ಲಿ ಆ ಕಾರಣದಿಂದಾಗಿನೇ ಶಿಕ್ಷಣ ಬಹಳ ಬೇಗ ತರ್ಕೊಂಡಿದೆ ಅಲ್ಲಿ ಈಗ ಬಳ್ಳಾರಿಯಲ್ಲಿ ಹೈ ಹೈಸ್ಕೂಲ್ ಅಂತ ಒಂದಿದೆ ಈಗಲೂ ಇದೆ ಅದು ಅದು ಅದಕ್ಕೆ ಒಂದು ನೂರ ಎಪ್ಪತ್ತೈದು ವರ್ಷದ ಇತಿಹಾಸ ಇದೆ ಆದರೆ ಇಂಗ್ಲೀಷ್ ಶಿಕ್ಷಣದ ದೃಷ್ಟಿಯಿಂದ ನಾನು ಹೇಳೋದಾದರೆ ಮತ್ತು ಬಳ್ಳಾರಿಯಲ್ಲಿ ಮಿಷನರಿ ಶಾಲೆಗಳು ತುಂಬ ಇವೆ ಈಗಲೂ ಇವೆ ಹಿಂದೆನೂ ಇತ್ತು ಸೊ ಶಿಕ್ಷಣಕ್ಕೆ ತೆರೆದುಕೊಂಡಂತಹ ಒಂದು ಪ್ರದೇಶವನ್ನು ತಾಂತ್ರಿಕ ಅಥವಾ ರಾಜಕೀಯ ಕಾರಣಕ್ಕಾಗಿ ಹೈದರಾಬಾದ್ ಕರ್ನಾಟಕಕ್ಕೆ ಸೇರಿಸೋದನ್ನು ನಾನು ಒಪ್ಪಲ್ಲ ಇರಲಿ ಈಗ ಅದು ಇದೆ ಸೊ ಅದು ಅವಾಗ ಆ ಪ್ರಾಂತ್ಯದಲ್ಲಿ ಯುವ ಸಮುದಾಯದ ಚಳುವಳಿಗಳು ರೈತ ಚಳುವಳಿ ಮತ್ತು ಒಟ್ಟಾರೆ ಎಡಪಂಥೀಯ ಚಳುವಳಿಗಳು ಭಾಳ ಪ್ರಬಲವಾಗಿದ್ದವು ನಾನು ನಾನು ಸೊ ಆಮೇಲೆ ಪಿ ಯು ಸಿಗೆ ಬರೋ ಅಷ್ಟೊತ್ತಿಗೆ ನನಗೂ ಆ ಆ ಸಿದ್ಧಾಂತಗಳ ಅತ್ತ ಆಕರ್ಷಣೆ ಆಕರ್ಷಣೆ ಒಳಗಾದೆ ನಾನು ಹೀಗಾಗಿ ಓದುವ ಪ್ರಮಾಣ ಮತ್ತು ಓದುವ ವಿಧಾನ ಬೇರೆ ಆಯಿತು ನಮಗೇನು ಯಾರೋ ಇಂಥದ್ದನ್ನೇ ಓದಿ ಅಂತ ಹೇಳದೇ ಇದ್ರೂ ಆಗ ಬಹುಪಾಲು ಲಭ್ಯ ಇದ್ದ ಅನುವಾದತೆ ಕೃತಿಗಳನ್ನು ಓದೋದಕ್ಕೆ ನನಗೆ ಸಂತೋಷನ ಆಗ್ತಾ ಇತ್ತು ಮತ್ತು ಅವಕಾಶ ಇತ್ತು ಅವಾಗ ಅದರಲ್ಲೂ ಸೋವಿಯತ್ ಪ್ರಕಾಶನದ ಬಹುಪಾಲು ಪುಸ್ತಕಗಳು ಬಹಳ ಮನಸ್ಸಿಗೆ ಸೇರ್ತಾ ಇದ್ವು ನಮಗೆ ಮತ್ತು ಕಡಿಮೆ ಬೆಲೆಗೂ ಸಿಗ್ತಾ ಇದ್ವು ಅವನು ನಾವೇನು ದುಡ್ಡು ಕೊಟ್ಟು ತಗೊಳ್ತಾ ಇರಲಿಲ್ಲ ಒಂದು ನಮ್ಮ ಸ್ನೇಹಿತರ ವಲಯದಲ್ಲಿ ಆ ಪುಸ್ತಕಗಳ ಲಭ್ಯತೆ ಇರ್ತಾ ಇತ್ತು ಮತ್ತು ಗ್ರಂಥಾಲಯ ನನ್ನ ಎರಡನೇ ಅನ್ನೋ ತರ ಇತ್ತು ಸೊ ಅದರಿಂದ ಬಹಳ ಸಾಹಿತ್ಯ ನನಗೆ ವಿಚಿತ್ರವಾದ ನೆಮ್ಮದಿಯನ್ನ ಕೊಡ್ತಾ ಇತ್ತು ಮತ್ತು ನನ್ನ ನನಗೆ ಅರಿವಿಲ್ದನ್ನ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ತಾ ಇತ್ತು ಸೊ ಓದು ಅಂತ ತಕ್ಷಣ ಸಹಜವಾಗಿಯೇ ನಮ್ಮ ಹಸಿ ಬಿಸಿ ಅನುಭವಗಳನ್ನು ಕೂಡ ಹೇಳಬೇಕು ಅಂತ ಒಂದು ಕಾಲದಲ್ಲಿ ನಮಗೆ ಅನಿಸುತ್ತೆ ಹೀಗಾಗಿ ತೆಲುಗು ಸಾಹಿತ್ಯ ಕೂಡ ನನಗೆ ಭಾಳ ಪ್ರಭಾವ ಬೀರಿದೆ ಆ ಕಾಲಘಟ್ಟದಲ್ಲಿ ತೆಲುಗಿನ ಮುಖ್ಯ ಲೇಖಕರು ಅಂತ ಈಗ ನಾವು ಗುರುತಿಸ್ತೀವಲ್ಲ ಅಥವಾ ಆ ಕಾಲದಲ್ಲಿ ಗುರುತಿಸ್ತಾ ಇದ್ದ ಲೇಖಕರನ್ನು ತೆಲುಗು ಸಹಜವಾದ ಆಯ್ಕೆಯ ಭಾಷೆಯಲ್ಲಿ ಬಳ್ಳಾರಿಯಲ್ಲಿ ಆಮೇಲೆ ಐದನೇ ಕ್ಲಾಸ್ವರೆಗೂ ನಾನು ಓದಿದ್ದು ತೆಲುಗು ಮೀಡಿಯಮ್ನಲ್ಲೇ ಎಪ್ಪತ್ತರ ದಶಕದಲ್ಲಿ ಶಾಲೆಗಳಲ್ಲಿ ತೆಲುಗು ಮೊದಲ ಭಾಷೆಯಾಗಿತ್ತು ಮತ್ತು ಆನಂತರ ಕನ್ನಡವನ್ನ ಕಲಿಸ್ತಾ ಇದ್ರು ಕನ್ನಡ ಇರಲಿಲ್ಲ ಅಂತಲ್ಲ ಅವಾಗ ಬಟ್ ನಾನು ರಾಮಕೃಷ್ಣ ಸ್ಕೂಲ್ ಅಂತ ಒಂದು ಇದು ಅದು ಹಾ ಬಳ್ಳಾರಿ ಟೌನ್ ಅದು ಬಳ್ಳಾರಿ ರಾಘವ ಹೌದು ಅವರ ಚಿಕ್ಕಪ್ಪ ಅವರ ಕೃಷ್ಣಮಾಚಾರ್ಯರು ಅಂತ ಅವರ ಮನೆ ಅದು ಅವ್ರ ಮನೆಯಲ್ಲಿ ಇದ್ದ ಶಾಲೆ ಅದು ಅವ್ರ ಮೂರ್ತಿನೂ ಇತ್ತು ಅಲ್ಲಿ ಅವ್ರ ಮನೆ ಒಳಗಡೆಗೆ ಅವರ ಕೃಷ್ಣಮಾಚಾರ್ಯಲು ಅವರ ಮೂರ್ತಿನೂ ಇತ್ತು ಅಲ್ಲಿ ನಡೀತಾ ಇದ್ದ ಶಾಲೆ ಅದು ಅಂದರೆ ಒಟ್ಟಾರೆ ತೆಲುಗು ಮತ್ತು ಕನ್ನಡದ ವಾತಾವರಣ ಮತ್ತು ದಖ್ಖನಿ ಅಂತ ನಾವು ಯಾವುದನ್ನು ಕರಿತೀವ ದಣಿ ಹೀಗೆ ಮೂರು ಭಾಷೆಗಳಲ್ಲಿ ನಮ್ಮ ಸಂಪರ್ಕ ಇತ್ತು ಮತ್ತು ಹೊರಗಡೆ ಚಳುವಳಿಯಲ್ಲಿನೂ ಇದೇ ಭಾಷೆಗಳು ಇರ್ತಾ ಇದ್ವು ಹಾಗಾಗಿ ತೆಲುಗು ಸಾಹಿತ್ಯ ಕೂಡ ನನಗೆ ಪ್ರಭಾವ ಬೀರಿದೆ ನಿಜ ಹೇಳಬೇಕಂದ್ರೆ ಮಹಾಶ್ವೇತಾದೇವಿ ಕನ್ನಡಕ್ಕೆ ಬರೋದಕ್ಕಿಂತ ಮೊದಲು ನಾನು ತೆಲುಗುನಲ್ಲಿ ಅವರನ್ನು ಓದಿದ್ದೆ ಈ ಎಪ್ಪತ್ತರ ದಶಕದ ಕೊನೆಯ ಭಾಗ ಮತ್ತು ಎಂಬತ್ತರ ದಶಕದಲ್ಲಿ ಅವರ ಹಜಾರ್ ಚೌರ ಸಿಕ್ಕಿ ಮಹಾ ಕನ್ನಡದಲ್ಲಿ ಇತ್ತೀಚೆಗೆ ಬಂದಿದೆ ಅಂದರೆ ಒಂದು ಎರಡು ದಶಕಗಳ ಹಿಂದೆ ಬಂದಿರ್ಬೋದು ಆ ಎಪ್ಪತ್ತರ ದಶಕದಲ್ಲೇ ತಲ್ಲಿ ಅಂತ ಆ ಕೃತಿ ಅನುವಾದ ಆಗಿತ್ತು ಮಹಾಶ್ವೇತಾದೇವಿಯವರ ಬಹುಪಾಲ ಪುಸ್ತಕಗಳನ್ನು ನಾನು ತೆಲುಗುನಲ್ಲಿ ಓದಿದ್ದೀನಿ ಸೊ ಅದು ಬ ಬರೀಬೇಕು ಅಂತ ಅನ್ನಿಸ್ತಾ ಇತ್ತು ನಾನು ಬ ಮೊದಲು ಬರೆದಿದ್ದು ಕತೆಗಳನ್ನು ಅಲ್ಲ ನಿಜ ಹೇಳಬೇಕು ಅಂದರೆ ಕತೆ ಕವಿತೆಗಳನ್ನು ನಾನು ಇದ್ದೆ ಎಂಬತ್ತ್ಮೂರು ಎಂಬತ್ತೊಂದು ಎಂಬತ್ತೆರಡು ನಾನು ಹುಟ್ಟಿದ್ದು ಅರವತ್ತ್ಮೂರು ಅಂದರೆ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ವಯಸ್ಸಿನಲ್ಲಿ ಕವಿತೆಗಳನ್ನು ನಾನು ಬರಿತಾಯಿದ್ದೆ ಅವು ಪತ್ರಿಕೆಗಳಲ್ಲೆನೂ ಪ್ರಕಟ ಆಗ್ತಾಯಿದ್ವು ಈಗ ಕಳಿಸಿದಾಗೆ ಎಲ್ಲವೂ ಪ್ರಕಟ ಇರಲಿಲ್ಲ ಸುಧಾದಲ್ಲೇ ಪ್ರಕಟ ಆಗ್ತಾಯಿದ್ವು ಆಮೇಲೆ ಕನ್ನಡಪ್ರಭದಲ್ಲಿ ಪ್ರಕಟ ಆಗ್ತಾಯಿದ್ವು ಉದಯವಾಣಿಯಲ್ಲೇ ಪ್ರಕಟ ಆಗ್ತಾಯಿದ್ವು ಅದಕ್ಕಿಂತ ಮುಂಚೆ ಲೋಕದರ್ಶನ ಅಂತ ಒಂದು ಪತ್ರಿಕೆ ಇತ್ತು ಬಳ್ಳಾರಿಯಲ್ಲಿ ಅದು ಬಳ್ಳಾರಿ ಮತ್ತು ಬೆಳಗಾವಿಯಿಂದ ಏಕಕಾಲಕ್ಕೆ ಪ್ರಕಾಶಿತ ಅಂತ ಹೇಳ್ತಾ ಇದ್ರು ಇಲ್ಲೇನು ಪ್ರಸ್ ಇರಲಿಲ್ಲ ಅದು ಇಲ್ಲಿ ಸುದ್ದಿಗಳನ್ನು ಅಲ್ಲಿ ಕಳಿಸಿ ಅದು ಅವರು ಪ್ರಕಟ ಮಾಡಬೇಕಾದಾಗ ನಮ್ಮ ಮರುದಿವಸ ಬರೋದು ಅಲ್ಲಿನೂ ನಾನು ಕವಿತೆಗಳನ್ನು ಪ್ರಕಟಿಸ್ತಾ ಇದ್ದೆ ಕಥೆಗಳನ್ನು ಬರೆದಿದ್ದು ಆಮೇಲೆ ನಾನು ನಿಧಾನಕ್ಕೆ ಕಾರಣ ಏನಂದರೆ ಆಗ ಪ್ರಬಲವಾಗಿದ್ದ ಸಾಮಾಜಿಕ ಚಳುವಳಿಗಳಲ್ಲಿನ ಕವಿತೆಗಳ ಏಕತಾನತೆಯಿಂದ ನನಗೆ ಅದು ಭಾಳ ಆಕರ್ಷಕವಾದ ಪ್ರಕಾರ ಆದರೂ ಕೂಡ ಕವಿತೆಗಳು ಆದರೆ ಎಲ್ಲರೂ ಒಂದೇ ಥರ ಬರೀತಾರಲ್ಲ ಅಂತ ನನಗೆ ಅನ್ನಿಸ್ತಾ ಇತ್ತು ಅದಕ್ಕೆ ಕವಿತೆಗಿಂತ ಬೇರೆ ಮಾರ್ಗ ಇದೆಯಾ ಅಂತ ಯೋಚನೆ ಮಾಡಿರ್ಬೋದು ಅವಾಗ ನಾನು ಬಹುಶಃ ಗದ್ಯ ಬರಹವನ್ನು ಮಾಡಿದರೆ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತಾ ಇತ್ತು ಹಾಗಾಗಿ ಕತೆಗಳನ್ನು ಬರೆಯೋಕ್ಕೆ ಶುರು ಮಾಡಿದೆ ಆರಂಭಿಕ ಭಾಳ ಹಸಿ ಬಿಸಿ ಕಥೆಗಳನ್ನು ಬರೆದಿದ್ದೀನಿ ಅಂದರೆ ಎಂಬತ್ತರ ಎಂಬತ್ಮೂರು ಎಂಬತ್ನಾಲ್ಕರ ನಂತರ ನಾನು ಕತೆಗಳನ್ನು ಬರೆದಿದ್ದೀನಿ ನನ್ನ ಮೊದಲ ಕತೆ ಪ್ರಕಟ ಆಗಿದ್ದು ಎಂಬತ್ತೈದನೇ ಇಸವಿಯಲ್ಲಿ ಆಮೇಲೆ ಅದೇ ಪ್ರಕಾರದಲ್ಲಿನೇ ನಾನು ಕೆಲಸ ಮಾಡಬೇಕು ಅಂತ ನಾನು ಡಿಸೈಡ್ ಮಾಡಿದ್ದೆ ಕವಿತೆಗಳನ್ನು ಆಮೇಲೆ ನಾನು ಬರೆದಿಲ್ಲ ಬರೆದನ್ನು ಅದು ಪ್ರಕಟ ಮಾಡಿಲ್ಲ ಮತ್ತು ಇತ್ತೀಚೆಗೆ ನಾನು ಕವಿತೆಗಳನ್ನು ಬರೆಯಲ್ಲ ಕಥೆನೇ ನನ್ನ ಮಾರ್ಗ ಮತ್ತು ಅದೇ ನನ್ನ ಫಾರ್ಮ್ ಅಂತ ನಾನು ತಿಳ್ಕೊಂಡಿದ್ದೀನಿ ಆಮೇಲೆ ಈಗಾಗಲೇ ಹೇಳಿರೋ ಹಾಗೆ ಸಾಮಾಜಿಕ ಚಳವಳಿಗಳ ಸಿದ್ಧಾಂತ ನನಗೆ ಬಹಳ ಇಷ್ಟ ಆಗ್ತಾಯಿತ್ತು ಅಂದರೆ ಅವರ ಸಾಮಾಜಿಕ ನ್ಯಾಯದ ಪರಿಪ ಪರಿಕಲ್ಪನೆ ಇರ್ಬೋದು ಮತ್ತು ಬೇರೆ ಬೇರೆ ಸಿದ್ಧಾಂತಗಳು ಮಾರ್ಕ್ಸ್ವಾದದಿಂದ ನಾನು ಭಾಳ ಪ್ರಭಾವಿತನಾಗಿದ್ದೆ ಈಗಲೂ ಆಗಿದ್ದೀನಿ ಮಾರ್ಕ್ಸ್ವಾದ ಭಾ ನಮ್ಮ ಬಹಳಷ್ಟು ಸಾಮಾಜಿಕ ಸಮಸ್ಯೆಗಳಿಗೆ ಈಗಲೂ ಪರಿಹಾರ ಒದಗಿಸುವ ಸಿದ್ಧಾಂತ ಅಂತ ನಾನು ನಂಬಿದ್ದೀನಿ ಆದಾಗ್ಯೂ ಅದರ ಅನ್ವಯಿಕೆಯಲ್ಲಿ ನಾವು ಬಹಳಷ್ಟು ಮಾರ್ಪಾಡುಗಳನ್ನು ಮಾಡ್ಕೊಳ್ಬೇಕಾಗುತ್ತೆ ಭಾರತೀಯ ಸನ್ನಿವೇಶಕ್ಕೆ ಅದರ ಜೊತೆಗೆ ಲೋಹಿಯ ವಾದ ಇರ್ಬೋದು ಮತ್ತು ಗಾಂಧಿಯಿಂದ ಕೂಡ ಪ್ರಭಾವಿತ ಆಗಿದ್ದೆ ನಾನು ಈಗಲೂ ಗಾಂಧಿಯಿಂದ ಪ್ರಭಾವಿತನಾಗಿದ್ದೇನೆ ಮತ್ತು ಅಂಬೇಡ್ಕರ್ ಇವರೆಲ್ಲರೂ ಪ್ರಗತಿಪರ ಚಳವಳಿ ಅಂದಾಗ ಈ ಎಲ್ಲ ಲೇಖಕರನ್ನ ಓದಿನೇ ಒಬ್ಬ ಮನುಷ್ಯ ರೂಪುಗೊಂಡಿರ್ತಾನೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅದ್ರ ಜೊತೆಗೆ ನಮ್ಮ ತಂದೆಯವರು ಆ್ಯಕ್ಚುಲಿ ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು ಆಮೇಲೆ ಅವರು ಅವರ ತಾರುಣ್ಯದಲ್ಲಿ ಎರಡು ವರ್ಷಗಳ ಕಾಲ ಅವರು ಹಿಂಡಲ್ಗ ಮತ್ತು ಯರವಾಡ ಜೇಲ್ನಲ್ಲಿ ಇದ್ದರು ಸೊ ಆ ಪ್ರಭಾವ ಕಡೆನೇ ಇತ್ತು ನನ್ನ ಮೇಲೆ ಬಾಲ್ಯದಲ್ಲಿ ಹೀಗಾಗಿ ಕಥೆಗಳನ್ನು ಬರೀಬೇಕಾದಾಗ ಕೂಡ ಬರೀಬೇಕಾದಾಗ್ಲೂ ತಾರುಣ್ಯಕ್ಕೆ ಸಹಜವಾದ ಕೆಲವು ವಿಷಯಗಳು ನಮ್ಮನ್ನು ಆಕರ್ಷಿತಗೊಳಿಸ್ತಾ ಇರುತ್ತೆ ಅಂಥ ಕಥೆಗಳನ್ನು ಬರಿತಾ ಇದ್ದೆ ನಾನು ಅದರ ಜೊತೆ ಜೊತೆಗೆ ನನ್ನ ವ್ಯಕ್ತಿತ್ವವನ್ನು ರೂಪಿಸ್ತಾ ಇದ್ದ ಸಾಮಾಜಿಕ ಸಿದ್ಧಾಂತಗಳು ಮತ್ತು ನಾನು ನೋಡ್ತಾ ಇದ್ದ ಜೀವನ ಅದು ಕೂಡ ನನ್ನ ಕಥೆಗಳನ್ನು ರೂಪಿಸ್ತಾ ಇತ್ತು ಸೊ ಹೀಗಾಗಿ ನನ್ನ ಕಥೆಗಳ ನನ್ನ ತಾರುಣ್ಯದಲ್ಲಿ ಬರೆದ ಕಥೆಗಳನ್ನು ನೋಡಿದರೆ ನೀವು ಎರಡು ವಿರುದ್ಧ ಧ್ರುವದ ಕಥೆಗಳನ್ನು ನಿಮಗೆ ಕಾಡುತ್ತೆ ಒಂದು ಭಾಳ ಉತ್ಕಟವಾದ ಪ್ರೇಮ ಕಥೆಗಳನ್ನು ನಾನು ಬರೆದಿದ್ದೀನಿ ಅದೇ ಥರ ಭಾಳ ಉತ್ಕಟವಾದ ಸಾಮಾಜಿಕ ವಿಷಯಗಳ ಕುರಿತು ಕೂಡ ನಾನು ಬರೆದಿದ್ದೀನಿ ಒಟ್ಟಾರೆ ಹೇಳೋದಾದ್ರೆ ಕನ್ನಡ ಸಾಹಿತ್ಯದ ಆ ಕಾಲಘಟ್ಟದ ಮತ್ತು ನಂತರದ ಕಥನ ಮಾರ್ಗ ಇದೆಯಲ್ಲ ಅದು ನನಗೆ ಅಷ್ಟೊಂದೇನ ತೃಪ್ತಿಯನ್ನು ಕೊಟ್ಟಿ ಕೊಟ್ಟಿಲ್ಲ ಮತ್ತು ಕೊಟ್ಟಿರಲಿಲ್ಲ ಹೀಗಾಗಿ ನನ್ನದೇ ಕಥನ ಮಾರ್ಗ ಯಾವುದು ಅಂತ ಬಹಳಷ್ಟು ವರ್ಷಗಳ ನಾನು ಹುಡುಕಾಟ ನಡೆಸಿದ್ದೀನಿ ಬಟ್ ತುಂಬ ಸ್ವಾಮಿ ನಿಮಗೆ ತುಂಬ ಜನಪ್ರೀತಿಯನ್ನು ತಂದುಕೊಟ್ಟ ಸಂಕಲನ ಅದು ಅಲ್ಲಿ ಫ್ಯೂಡಲ್ ಆದ ಸೊಸೈಟಿಯನ್ನು ಬೇರೆ ಬೇರೆಯ ಚಿತ್ರಣವನ್ನು ಒಂದು ಡಿಫ್ರೆಂಟಾಗಿ ಪ್ರೆಸೆಂಟ್ ಮಾಡುವ ಕ್ರಮವನ್ನು ಆ ಸಂಕಲನದಲ್ಲಿ ನಮಗೆ ನೋಡ್ಲಿಕ್ಕೆ ಸಿಗ್ತದೆ ಸೊ ಅದಕ್ಕೂ ನಿಮ್ಮ ಸೈದ್ಧಾಂತಿಕ ಒಡನಾಟ ಇರುವ ಕಾರಣಕ್ಕೂ ನೇರವಾದ ಸಂಬಂಧ ಇತ್ತು ಅದನ್ನು ಬರೀಲಿಕ್ಕೆ ಅಂತ ಹೌದು ಹೌದು ಮತ್ತು ಆ ಸಂಕಲನದಲ್ಲಿರೋ ಸುಮಾರು ಕತೆಗಳು ಈಗ ನಕ್ಷತ್ರ ಯಾತ್ರಿಕರು ಅಂತ ಒಂದು ಕತೆ ಇದೆ ಅದು ಹೌದು ಆ ಸಂಕಲನದಲ್ಲಿ ಅದು ಈ ನಾಟಕ ಕಂಪನಿಗಳ ಪಾತ್ರಧಾರಿಗಳಿರ್ತಾರಲ್ಲ ಅವರ ಜೀವನದ ಏಳು ಏಳುಬೀಳುಗಳನ್ನು ಅದು ಹೇಳುತ್ತೆ ಹೌದು ಅದು ಕೂಡ ನೇರವಾದ ನನ್ನ ಅನುಭವನೇ ಅದು ನನಗೆ ನಾಟಕಗಳ ಬಗ್ಗೆ ಭಾಳ ಹುಚ್ಚಿತ್ತು ಈ ಬಯಲು ಬಂದ ಯಾವುದೇ ಲೇಖಕ ಆದ್ರೂ ಅದರಲ್ಲಿ ಉತ್ತರ ಕರ್ನಾಟಕದಿಂದ ಬಂದ ಲೇಖಕರಂದರೆ ನಮ್ಮ ಬಳ್ಳಾರಿಯಲ್ಲಿ ಇಡೀ ವರ್ಷ ಒಂದು ನಾಟಕ ಕಂಪನಿಯ ತಂಬು ಇದ್ದೇ ಇರ್ತಾಯಿತ್ತು ನಾಟಕ ಕಂಪ್ನಿಗಳ ಬದಲಾದ್ರೂ ಅದೊಂದು ಪರ್ಮನೆಂಟ್ ಸ್ಟೇಜ್ ಇರ್ತಾ ಇತ್ತು ಅಲ್ಲಿ ಕಂಪ್ನಿಗಳು ಬದಲಾವಣೆ ಆಗ್ತಾಯಿದ್ವು ಮತ್ತು ಹೊಸ ನಾಟಕಗಳು ಬರ್ತಾಯಿದ್ವು ಸೊ ಹೀಗಾಗಿ ನಾಟಕ ನಾಟಕದ ಬಗ್ಗೆ ಭಾಳ ಹುಚ್ಚಿತ್ತು ನನಗೆ ನಾಟಕ ನೋಡೋದ್ರ ಬಗ್ಗೆ ಹೀಗೆ ಆ ಪಾತ್ರಗಳು ಈ ಕಥೆಯಲ್ಲಿ ಇವೆ ಮತ್ತು ಆ ಥರದ್ದು ಎಷ್ಟೊಂದು ಕಥೆಗಳಿವೆ ಅವು ಅಂದರೆ ಆ ಭಾಗದ ಜನಜೀವನ ಇದೆಯಲ್ಲ ಅವನ್ನ ಪ್ರತಿನಿಧಿಸುತ್ತೆ ಮತ್ತು ಅದು ಬಂದಿರೋದು ನನ್ನ ಸಾಮಾಜಿಕ ಚಳವಳಿಯಲ್ಲಿ ನಾನು ಪಾಲ್ಗೊಂಡಿದ್ದರಿಂದಾಗಿ ಮತ್ತು ನನ್ನ ಸೈದ್ಧಾಂತಿಕ ನಂಬಿಕೆಗಳಿಂದಾಗಿ ಆದಾಗ್ಯೂ ಸೈದ್ಧಾಂತಿಕ ನಂಬಿಕೆ ಒಂದು ತಾರ್ಕಿಕ ಅಂತ್ಯವನ್ನು ಪಡೀಬೇಕಾಗಿಲ್ಲ ಸಾಹಿತ್ಯದಲ್ಲಿ ಅಂತ ಅನ್ನೋದು ನನ್ನ ನಿಲುವಿದೆ ಯಾಕಂದ್ರೆ ತಾರ್ಕಿಕ ಅಂತ್ಯ ಜೀವನಕ್ಕೂ ಇರಲ್ಲ ಮತ್ತು ಸಾಹಿತ್ಯಕ್ಕೂ ಇರಲ್ಲ ಇರಬಾರ್ದು ಅಂತ ಅನ್ನೋದು ನನ್ನ ನಿಲುವು ಅಲ್ಲಿಗೆ ಕಂಪ್ಲೇಂಟ್ ಥರ ಆಗುತ್ತೆ ಹಾಂ ಇದ್ರೂ ನಾನು ಬರೆಯುವ ಕಾಲಘಟ್ಟದಲ್ಲಿ ಬಂಡಾಯ ಮತ್ತು ದಲಿತ ಸಾಹಿತ್ಯ ಅಂತ ಏನು ಇವತ್ತು ಗುರುತಿಸ್ತಾರ ಅದು ತನ್ನ ಸ್ಟೀರಿಯೋ ಟೈಪ್ ಇದೆಯಲ್ಲ ಅದರಿಂದಾಗಿ ಇಷ್ಟ ಆಗ್ತಿರ್ಲಿಲ್ಲ ಅದು ಯಾಕಂದರೆ ಎಲ್ಲರೂ ಒಂದೇ ಅನುಭವವನ್ನು ಒಂದೇ ಥರ ಹೇಳ್ತಾ ಇದ್ದಾರೆ ಅಂತ ಅನಿಸ್ತಾ ಇತ್ತು ಅನುಭವ ಒಂದೇ ಇದ್ರೂ ಅದರಲ್ಲಿ ಒಂದು ವ್ಯಕ್ತಿ ವಿಶಿಷ್ಟತೆ ಇರುತ್ತೆ ಯಾವಾಗ್ಲೂ ಯಾವುದೇ ಅನುಭವ ಇರ್ಬೋದು ಅದು ಅದನ್ನು ನಾವು ಪ್ರಾಮಾಣಿಕವಾಗಿ ಪ್ರತಿ ಅದನ್ನು ಪ್ರತಿನಿಧಿಸಬೇಕು ಮತ್ತು ನನ್ನ ಟೇಕ್ ಏನಿದೆ ಅಂತ ಅನ್ನೋದು ಭಾಳ ಮುಖ್ಯ ಇರುತ್ತೆ ಅನುಭವದಲ್ಲಿ ಒಂದು ಅನುಭವ ಒಂದು ಕಾಲಘಟ್ಟದಲ್ಲಿ ಒಂದು ಪ್ರದೇಶದಲ್ಲಿ ಎಲ್ಲರಿಗೂ ಒಂದೇ ಥರದ ಅನುಭವ ಆಗಿರ್ಬೋದು ಈ ಚಳವಳಿಗಳನ್ನು ತಗೊಂಡ್ರೆ ಒಂದು ಚಳವಳಿಯಲ್ಲಿ ಪಾಲ್ಗೊಳ್ಳುವ ಎಲ್ಲರದೂ ಒಂದೇ ಅನುಭವ ಇರುತ್ತೆ ಅಂತ ನಾವು ಹೊರಗಡೆಯಿಂದ ತಿಳ್ಕೊಂಡಿರ್ತೀವಿ ಅದರ ಒಳಗಡೆಗೆ ಆಗಿರಲ್ಲ ಯಾಕಂದರೆ ನಮ್ಮ ಕುಟುಂಬ ಬೇರೆ ಇರುತ್ತೆ ನಾನು ಬೆಳೆದು ಬಂದ ಸಾಮಾಜಿಕ ಪರಿಸರ ಬೇರೆ ಇರುತ್ತೆ ನಾನು ಸಿದ್ಧಾಂತಗಳನ್ನು ನೋಡುವ ದೃಷ್ಟಿಕೋನ ಬೇರೆ ಆಗಿರುತ್ತೆ ಹೀಗಾಗಿ ನಾನು ಬರೀಬೇಕಾದಾಗ ಅದನ್ನು ಸಿದ್ಧ ಮಾದರಿಗಳು ಅಂತ ಹೇಳ್ತೀವಲ್ಲ ಆ ಸಿದ್ಧ ಮಾದರಿಯಲ್ಲಿ ಇದ್ದಾಗ ಅದು ಒಂದು ಪಂಪ್ಲೆಟ್ ಸಾಹಿತ್ಯ ಆಗುತ್ತೆ ನೀವು ಹೇಳತ್ತರ ಬಟ್ ಕನ್ನಡದಲ್ಲೇ ಬಹುಪಾಲು ಇದ್ದಿದ್ದು ಹಾಗೇ ಅವಾಗ ಸೊ ಅದಕ್ಕಾಗಿಯೇ ನನ್ನ ಮಾ ಮಾರ್ಗ ಏನು ಅಂತ ಕಂಡ್ಕೊಳ್ಳೋದಕ್ಕೆ ಬಹಳ ಪ್ರಯತ್ನ ಪಟ್ಟಿದ್ದೀನಿ ಮತ್ತು ಕಷ್ಟಪಟ್ಟಿದ್ದೀನಿ ನಾನು ಹಾಗಾಗಿನೇ ನನ್ನ ಕಥೆಗಳು ಆ ನನ್ನ ಸಮಕಾಲೀನ ಲೇಖಕರು ಇದ್ದಾರಲ್ಲ ಅವರಿಗಿಂತಲೂ ಭಿನ್ನವಾಗಿವೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ನೀವು ಕಥೆಗಳನ್ನು ಬರಿತಾ ಬರಿತಾನೆ ಕಥೆಗಳಲ್ಲಿ ನಿಮ್ಮ ನೆಲೆಯನ್ನು ಕಂಡುಕೊಳ್ತಾನೆ ಈಗ ಕಳೆದ ವರ್ಷ ತಾನೇ ನೀವು ಕಾಮುವಿನ ಬಗ್ಗೆ ಪುಸ್ತಕ ಮಾಡಿದ್ರಿ ಅದು ನಿಮ್ಮ ಸೈದ್ಧಾಂತಿಕ ನಿಲುವಿನ ನೆಲೆಯ ಎಕ್ಸ್ಟೆನ್ಷನ್ನೇ ಅದು ಸಿ ಕಾಮುವಿಗೆ ಬಂದು ಬಂದು ಆಯ್ಕೆ ಆಗುವುದಕ್ಕಿಂತ ಮುಂಚೆ ಫ್ರೆಂಚ್ ಲಿಟ್ರೇಚರ್ನ ಅನುವಾದದ ಒಂದು ಪ್ರಾಜೆಕ್ಟ್ ಹಾಕ್ಕೊಂಡು ಎರಡು ಪುಸ್ತಕಗಳನ್ನ ಪ್ರಕಟ ಮಾಡಿದ್ರಿ ಆ ಪ್ರಾಜೆಕ್ಟಿಗೆ ಸಂಬಂಧಪಟ್ಟಂಗೆ ಮಾತಾಡ್ಬೋದಾ ಹೇಳ್ಬೋದಾ ಫ್ರೆಂಚ್ ಈ ಕಾಮು ಕೂಡ ಅಲ್ಲಿ ಅಲ್ಲಿದ್ದರದ್ದು ಆ ಆಲೋಚನಾ ಕ್ರಮದ ಕಂಟಿನ್ಯೂಟಿ ಅಂತಲೇ ನಾನು ನೋಡಲಿಕ್ಕೆ ಬಯಸ್ತೇನೆ ಸೊ ಹಾಗಾಗಿ ಫ್ರೆಂಚ್ ಸಾಹಿತ್ಯದ ಓದು ಮತ್ತು ಅದರ ಒಂದು ಕ್ರಮ ಅದು ನಿಮ್ಮನ್ನು ರೂಪಿಸಿದ್ದು ಮತ್ತು ಜೊ ಜೊತೆಗೆ ಆ ಆ ಒಂದು ಎರಡು ಮೂರು ವರ್ಷದ ನಿಮ್ಮ ಫ್ರೆಂಚ್ ಸಾಹಿತ್ಯದ ಒಡನಾಟದ ಆ ಅನುಭವ ಮತ್ತು ಅದನ್ನು ಆ ಸಂದರ್ಭವನ್ನು ವಿವರಿಸ್ಬೋದು ಅಂದರೆ ಈ ಸಾಹಿತ್ಯ ಸಿದ್ಧಾಂತಗಳ ಬಗ್ಗೆ ಸಾಮಾನ್ಯ ನೆಲೆಯಲ್ಲಿ ನಾವು ಮಾತಾಡೋ ಮಾತಾಡೋಕ್ಕೆ ಶುರು ಮಾಡಿದ ತಕ್ಷಣ ಒಂದು ಯುರೋಪಿಯನ್ ಸಾಹಿತ್ಯದ ಕಡೆಗೆ ನಮ್ಮ ಗಮನ ಹೋಗುತ್ತೆ ಮತ್ತು ಸಾಹಿತ್ಯದ ಪ್ರಮೇಯಗಳಿವೆಯಲ್ಲ ಅವನ ಎಲ್ಲರಿಗಿಂತ ಮೊದಲು ಮಂಡಿಸಿದವರು ಫ್ರೆಂಚರು ಅಂತ ಒಂದು ಸಾಮಾನ್ಯ ಅಭಿಪ್ರಾಯ ಇದೆ ಯಾವುದೇ ಸಿದ್ಧಾಂತ ಇರ್ಬೋದು ರಾಚನಿಕವಾದ ಇರ್ಬೋದು ಅಥವಾ ನಿರಚನವಾದ ಇರ್ಬೋದು ಅದಕ್ಕಿಂತ ಅದಕ್ಕಿಂತ ಮೊದಲು ಬಂದು ಎಲ್ಲ ಸಾಹಿತ್ಯ ಪ್ರಮೇಯಗಳು ಅಥವಾ ಸಾಹಿತ್ಯ ಸಾಂಸ್ಕೃತಿಕ ಪ್ರಮೇಯಗಳು ಕಲೆಯಿಂದ ಕೂಡ ಕಲೆಗೂ ಕೂಡ ತುಂಬ ಪ್ರಸಿದ್ಧವಾದದ್ದು ಫ್ರೆಂಚ್ ಪ್ಯಾರಿಸು ಸೊ ಕಲೆಯಲ್ಲಿ ಹುಟ್ಟಿಕೊಂಡ ಹೊಸ ಹೊಸ ಸಿದ್ಧಾಂತಗಳು ಅದು ಸಹಜವಾಗಿಯೇ ಸಾಹಿತ್ಯದ ಮೇಲೆ ಸಾಹಿತ್ಯದಿಂದ ಕಲೆಗೆ ಇಂಟರ್ಚೇಂಜ್ ಥರ ಇತ್ತು ಅದು ಅದು ನೀವು ಹೇಳ್ತಾಯಿದ್ರೆ ಹಾಂ ಅಂದರೆ ಅದು ನಾವು ಫ್ರೆಂಚ್ ರತ್ನೇ ನೋಡ್ತೀವಿ ಸಾಮಾನ್ಯವಾಗಿ ಈಗ ನಾವು ಬೇರೆ ಏನೋ ಓದ್ತಾ ಇರ್ತೀವಿ ಅಂತ ಇಟ್ಕೊಳ್ಳಿ ಸಾಹಿತ್ಯದ ಸಿದ್ಧಾಂತಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಓದಬೇಕಾದಾಗ ಇದಕ್ಕಿದ್ದಂಗೆ ನಿಮಗೆ ಲೂಯಿ ಅಲ್ತುಸರ್ ಅಂತ ಒಂದು ರೆಫರೆನ್ಸ್ ಬರುತ್ತೆ ಅಥವಾ ಡೆರಿಡಾ ಅಂತ ಒಂದು ರೆಫರೆನ್ಸ್ ಬರುತ್ತೆ ಸಾರ್ತ್ರ ರೆಫರೆನ್ಸ್ ಬರುತ್ತೆ ಕಮು ರೆಫರೆನ್ಸ್ ಬರುತ್ತೆ ಸೊ ಹಾಗೆ ಬಂದಾಗ ಸಹಜವಾಗಿಯೇ ಕುತೂಹಲ ಆಗುತ್ತೆ ನಮಗೆ ನಮಗೆ ಅಲ್ಲಿವರೆಗೂ ಅವ್ರು ತೆರೆದುಕೊಳ್ಳದೆ ಇದ್ದರೆ ಯಾರು ಇವರು ಅಂತ ನಮಗೆ ಒಂದು ಪ್ರಶ್ನೆ ಬರುತ್ತೆ ಸೊ ಆಧುನಿಕ ಸಿದ್ಧಾಂತದ ಚರ್ಚೆ ಬಂದಾಗ ಸಾಹಿತ್ಯದಲ್ಲಿ ನಿಮಗೆ ಈ ಫಿಲಾಸಫರ್ಸ್ ಇದ್ದಾರಲ್ಲ ತತ್ವಶಾಸ್ತ್ರಜ್ಞರು ಹೌದು ಅವರು ಲೇಖಕರೂ ಹೌದು ಮತ್ತು ಸಾಮಾಜಿಕ ಚಿಂತಕರೂ ಹೌದು ನಿರ್ದಿಷ್ಟವಾಗಿ ಯುರೋಪಿಯನ್ ಸಾಹಿತ್ಯ ಮತ್ತು ಫ್ರೆಂಚ್ ಸಾಹಿತ್ಯವನ್ನು ನಾವು ನೋಡೋದಾದರೆ ಅದೇ ರೀತಿ ರಷ್ಯನ್ ಸಾಹಿತ್ಯವನ್ನು ನೋಡೋದಾದರೂ ಕೂಡ ಈ ಥರದ್ದು ನಿಮಗೆ ಎದುರಾಗುತ್ತೆ ಸೊ ಹಾಗಿದ್ದಾಗ ನನಗೆ ಸಹಜವಾಗಿ ಕುತೂಹಲ ಹುಟ್ಟಿ ಇವರನ್ನು ಮೂಲದಲ್ಲಿ ಓದೋದಕ್ಕೆ ಶುರು ಮಾಡಿದಾಗ ಫ್ರೆಂಚ್ ಮ ಅಥವಾ ಯುರೋಪಿಯನ್ ಸಾಹಿತ್ಯದ ವಿಕಾಸ ಹೇಗಿದೆ ಅಂದರೆ ಈಗ ಯಾವುದೇ ಸಿದ್ಧಾಂತ ಇರ್ಬೋದು ಅವರು ಯಾರೇ ಇರ್ಬೋದು ಲೂಯಿ ಅಲ್ಸರ್ನೇ ಇರ್ಬೋದು ಸಾರ್ತ್ರೆ ಇರ್ಬೋದು ಕಮುನೆ ಇರ್ಬೋದು ಅವರು ಅರಿಸ್ಟಾಟಲಿಂದ ಆರಂಭಿಸಿ ಒಂದು ಆದಮೇಲೆ ಒಂದು ಸಹಜವಾದ ವಿಕಾಸ ಇದೆಯಲ್ಲ ಹಾಗೆ ಓದ್ಕೊಂಡು ಅವರು ಅಂದರೆ ಒಂದು ಅಧ್ಯಯನದ ಶಿಸ್ತನ್ನು ನಾವು ಕಾಣಬಹುದು ಅಲ್ಲಿ ಒಂದು ಐಡಿಯಾದ ವಿಕಾಸ ಇದೆಯಲ್ಲ ಆ ವಿಕಾಸದ ತಾರ್ಕಿಕ ಅಂತ್ಯ ಅಂತ ನಾವು ಕರೆಯೋದಾದರೆ ಅದು ಯಾಕೆ ಅಲ್ಲಿಗೆ ಬಂತು ಅಂತ ಈಗ ಕಮೋನ ಅಸಂಗತವಾದನೇ ಇರ್ಬೋದು ಅಥವಾ ಎಕ್ಸಿಸ್ಟೆನ್ಷಿಯಲಿಸಮೇ ಇರ್ಬೋದು ಅಸ್ತಿತ್ವವಾದನೆ ಇರ್ಬೋದು ಹಾಗೆ ಬರೋದಕ್ಕೆ ಅವನು ಅರಿಸ್ಟಾಟಲಿಂದ ಹಿಡಿದು ಉಳಿದವ್ರನ್ನೆಲ್ಲ ರೆಫರ್ ಮಾಡ್ತಾನಲ್ಲಿ ಆಮೇಲೆ ಅವನು ತನ್ನ ಪ್ರಮೇಯ ಅಂತ ಏನು ಅನ್ನೋದನ್ನು ಹೇಳ್ತಾನೆ ಸೊ ಆ ವಿಧಾನ ನನಗೆ ಬಹಳ ಪ್ರಿಯ ಅದು ಇವಾಗ ನನಗೆ ಮಿತ್ಗಳನ್ನೆಲ್ಲ ತಗೊಳ್ಳೋದು ಕೂಡ ಗ್ರೀಕಿನ ಮಿತ್ತುಗಳನ್ನು ತೊಗೊಂಡ್ರೆ ಮಿಥಪ್ಸಿಸ ಅದೇ ಥರದ ಆಲೋಚನೆ ಅಂದರೆ ಈ ಗ್ರೀಕರು ಮೂಲತಃ ಅವರು ಸಿದ್ಧಾಂತವನ್ನ ರೂಪಿಸಿದ್ದಾರೆ ಆಧುನಿಕ ಸಮಾಜದ ಯುರೋಪಿಯನ್ ಮತ್ತು ಯುರೋಪಿಯನ್ ಅಲ್ಲದೆ ಇರುವ ಸಿದ್ಧಾಂತವನ್ನ ರೂಪಿಸಿದ್ದಾರೆ ಬಹುಶಃ ಅದಕ್ಕೆ ಅಪವಾದ ಅಂತಂದ್ರೆ ಆಫ್ರಿಕನ್ ಸಾಂಸ್ಕೃತಿಕ ಸಂಕಥನ ಇರಬಹುದು ಮತ್ತು ಭಾರತೀಯ ಅಂತ ನಾವು ಕರೆಯೋದು ಉಪಖಂಡದ ಸಂಕಥನಗಳು ಪ್ರತ್ಯೇಕವಾಗಿವೆ ಈ ಜಗತ್ತನ್ನು ಮೂರು ಯೂನಿಟ್ ಮಾಡಬಹುದು ಈಗ ಈವನ್ ಇಸ್ಲಾಂ ಇದೆಯಲ್ಲ ಅದು ಕೂಡ ಗ್ರೀಕ್ ಮತ್ತು ರೋಮನ್ ಫಿಲಾಸಫಿಯಿಂದ ಭಾಳಷ್ಟು ಇನ್ಸ್ಪೈರ್ ಆಗಿದೆ ಮತ್ತು ಅವರ ಆಧುನಿಕ ವಿಚಾರಗಳೆಲ್ಲ ನಿಜವಾಗ್ಲೂ ಬರ್ತಾ ಇರೋದು ಅಲ್ಲಿಂದನೇ ಅದು ಭಾಳಷ್ಟು ವಿದ್ವಾಂಸರಿಗೆ ಗೊತ್ತಿರಲಿಕ್ಕಿಲ್ಲ ಮತ್ತು ಇಸ್ಲಾಮನ್ನು ಫೆನೆಟಿಕ್ಕಾಗಿ ಒಪ್ಕೊಳ್ಳೋದು ಅಥವಾ ವಿರೋಧಿಸೋದಿದೆಯಲ್ಲ ಅಂದರೆ ಅವರು ಗ್ರೀಕರಿಂದ ಪಡೆದಿರೋದ್ರಿಂದ ಅಲ್ಲಿ ಕಾರ್ಯಕಾರಣ ಮತ್ತು ತರ್ಕ ಇವೆಲ್ಲ ಭಾಳ ಅಲ್ಲಿ ಫೌಂಡೇಶನ್ ಥರ ಅದನ್ನು ಅರ್ಥ ಮಾಡ್ಕೊಳ್ಬೇಕು ನಾವು ಮಧ್ಯಯುಗದ ಇಸ್ಲಾಮ ಲೇಖಕನ್ನು ಮತ್ತು ಸಿದ್ಧಾಂತಿಗಳನ್ನು ನೀವು ನೋಡಿದರೆ ಭಾಳ ಪ್ರಖರವಾಗಿದೆ ಅದು ಅದನ್ನು ನಾನು ಹೇಳಕ್ಕೆ ಹೊರಟಿರೋದೇನು ಅಂದರೆ ಫ್ರೆಂಚರಲ್ಲಿ ಇನ್ನಷ್ಟು ಪ್ರಖರವಾಗಿರುತ್ತದೆ ಅವರು ಫಿಲಾಸಫಿಗೆ ಭಾಳ ಮಹತ್ವವನ್ನು ಕೊಡ್ತಾರೆ ಮತ್ತು ಆ ಫಿಲಾಸಫಿಯನ್ನು ಸುಮ್ಮನೆ ಒಪ್ಪುಗಳಲ್ಲ ಅದು ಯಾವುದೋ ಒಂದು ಅನುಚಾನವಾಗಿ ಪಾರಂಪರಿಕವಾಗಿ ಬಂದಿದೆ ಅಂತ ಒಪ್ಪಿಕೊಳ್ಳಲ್ಲ ಈ ಕಮೋನೆ ಇರ್ಬೋದು ಯಾರೇ ಇರ್ಬೋದು ಅದನ್ನು ಅವರು ಎಲ್ಲ ನೆಲೆಯಿಂದ ಅರ್ಥ ಮಾಡ್ಕೊಳೋಕೆ ಪ್ರಯತ್ನ ಪಡ್ತಾರೆ ಈಗ ಮಿತ್ ಆಫ್ ಸಿಸಿಪಸ್ನ ಒಂದು ಒಂದು ಐತಿಹ್ಯದ ಕಥೆ ಅದು ಎಲ್ಲ ನೆಲೆಯಿಂದ ನೋಡಿದ ನಾನು ಮನುಷ್ಯನ ನಿರರ್ಥಕತೆ ಹೇಗೆ ಸಾರ್ಥಕ ಆಗಬೇಕು ಅಂತ ಅನ್ನೋದ್ರಲ್ಲೇ ಕಮೂನ ಇಂಟರ್ಪ್ರಿಟೇಷನನ್ನು ಮಹತ್ವ ಅಥವಾ ಗ್ರೇಟ್ನೆಸ್ ಇರೋದು ಈಗ ಅವನು ದೇವತೆಗಳ ಶಾಪಕ್ಕೆ ಒಳಗಾಗಿದ್ದಾನೆ ಮತ್ತು ಆ ಶಾಪದಿಂದಾಗಿ ಅವನು ಯಾವುದೋ ಒಂದು ಕೆಲಸವನ್ನು ನಿರಂತರವಾಗಿ ಮಾಡಬೇಕಾಗಿ ಬಂದಿದೆ ಅದಕ್ಕೆ ಕೊನೆ ಇಲ್ಲ ಅದನ್ನು ನಾವು ಮನುಷ್ಯ ಜೀವನಕ್ಕೆ ಹೋಲಿಸ್ಕೊಂಡ್ರೆ ಮನುಷ್ಯ ಜೀವನವೂ ಹಾಗೇ ಇರುತ್ತೆ ನಿರಂತರವಾಗಿ ನಾವು ಪರಿಶ್ರಮವನ್ನು ಪಡಬೇಕಾಗಿರುತ್ತೆ ಅದು ಜ್ಞಾನಕ್ಕೆ ಸಂಬಂಧಪಟ್ಟ ಪರಿಶ್ರಮನೇ ಇರ್ಬೋದು ಅಥವಾ ಸಮಾಜದ ವಿಕಾಸಕ್ಕೆ ಪ ಸಂಬಂಧಪಟ್ಟ ಪರಿಶ್ರಮನೇ ಇರ್ಬೋದು ಅದು ನಿರರ್ಥಕ ಅಂತ ಯಾವಾಗ ಅನ್ಸುತ್ತೆ ಅಂದ್ರೆ ಇದು ನಾ ಬೇರೆಯವರಿಗೆ ಮಾಡ್ತಾ ಇದ್ದೀನಿ ಅಂತ ಅನಿಸಿದಾಗ ಅದು ಶಾಪ ಅದು ಈಗ ಆ ಶಾಪಕ್ಕೆ ಒಳಗಾಗಿದ ಅವನ ಸಿಸಿ ಅದನ್ನು ಅದನ್ನ ಅವನು ಯಾವುದೋ ಒಂದು ಬಂಡೆಯನ್ನ ಮೇಲೆ ತಗೊಂಡು ಹೋಗಬೇಕು ಅದು ಅವನ ಶಾಪ ಇದೆ ಅಲ್ಲಿ ಮೇಲೆ ತಕ್ಷಣ ಅದು ಕೆಳಗೆ ಜಾರಿ ಜಾರಿಗೆ ವಾಪಸ್ ಬರುತ್ತದೆ ಅದು ನಿರರ್ಥಕ ಅದ ಯಾಕಂದ್ರೆ ಮತ್ತೆ ಇನ್ನೊಂದ್ಸಲ ತಗೊಂಡು ಹೋಗ್ಬೇಕಾಗುತ್ತೆ ಅವನು ಆದರೆ ಕಮೂನ್ ಇಂಟರ್ಪ್ರಿಟೇಶನ್ ಏನಿದೆ ಅಂದ್ರೆ ಅಲ್ಲಿ ಬದುಕಿನ ಭಯಾನಕತೆ ಮತ್ತು ನಿರರ್ಥಕತೆಯನ್ನು ಅನುಭವಿಸ್ತಾ ಇರಬೇಕಾದ್ರು ಸಿ ಪಾಸ್ ಅವನು ಕೆಳಗಡೆ ಇಳಿದ ಮತ್ತೆ ಮೇಲದನ್ನು ತಗೊಂಡು ಹೋಗಬೇಕಾದಾಗಿನ ಗಳಿಗೆಯ ರಿಫ್ಲೆಕ್ಷನ್ ಇದೆಯಲ್ಲ ಅದು ಅವನನ್ನ ಸಾರ್ಥಕಗೊಳಿಸ್ತಾ ಇದೆ ಅವ್ನು ಮತ್ತೆ ಮೇಲೆ ತಗೊಂಡ್ ಹೋಗಬೇಕಾಗಿರೋದು ಶಾಪ ಇದೆ ಅದು ಜರ್ನಿ ಅಂತ ಮತ್ತು ಅವನು ರಿಫ್ಲೆಕ್ಟ್ ಮಾಡ್ಕೊಳ್ತಾನಲ್ಲ ಆ ಕಾಲಾವಧಿ ಇದೆ ಮೇಲೆ ತಗೊಂಡು ಹೋಗಬೇಕು ಆಗ್ಬೇಕ ತೊಗೊಂಡು ಹೋಗಬೇಕಾದಾಗಿನ ಕಾಲಾವಧಿಯ ರಿಫ್ಲೆಕ್ಷನ್ ಇದೆಯಲ್ಲ ಅದು ಅವನಿಗೆ ಒಂದು ಹೊಸ ಇನ್ಸೈಟ್ ಕೊಡ್ತಾ ಇದೆ ಅದು ಹಿಂಸೆಯನ್ನು ಕ್ರಿಯೇಟ್ ಮಾಡ್ತಾ ಇಲ್ಲ ಅವನು ಒಳಗಡೆಗೆ ಅಂತ ಅನ್ನೋದು ಅವನ ಇಂಟರ್ಪ್ರಿಟೇಷನ್ ಸೊ ಆ ಥರದ್ದು ಬಹಳಷ್ಟು ವಿಷಯಗಳು ನನಗೆ ಫ್ರೆಂಚ್ ಸಾಹಿತ್ಯ ಓದಬೇಕಾದಾಗ ಭಾಳ ಇಷ್ಟ ಅದು ಅದು ಯಾವುದೋ ಕಾಲಘಟ್ಟದಲ್ಲಿ ನಾನು ಅನುವಾದ ಮಾಡಿದ್ರು ಕೂಡ ಅದು ನಿರಂತರವಾಗಿ ಬೇರೆ ಬೇರೆ ಸಿದ್ಧಾಂತಗಳ ಯಾಕಂದ್ರೆ ಭಾಳ ಜನ ಇದ್ದಾರೆ ಫಿಲಾಸಫರ್ಸಲ್ಲಿ ಸಾಹಿತ್ಯಕ್ಕೆ ಮನೋವಿಶ್ಲೇಷಣೆಯ ವಿಧಾನವನ್ನು ಪರಿಚಯಿಸಿರೋ ಲೂಯಿ ಎಲ್ಸರೆ ಇರ್ಬೋದು ಆಮೇಲೆ ಬಂದು ಭಾಳಷ್ಟು ಜನ ಲೇಖಕರು ಇರ್ಬೋದು ಎಲ್ಲ ಫ್ರೆಂಚರೇ ಅವರು ಅವ್ರ ಹೆಸರು ತಕ್ಷಣ ನೆನಪಿಗೆ ಬರ್ತಾಯಿಲ್ಲ ನನಗೆ ಆ ವಿಧಾನ ಭಾಳ ಇಷ್ಟ ನನಗೆ ಸೊ ಹೀಗಾಗಿ ಅದನ್ನು ಓದಿದ ಮೇಲೆ ಈಗ ಒಂದು ನಮ್ಮಷ್ಟಕ್ಕೆ ನಾವು ಓದಿ ಸಾರ್ಥಕ ಗಳಿಗೆಗಳನ್ನು ಅನುಭವಿಸೋದಿರುತ್ತೆ ಆಮೇಲೆ ಅದನ್ನು ನಾವು ಸಮಾಜಕ್ಕೆ ಅಥವಾ ಹೊಸ ತಲೆಮಾರಿನವರಿಗೆ ಮುಟ್ಟಿಸಬೇಕಾದ ಪಣಿಗಾರಕನೇ ಇರುತ್ತೆ ಅವಾಗಷ್ಟೇ ನನ್ನ ಸಂತೋಷಕ್ಕೆ ಒಂದು ಅರ್ಥ ಇರುತ್ತೆ ಅಂದರೆ ಅದನ್ನು ಇನ್ನೊಬ್ಬರಿಗೆ ಹಂಚಿಕೊಂಡಾಗ ನಾವು ನನ್ನ ಅರ್ಥೈಸುವಿಕೆಗೂ ಮತ್ತು ನಾನು ಪ ಓದಿ ಪಟ್ಟಿದ್ದೀನಲ್ಲ ಅದರ ವಿಸ್ತರಣೆ ಆಗಿರುತ್ತದು ಆ ಕಾರಣದಿಂದ ಅದರ ಅನುವಾದ ಅನುವಾದವನ್ನು ಮಾಡಬೇಕು ಅಂತ ನನಗನ್ನಿಸ್ತು ಹಾಗೆ ಮಾಡಬೇಕಾದಾಗ ಮೊದಲ ಫ್ರೆಂಚ್ ಲೇಖಕನಿಂದ ಹಿಡ್ಕೊಂಡು ಇವತ್ತಿನವರೆಗಿನ ಸುಶಾಂತ್ ಸು ಸೊಂಟ ನಾಟ್ ಸುಶಾಂತ್ ಸೊಂಟ ಸುಶನಾ ಫೆಲ್ಮೆನ್ ಅಲ್ಲಿವರೆಗೂ ನಾನು ಅನುವಾದ ಮಾಡಿದ್ದೀನಿ ಹಂತ್ ಎಲ್ಲ ಬಗೆಯ ಲೇಖಕರೂ ಇರಬೇಕು ಅದರಲ್ಲಿ ಅದಕ್ಕೆ ಆಫ್ರಿಕನ್ ಲೇಖಕರೂ ಇದ್ದಾರೆ ಅದರಲ್ಲಿ ಕಮೋ ಇಮ್ಸಲ್ಫ್ ವಾಸ್ ನಾಟ್ ಎ ಕಂಪ್ಲೀಟ್ ಫ್ರೆಂಚ್ ರೈಟರ್ ಅವ್ರು ಫ್ರೆಂಚ್ ಭಾಷೆಯಲ್ಲಿ ಬರೆದ್ರು ಕೂಡ ಅಲ್ಜೀರಿಯನ್ ಫ್ರೆಂಚ್ ಲೇಖಕ ಅವರು ಸೊ ಹೀಗಾಗಿ ಈ ಫ್ರೆಂಚ್ ತರತಮ್ಯಗಳಿಗೂ ಅದರಲ್ಲಿ ರಿಫ್ಲೆಕ್ಟ್ ಆಗ್ತಾ ಇರುತ್ತೆ ಕಮೋ ಮಾತಾಡಬೇಕಾದಾಗ ಯಾಕಂದರೆ ಅಲ್ಜೀರಿಯಾ ಅದರ ಆಗಿತ್ತು ವಸಾಹತುಶಾಹಿಯ ತಳಮಳಕ್ಕೆ ಒಳಗಾದಂತಹ ಮತ್ತು ಅವರ ದಬ್ಬಾಳಿಕೆಗೆ ಒಳಗಾದಂತಹ ಸುಮಾರು ಜನ ಲೇಖಕರು ಇದ್ದಾರಲ್ಲ ಅವರನ್ನ ಕಮ್ಮು ಪ್ರತಿನಿಧಿಸ್ತಾರೆ ಮತ್ತು ಬಹಳಷ್ಟು ಟಿನೇಷಿಯಾದ ಲೇಖಕರು ಇದ್ದಾರೆ ಟಿನೇಷಿಯಾ ಕೂಡ ಅದರ ಫ್ರೆಂಚ್ ಕಾಲೋನಿಯಾಗಿತ್ತು ಮತ್ತು ಉತ್ತರ ಆಫ್ರಿಕಾ ಅಂತ ನಾವು ಕರಿತೀವಲ್ಲ ಉತ್ತರ ಆಫ್ರಿಕಾದ ಲೇಖಕರು ಕೂಡ ಇದ್ದಾರೆ ಆ ಸೀರೀಸ್ನಲ್ಲಿ ನಾನು ಮಾಡಬೇಕಾದಾಗ ಸೊ ಫ್ರೆಂಚ್ ಇರೋ ತಕ್ಷಣ ಬರೀ ಕ್ಲಾಸಿಕಲ್ ಪರಂಪರೆಯ ಫ್ರೆಂಚ್ ಲೇಖಕರಲ್ಲ ಅದಕ್ಕೆ ವ್ಯತಿರಿಕ್ತವಾಗಿ ಯೋಚನೆ ಮಾಡಿರುವಂತಹ ವಸಾತುಶಾಹಿ ಆಳ್ವಿಕೆಗೆ ಒಳಪಟ್ಟಂಥ ಲೇಖಕರ ಅಭಿಪ್ರಾಯ ಮತ್ತು ಸಿದ್ಧಾಂತಗಳು ಕೂಡ ಬಹಳ ಮುಖ್ಯವಾಗಿರುತ್ತೆ ಅಂತ ಅನ್ನುವ ಗ್ರಹಿಕೆಯಲ್ಲಿ ಅನುವಾದ ಮಾಡಿದ್ದರಿಂದ ನಾನು ಒಂದು ಹೊಸ ಓದಿನ ಸಾಧ್ಯತೆಯನ್ನು ಅವು ಎರಡು ಪುಸ್ತಕಗಳು ದೊರಕಿಸಿಕೊಟ್ಟಿವೆ ಅಂತ ನಾನು ತಿಳ್ಕೊಂಡಿದ್ದೀನಿ ಸೊ ಅಲ್ಲಿಂದ ಆ್ಯಕ್ಚುಲಿ ಮತ್ತೆ ಕತೆಗೆ ವಾಪಸ್ ಬಂದ್ರಿ ಅಂದರೆ ಈ ಒಂಥರ ಕತೆ ಬರೆಯುವುದು ಅನುವಾದ ಮಾಡೋದು ಒಂಥರ ಪೆಂಡುಲ್ ಅಂತಾರೆ ಅಲ್ಲಿಂದ ತಗೊಂಡು ಇಲ್ಲಿ ಇಲ್ಲಿಂದ ತಗೊಂಡು ಅಲ್ಲಿ ಆ ಥರದ್ದು ಪ್ರೊಸೆಸ್ ಇರುತ್ತಾ ನನ್ನ ಮೂಲ ಅಭಿವ್ಯಕ್ತಿ ಇದೆಯಲ್ಲ ಅದು ಕಥೆನೇ ಬಗ್ಗೆ ಏನೋ ನನಗೆ ಅನುಮಾನ ಇಲ್ಲ ಮತ್ತು ಒಂದಕ್ಕಿಂತ ಒಂದು ಅತ್ಯುತ್ತಮವಾದ ಕಥೆಗಳು ಬರೀಬೇಕು ಅಂತ ಅನ್ನೋ ನಿಟ್ಟಿನಲ್ಲೇ ನನ್ನ ಸತತವಾದ ಪ್ರಯತ್ನ ಇರುತ್ತೆ ಉಳಿದ ಅವಧಿಯಲ್ಲಿ ನಂತರನೇ ಯೋಚನೆ ಮಾಡೋರು ಇರ್ತಾರಲ್ಲ ಅವರು ಆ ಲೇಖಕರು ಕೂಡ ಭಾಳ ಪ್ರಿಯ ನನಗೆ ಅದು ಯಾವುದೇ ಭಾಷೆಯ ಲೇಖಕರು ಇರ್ಬೋದು ಭಾರತೀಯ ಭಾಷೆಗಳ ಲೇಖಕರೇ ಇರ್ಬೋದು ಅಥವಾ ಉಳಿದ ಭಾಷೆಗಳ ಉಳಿದ ದೇಶ ಭಾಷೆಗಳ ಲೇಖಕರೇ ಇರ್ಬೋದು ಹಾಗೆ ಓದಬೇಕಾದಾಗ ನಾನು ಬ ನಾನೇ ಬರೀಬೇಕಾಗಿದ್ದ ಎಷ್ಟೋ ಕಥೆಗಳನ್ನು ಈಗಾಗಲೇ ಬರೆದು ಬಿಟ್ಟಿರ್ತಾರೆ ಅವರು ಸೊ ಅವರನ್ನು ನಾವು ನಮ್ಮ ಹೊಸ ತಲೆಮಾರಿನಿಗೆ ಓದುಗರಿಗೆ ತಲ್ಪ್ಸೋದನ್ನು ಮುಖ್ಯ ಅಂತ ನಾನು ತಿಳ್ಕೊಂಡು ಅದನ್ನು ಸೈಮಲ್ಟೇನಿಯಸ್ ಆಗಿ ವರ್ಕ್ ಮಾಡ್ತಾ ಇರ್ತೀನಿ ನಾನು ಆಮೇಲೆ ಇವು ಇವು ಇವಿಷ್ಟನ್ನು ಮಾಡಬೇಕಾದಾಗ ನಾನು ಈ ಥರದ ಚಳುವಳಿಯ ಹಿನ್ನೆಲೆಯಿಂದ ಬಂದಿರೋದ್ರಿಂದ ನನಗೆ ಒಂದು ರಾಜಕೀಯವಾಗಿ ಕನ್ವಿನ್ಸ್ ಏನಂದರೆ ಈ ಸಮಾಜದಲ್ಲಿ ಬಹುತ್ವ ಮತ್ತು ವೈವಿಧ್ಯತೆ ಪ್ಲೂರಾಲಿಟಿ ಮತ್ತು ಡೈವರ್ಸಿಟಿ ಅಂತ ನಾವು ಹೇಳ್ತೀವಲ್ಲ ಎಲ್ಲ ಅರ್ಥದಲ್ಲೂ ಸಾಂಸ್ಕೃತಿಕವಾದ ಅರ್ಥದಲ್ಲೇ ಇರ್ಬೋದು ಸಾಮಾಜಿಕವಾದ ಅರ್ಥದಲ್ಲೇ ಇರ್ಬೋದು ಅಥವಾ ಸಾಹಿತ್ಯಿಕವಾದ ಅರ್ಥದಲ್ಲೇ ಇರ್ಬೋದು ಅದು ಎಲ್ಲ ಕಾಲದಲ್ಲೂ ಜೀವಂತವಾಗಿರುತ್ತದೆ ಸೊ ಅದನ್ನು ನಾವು ಸಮಾಜಕ್ಕೆ ಮತ್ತು ಹೊಸ ತಲೆಮಾರಿಗೆ ಹೇಗೆ ಹೇಳೋಕ್ಕೆ ಸಾಧ್ಯ ಇದೆ ನಮಗೆ ಬಹುತ್ವ ಇದೆ ಅಂತ ಮಾಡುವ ಸ್ಟೇಟ್ಮೆಂಟ್ಗೂ ಮತ್ತು ಅದನ್ನು ಒಂದು ಪ್ರಕ್ರಿಯೆಯಾಗಿ ಒಂದು ಸ್ವರೂಪದಲ್ಲಿ ತೋರಿಸೋದಕ್ಕೂ ವ್ಯತ್ಯಾಸ ಇರುತ್ತೆ ಬಹುತ್ವ ಅಂದರೆ ಇದು ಅಂತ ನಾವು ತೋರಿಸ್ಬೇಕಾಗುತ್ತೆ ಕೆಲವು ಸಲ ಆ ನಿಟ್ಟಿನಲ್ಲಿ ನಾನು ಅನುವಾದಗಳನ್ನು ಮಾಡಿರ್ತೀನಿ ಮತ್ತು ಅನುವಾದಗಳು ಆ ಕಾರಣದಿಂದಲೇ ಬಹಳ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಹೀಗಾಗಿನೇ ಅನುವಾದ ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅನ್ನೋ ಅರ್ಥದಲ್ಲಿ ನಾನು ಮಾಡಿರ್ತೀನಿ ನನಗೆ ಅವ್ರು ಮೊದಲನೇದಾಗಿ ಅವರು ಇಷ್ಟ ಆಗಿರಬೇಕು ಮತ್ತು ನಾನು ಒಪ್ಪಿಕೊಂಡ ಮತ್ತು ನಾನು ಆಚರಣೆ ಆಚರಣೆಗೆ ತೊಗೊಂಬರೋದಕ್ಕೆ ಇಷ್ಟಪಟ್ಟ ಸಿದ್ಧಾಂತಗಳನ್ನು ಅವರು ಪ್ರತಿನಿಧಿಸ್ತಾ ಇರಬೇಕು ಅಂಥ ಲೇಖಕರನ್ನ ಅಷ್ಟೇ ನಾನು ಅನುವಾದ ಮಾಡ್ತೀನಿ ಹೀಗಾಗಿ ಬಹುತ್ವ ಮತ್ತು ವೈವಿಧ್ಯತೆಯ ವಿಸ್ತರಣೆಯಾಗಿ ನನ್ನ ಅನುವಾದಗಳಿರುತ್ತೆ ಮತ್ತು ಅದು ಸಾಂಸ್ಕೃತಿಕವಾಗಿ ಬಹಳ ಮಹತ್ವದ್ದು ಅಂತ ನಾನು ತಿಳ್ಕೊಂಡಿದ್ದೀನಿ ಆ್ಯಕ್ಚುಲಿ ನಿಮ್ಮ ಕಥೆಗಳಲ್ಲಿ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ ಹಾಗೆ ಒಂದು ಪ್ರೇಮ ಮತ್ತು ಪ್ರೇಮದ ಕಥೆಗಳನ್ನು ಜೊತೆಗೆ ಆಮೇಲೆ ಸಾಮಾಜಿಕ ವೈರುಧ್ಯಗಳನ್ನು ದಾಖಲಿಸುವ ಕಥೆಗಳು ಒಂದು ಚಿತ್ರಣ ಕೊಡುವುದರ ಕಡೆಗೆ ಮೊದಲ ಆದ್ಯತೆ ಐತೆ ನಿಮ್ಮ ಆರಂಭದ ಕಥೆಗಳಲ್ಲಿ ಪಿಕ್ಚರೆಸ್ಕ್ ಆಗಿರ್ತಿದ್ದವು ಅವು ವಿವರಣಾತ್ಮಕವಾಗಿರ್ತಿದ್ವು ಈಗ ಅವು ಮೆಟಫರ್ಗಳಾಗಿ ಚಿಕ್ಕ ಚಿಕ್ಕದಾಗಿರುತ್ತೆ ಮತ್ತು ಸಾಂಕೇತಿಕವಾಗಿರ್ತದೆ ರೂಪಕಗಳಲ್ಲಿ ಕಥೆಗಳನ್ನು ಹೇಳಲಿಕ್ಕೆ ಮಾಡಿದೆ ಸೊ ಈ ಸ್ವಿಚ್ ಓವರ್ ಆಗುವ ಪ್ರಾಸೆಸ್ ಅದು ಯಾವ ಯಾವಾಗ ಹೆಂಗೆ ರೂಪುಗೊಳ್ತದ್ದು ಅಂತ ನನಗೆ ಕುತೂಹಲ ಆ್ಯಕ್ಚುಲಿ ಬಹುಶಃ ನಾನು ಅದನ್ನು ಪ್ರಯತ್ನಪೂರ್ವಕವಾಗಿ ಮಾಡಿರಲಿಕ್ಕಿಲ್ಲ ನೀವು ಹೇಳ್ತಾ ಇರೋ ವಿಷಯನ ಆರಂಭಿಕ ಕಾಲದಲ್ಲಿ ಬರದ ಕಥೆಗಳಲ್ಲಿ ಕಥೆಗಳಲ್ಲಿ ಭಾಳ ವಿವರಣಾತ್ಮಕವಾಗಿ ಇವೆ ನೀವು ಹೇಳತ್ತರ ಅದಕ್ಕೆ ಬಹುಶಃ ಕಾರಣ ಏನಿರ್ಬೋದು ಅಂದರೆ ಈಗ ನೀವು ಕೇಳಿದ್ಮೇಲೆ ನಾನು ಯೋಚನೆ ಮಾಡ್ತಾ ಇರೋದು ಯಾಕಂದರೆ ನಾನು ಪ್ರಯತ್ನಪೂರ್ವಕವಾಗಿ ಆಗಿ ಬರೋದಿಲ್ಲ ಬಹುಶಃ ನಮ್ಮ ಭಾಗದ ಜನಜೀವನವನ್ನು ವಿಸ್ತೃತವಾಗಿ ನಾನು ಕಟ್ಟಿಕೊಡಬೇಕು ಅಂತ ಅನ್ನುವ ವಿಚಾರ ಅದರ ಹಿಂದೆ ಕೆಲಸ ಮಾಡಿರ್ಬೋದು ತುಂಬ ಇಡಿಕಿರದ ವಿವರಗಳು ಇರ್ತದೆ ಅದರಲ್ಲಿ ಇರ್ಬೋದು ಇದು ಇಸ್ಕ್ರಿಪ್ಟಿವ್ ಪ್ರತಿಯೊಂದನ್ನು ವಿವರಿಸ್ತಾ ವಿವರಿಸ್ತಾ ಕತೆ ಕಟ್ತಾ ಹೋಗುತ್ತೆ ಬಟ್ ಇತ್ತೀಚಿನ ಕತೆಗಳು ನೋಡುವಾಗ ಹಾಗಿಲ್ಲ ತುಂಬ ಮೆಟಫಾಲಿಕಲ್ ಆಗಿ ರೂಪಕಗಳಲ್ಲಿ ಚಿಕ್ಕ ಚಿಕ್ಕದಾಗಿ ಏನನ್ನು ಹೇಳಬೇಕು ಅದನ್ನು ಪ್ರೆಸೆಂಟ್ ಮಾಡೋ ಥರ ಇರ್ತದೆ ಅದೇ ಅಂದರೆ ಈ ಕಾರಣದಿಂದ ಒಂದು ಈಗ ಎಲ್ಲ ಕಡೆಯ ಜೀವನ ಆಕರ್ಷಕವಾಗಿರುತ್ತೆ ಮತ್ತು ಚಿತ್ರಕವಾಗೇ ಇರುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ ಆದರೆ ಬಯಲ ಸೀಮೆಯ ಜೀವನ ಇದೆಯಲ್ಲ ಎಲ್ಲ ಎಕ್ಸ್ಟ್ರೀಮ್ ಇರುತ್ತಲ್ಲಿ ಈ ಮಳೆ ಮಳೆ ಬಂದರೆ ಮಳೆ ಬಂದರೆ ಭಯಾನಕವಾದ ಮಳೆ ಬರುತ್ತೆ ಹೋಗ್ಬಿಡುತ್ತೆ ಅದು ನಾವು ನಿರೀಕ್ಷಣೆ ಮಾಡಿರಲ್ಲ ಸಾಯಂಕಾಲ ಮಳೆ ಬರ್ಬೋದು ಅಂತ ಇಡೀ ರಾತ್ರಿ ಮಳೆ ಚಚ್ಚುತ್ತೆ ಆಮೇಲೆ ನಿಂತು ಹೋಗುತ್ತೆ ಬಿಸಿಲು ಭಯಾನಕ ಅಲ್ಲಿ ಜೀವನ ಮಾಡೋಕ್ಕೆ ಸಾಧ್ಯ ಇಲ್ಲ ನಾನು ಆ ಥರದ ಬಿಸಿಲಿರುತ್ತೆ ಆಮೇಲೆ ಧೂಳು ಇವೆಲ್ಲ ಎಕ್ಸ್ಟ್ರೀಮ್ ಇದು ಇದೆ ಬಹುಶಃ ಅದನ್ನು ನಾನು ಹಿಡಿದಿಡಬೇಕು ಅಂತ ಪ್ರಯತ್ನ ಪಟ್ಟಿರ್ಬೋದು ಆರಂಭಿಕ ಕತೆಗಳಲ್ಲಿ ಈಗ ನೀವು ಹೇಳ್ತಾ ಇದ್ರಲ್ಲ ಇತ್ತೀಚಿನ ಕಥೆಗಳಲ್ಲಿ ಬಹುಶಃ ಅದು ರೂಪಕವಾಗಿ ಮಾರ್ಪಾಡೋದಕ್ಕೆ ಕಾರಣ ಏನು ಅಂದರೆ ನನ್ನ ಒಳಗಿನ ಅನುಭವವನ್ನು ನಾನು ಹೆಚ್ಚು ವಿವರಗಳಿಗಿಂತ ರೂಪಕಾತ್ಮಕವಾಗಿ ಮತ್ತು ಅದನ್ನು ನನ್ನ ಖಾಸಗಿ ಅನುಭವ ಅನ್ನೋ ನೆಲೆಯಲ್ಲಿ ಮಾತ್ರ ನೋಡ್ತಾ ಇರ್ಬೋದು ಅಂತ ಅನಿಸುತ್ತೆ ಸೊ ಹಿಂದೆ ಆರಂಭ ಮಾಡಿದ ಪೊಯಿಟ್ರಿ ಈಗ ನೆರವಿಗೆ ಬರ್ತಾ ಇದೆಯಾ ಅಂದರೆ ಈಗ ಬಹುಶಃ ನನಗೆ ನನ್ನ ಅಂತರಂಗದಲ್ಲಿ ರೂಪಕವಾಗಿ ಪರಿವರ್ತನೆಯಾದಂತಹ ಅಂದ್ರೆ ಹಿಂದೆ ರೂಪಕಗಳೇ ಇರಲಿಲ್ಲ ಅಂತ ಅನ್ನೋ ಅರ್ಥದಲ್ಲ ಈಗ ಹೆಚ್ಚು ಅದಕ್ಕೆ ಖಾಸಗಿ ಅನುಭವದ ರೂಪಕಗಳಿಗೆ ನಾನು ಬೆಲೆ ಕೊಡ್ತಾ ಇದ್ದೀನಿ ಅಂತ ಅನ್ಸುತ್ತೆ ನನಗೆ ನೀವು ಕೇಳ್ತಾ ಇರೋ ಪ್ರಶ್ನೆಯನ್ನು ಊಹೆಯ ಮೇಲೆ ಉತ್ತರ ಕೊಡ್ತಾ ಇದೀನಿ ನಾನು ಅದೇ ಕವಿತೆ ಬೇರೆ ರೂಪದಲ್ಲಿ ಕಥೆಯಾಗಿ ಎಮರ್ಜ್ ಆದಂಗೆ ಅನಿಸ್ತದೆ ನನಗೆ ಅದು ಆ್ಯಕ್ಚುಲಿ ರೀಸೆಂಟ್ ಕಥೆಗಳನ್ನು ಓದುವಾಗ ಆದ ಅನುಭವ ಹಿಂದಿನ ಕಥೆಗಳನ್ನು ಓದು ಓದಿದ ಅನುಭವಕ್ಕಂತ ಭಿನ್ನವಾದ ಎಕ್ಸ್ಪೀರಿಯನ್ಸ್ ಮತ್ತದು ಒಬ್ಬ ಲೇಖಕನ ಜರ್ನಿಯನ್ನು ಕೂಡ ಬೆಳವಣಿಗೆ ಬದಲಾವಣೆ ಎರಡು ಅಂತ ಹೇಳಿ ನೋಡೋದಾದ್ರೆ ಒಂದು ಅದು ನಮಗೆ ಕಾಣಿಸ್ತದೆ ಸಂಕಲನದಿಂದ ಸಂಕಲನಕ್ಕೆ ಕಾಲದಿಂದ ಕಾಲಕ್ಕೆ ಭಿನ್ನವಾದದ್ದು ಬೆಳೀತಾ ಬಂದದ್ದು ಚೇಂಜ್ ಆದದ್ದನ್ನು ನೋಟಿಸ್ ಮಾಡುವ ಹಾಗೆ ಸಾಮಾನ್ಯವಾಗಿ ಪೇಂಟಿಂಗ್ನಲ್ಲಿರುವಾಗ ಒಂದು ಸ್ಟೈಲನ್ನು ಕ್ರಿಯೇಟ್ ಮಾಡಿಕೊಂಡ್ರೆ ಅದೇ ಸ್ಟ್ರೋಕ್ಗಳನ್ನೇ ಕಂಟಿನ್ಯೂ ಮಾಡುವ ಬರೀ ಕಥೆ ಬರೆಯುವ ಫಾರ್ಮೆಟ್ ಫಾರ್ಮುಲಾ ಇರುವ ಫಾರ್ಮೆಟ್ ಇರುವ ಕಥೆಗಳನ್ನು ಓದಲಿಕ್ಕೆ ಸಿಗ್ತವೆ ನನಗೆ ಈ ಥರ ಭಿನ್ನ ಭಿನ್ನವಾದ ನೆಲೆಯೊಳಗೆ ಭಿನ್ನ ಭಿನ್ನವಾದ ರೀತಿಯಲ್ಲಿ ಪ್ರೆಸೆಂಟ್ ಮಾಡೋದು ಕಟ್ಟುವುದು ಕಥೆ ಅನ್ನೋದೇ ಕಟ್ಟುವುದು ಆ್ಯಕ್ಚುಲಿ ಆ ಕಟ್ಟುವ ಕ್ರಮದಲ್ಲಿನೇ ಒಂದು ಭಿನ್ನತೆಯನ್ನು ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದ ಮಾಡಿದಿರೋ ಮಾಡಿದಿರಿ ಅಂತ ಹೇಳಲಾರೆ ನಾನು ಬಟ್ ಆ ಥರದೊಂದು ಜರ್ನಿಯಲ್ಲಿ ಆದ ಶಿಫ್ಟ್ಗಳು ಕಾಣಿಸ್ತವೆ ದಾಖಲು ಆಗ್ತವೆ ಸೊ ಇದಕ್ಕೆ ನಿಮ್ಮ ಓದು ನಿಮ್ಮ ಅನುಭವದ ಹಿನ್ನೆಲೆಯಿಂದ ಬಂದಿರುವ ಕಾವ್ಯದ ಜೊತೆಗಿನ ಒಡನಾಟ ಇರ್ಬೋದು ಬೇರೆ ಬೇರೆ ಫ್ರೆಂಚ್ ಓದು ಮಾತ್ರ ಅಲ್ಲದೆ ನೀವು ಅಲ್ಲಿಗೆ ಫ್ರೆಂಚ್ಗೆ ಏನು ನಿಲ್ಲಿಸಲಿಲ್ಲ ಆ್ಯಕ್ಚುಲಿ ಆಮೇಲೆ ನೀವು ಆಫ್ರಿಕನ್ ಲೇಖಕರ ಬಗ್ಗೆ ಅನುವಾದದ ಕೆಲಸ ಕೂಡ ಮಾಡ್ತಾ ಇದ್ದೀರಿ ಸೊ ಒಂದು ಖಂಡ ಮತ್ತು ಒಂದು ಆಲೋಚನಾ ಕ್ರಮದಿಂದ ಆಫ್ರಿಕನ್ ಆಲೋಚನಾ ಕ್ರಮ ಇನ್ನೊಂದು ಭಿನ್ನವಾದ ಅದೊಂದು ಕಲೋನಿಯಲ್ಲಾಗಿದ್ದರೂ ಕೂಡ ಭಿನ್ನವಾದ ಲೋಕ ಅದು ಆ್ಯಕ್ಚುಲಿ ಭಾರತೀಯ ಭಾರತೀಯವಾದ ಭಾರತೀಯ ಅಂತ ಯಾವ್ದೊಂದು ಭಾರತೀಯ ಅನ್ನುವಾಗ ನಾನು ನನ್ನ ಇರೋದು ಇಂಡಿಯಾ ಅಂತ ಅನ್ನೋ ಅರ್ಥದೊಳಗಲ್ಲ ಭಾರತೀಯ ಉಪಖಂಡ ಅನ್ನೋ ಅರ್ಥದೊಳಗನೆ ಏಷ್ಯಾ ಅನ್ನೋ ಅರ್ಥದೊಳಗನೆ ಒಂದು ಸಾಂಸ್ಕೃತಿಕವಾದ ಭಾರತ ಅದರಲ್ಲಿ ಇಟ್ ಇನ್ಕ್ಲೂಡ್ಸ್ ದಿ ಬರ್ಮಾ ಚೀನಾ ಆಲ್ಸೋ ಸೊ ಅಂಥದ್ದೊಂದು ಪೂರ್ವದ ಆಲೋಚನಾ ಕ್ರಮ ಪಶ್ಚಿಮದ ಆಲೋಚನಾ ಕ್ರಮ ಮತ್ತು ಆಫ್ರಿಕನ್ನಾದ ಈ ಆಫ್ರಿಕನ್ ಆಲೋಚನಾ ಕ್ರಮ ಭಾರತೀಯ ಆಲೋಚನಾ ಕ್ರಮಕ್ಕೆ ಹತ್ತಿರವಾದದ್ದು ಯಾಕೆ ಅಂತಂದರೆ ಒಂದು ಕೊಲೋನಿಯಲ್ ಆದ ಕಾರಣಗಳಿಗಾಗಿ ಇದಿದೆ ಬಟ್ ಅಲ್ಲಿ ಕಲೋನಿಯಲ್ ಕಾರಣಗಳಿಗಾಗಿ ಇದ್ದ ಆಫ್ರಿಕನ್ ಇದೆ ಅಲ್ಲಿ ವಾಪಸ್ ರೂಟ್ಸ್ಗೆ ಹೋಗಲಿಕ್ಕೆ ಅವ್ರಿಗೆ ಸುಲಭ ಇದೆಯಾ ಇಲ್ಲಿ ರೂಟ್ಸ್ಗೆ ಹೋಗೋದಕ್ಕೆ ಕಷ್ಟ ಆಗ್ತಾ ಇದೆಯಾ ನಮಗೆ ಈ ತರದ ಬಿಕ್ಕಟ್ಟುಗಳನ್ನ ಹೇಗೆ ನಿಭಾಯಿಸಲಿಕ್ಕೆ ಟ್ರೈ ಮಾಡ್ತೀರಿ ಅನುವಾದದಲ್ಲಿ ಕೂಡ ಎದುರಾಗುವ ಸಮಸ್ಯೆ ಎಲ್ಲ ಒಂದೇನಂದರೆ ಈಗ ನಾವು ಈಗ ಯಾವುದೇ ಫ್ರೆಂಚ್ ನಲ್ಲಿ ಮಾಡುವಾಗ ಅದು ಹೊರಗಿನದೇ ಆಗಿಬಿಟ್ಟಿತ್ತು ಆಫ್ರಿಕನ್ ಮಾಡುವಾಗ ಅದು ಅಷ್ಟು ಹೊರಗಿನದಲ್ಲ ಅದು ಹೌದು ಹತ್ತಿರದ್ದು ಹೌದು ಹತ್ತಿರದ್ದು ಅಲ್ಲ ಕೂಡ ಅದು ಹೌದು ಈ ಈ ಥರದ್ದು ಇದೊಂದು ಆ್ಯಕ್ಚುಲಿ ತಾಂತ್ ತಾಂತ್ರಿಕವಾದ ಸಮಸ್ಯೆ ಮಾತ್ರ ಅಲ್ಲ ತಾತ್ವಿಕವಾದ ಸಮಸ್ಯೆ ಕೂಡ ಹೌದು ಹೌದು ಅಂದರೆ ನಮಗೆ ಈಗ ಎಲ್ಲ ಲೇಖಕರು ಹಾಗೆ ಮಾಡ್ತಾರೆ ನಾನೊಬ್ಬನೇನಲ್ಲ ಈಗ ಯಾವುದೇ ಈಗ ಆಫ್ರಿಕನ್ ಸಾಹಿತ್ಯ ಬ ಬಹುಕಾಲದ ಅಪೇಕ್ಷೆ ನನ್ನದು ಆ್ಯಕ್ಚುಲಿ ಅದರಲ್ಲಿ ಸರಣಿಯಲ್ಲಿ ನಾನು ಪ್ರಕಟ ಮಾಡಬೇಕು ಅಂತ ಇದ್ದೀನಿ ಅದು ಎಷ್ಟರ ಮಟ್ಟಿಗೆ ನಾನು ಅದರಲ್ಲಿ ಯಶಸ್ವಿ ಗಳಿಸ್ತೀನಿ ಅನ್ನೋ ಗೊತ್ತಿಲ್ಲ ನನಗೆ ಈ ಸದ್ಯಕ್ಕೆ ಇನ್ನೊಂದು ತಿಂಗಳಲ್ಲೇ ಒಂದು ಪುಸ್ತಕ ಬರೋದಿದೆ ನನ್ನದು ಅಂದರೆ ಆಫ್ರಿಕನ್ ಸಂಕಥನ ಅಂತ ಹೆಸರಿಟ್ಟಿದ್ರು ನನಗೆ ಗುಂಡಿಗೆಯ ಬಿಸಿ ರಕ್ತ ಅಂತ ಅದರ ಪುಸ್ತಕದ ಶೀರ್ಷಿಕೆ ಅದು ಫ್ರೆಂಚ್ ಸಂಕಥನ ಥರನೇ ಇದು ಆಫ್ರಿಕನ್ ಸಂಕಥನ ನೀವು ಹೇಳೋ ಥರ ಅದು ಬೇರೆ ಬೇರೆ ವಸಾಹತುಶಾಹಿ ಆಳ್ವಿಕೆಗೆ ಒಳಗಾಗಿದ್ದವು ಆಫ್ರಿಕಾ ಒಂದು ಭಾಳ ದೊಡ್ಡ ಖಂಡ ಅದು ಭಾರತದ ಥರನೇ ನೂರಾರು ದೇಶಗಳಿರುವಂತಹ ದೇಶ ಭಾಷೆ ನೂರಾರು ಭಾಷೆಗಳು ನೂರಾರು ಬುಡಕಟ್ಟೆಗಳು ನೂರಾರು ಸಂಸ್ಕೃತಿ ಇರೋ ಖಂಡ ಅದ ಭಾರತ ಹೀಗಾಗಿ ಅಲ್ಲಿನ ವಸಾಹತುಶಾಹಿ ಅನುಭವ ಕೂಡ ಬೇರೆ ಬೇರೆ ಇದೆ ಅಂದರೆ ಅಲ್ಲಿ ಪೋರ್ಚುಗೀಸರು ಆಳಿದ್ದಾರೆ ಸ್ಪ್ಯಾನಿಷರು ಆಳಿದ್ದಾರೆ ಫ್ರೆಂಚರು ಆಳಿದ್ದಾರೆ ಮತ್ತು ಬ್ರಿಟಿಷರು ಆಳಿದ್ದಾರೆ ನಮ್ಮಲ್ಲಿ ಸ್ವಲ್ಪ ಮಾತ್ರ ಆ ಥರ ಕಾಣಿಸುತ್ತೆ ನಮಗೆ ಬಟ್ ಬಹುಪಾಲು ಬ್ರಿಟಿಷರೇ ನಮ್ಮನ್ನು ಬ್ರಿಟಿಷರೇ ನಮ್ಮನ್ನು ಆಡಿರೋದ್ರಿಂದ ಅಷ್ಟೊಂದು ಬೇರೆ ಸಂಘರ್ಷಗಳು ಅವರಲ್ಲಿ ಕಾಣಿಸೋ ಥರ ನಮ್ಮಲ್ಲಿ ಕಾಣಲ್ಲ ಆದಾಗ್ನೂ ನಮ್ಮಲ್ಲಿ ಎರಡು ತರದ ಸಂಘರ್ಷಗಳಿವೆ ಈಗ ನಾವು ವಲಸೆಯನ್ನ ಇಟ್ಟುಕೊಂಡು ಒಂದು ಸಂಸ್ಕೃತಿಯನ್ನ ಅರ್ಥ ಮಾಡ್ಕೊಳ್ಳೋದಾದರೆ ಈ ತೀರಿಯನ್ನು ಬಹಳ ಜನ ಒಪ್ಪದೇ ಇದ್ದರೂ ಕೂಡ ಈಗ ಸಾವಿರಾರು ವರ್ಷಗಳಿಂದ ಭಾರತದಲ್ಲಿ ವಲಸೆ ನಡ್ಕೊಂಡು ಬಂದಿದೆ ಅದನ್ನು ಆರ್ಯರ ವಲಸೆ ಅಂತ ಹೇಳಿದರೆ ಭಾಳ ಜನ ಒಪ್ಪಲಿಕ್ಕಿಲ್ಲ ಬಟ್ ಆದ್ರೂ ಮಧ್ಯ ಪ್ರಾಚ್ಯ ಭಾಗದಿಂದ ಆದ ಒಂದು ಬಹುದೊಡ್ಡ ವಲಸೆ ನಮ್ಮ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ರಾಜಕೀಯ ಸಂಘರ್ಷಗಳನ್ನು ಸೃಷ್ಟಿ ಮಾಡಿದೆ ಮತ್ತು ಸಮಾಜವನ್ನು ನಿರ್ಮಿಸಿದೆ ಬೇರೆ ಬೇರೆ ಕಾಲಘಟ್ಟದಲ್ಲಿ ನಡೆದು ಬಂದ ಸಾವಿರಾರು ವರ್ಷಗಳ ನಡೆದಿರುತ್ತದೆ ಸೊ ಅಥವಾ ಆ ಒಂದು ಸಂಘರ್ಷ ಇರುತ್ತೆ ನಾವು ಬ ಭಾರತೀಯತೆ ಅಂದಾಗ ಆ ಸಂಘರ್ಷ ಇರುತ್ತೆ ನೀವು ಗೋದಾವರಿಯಿಂದ ಕೆಳಗೆ ನೋಡಿದರೆ ಇಲ್ಲಿ ಬೇರೆ ಬೇರೆ ಬುಡಕಟ್ಟೆಗಳು ಮತ್ತು ಜನಾಂಗಗಳನ್ನು ನಾವು ನೋಡೋಕ್ಕೆ ಸಾಧ್ಯ ಇದೆ ವಿಶಾಲವಾಗಿ ಕೆ ಕೆಲವು ಸಲ ನಾವು ದ್ರಾವಿಡರು ಅಂತ ನಾವು ಕರಿತೀವಿ ಅದನ್ನು ಕೆಲವರು ಒಪ್ಪದೆ ಇರ್ಬೋದು ಸೊ ದ್ರಾವಿಡ ಮತ್ತು ಸೋಕಾಳ್ ಆರ್ಯರ ಮಧ್ಯದ ಒಂದು ಸಂಘರ್ಷ ಯಾವಾಗಲೂ ಇದ್ದೇ ಇರುತ್ತೆ ವೈಚಾರಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಅದರ ಜೊತೆಗೆ ಆಧುನಿಕ ವಲಸೆ ಇದೆಯಲ್ಲ ಅದು ಒಂದು ಬ್ರಿಟಿಷ್ ವಸಾಹತುಶಾಹಿಯನ್ನು ನಿರ್ಮಿಸಿದೆ ಆ ಸಂಘರ್ಷವನ್ನು ಕೂಡ ನಾವು ಕಾಣಿಸ್ತೀವಿ ಕಾಣೋದಕ್ಕೆ ಸಾಧ್ಯ ಇದೆ ಸೊ ನಾವು ಭಾರತೀಯ ಸಮಾಜವನ್ನು ಅರ್ಥ ಮಾಡ್ಕೊಳ್ಬೇಕಾದಾಗ ಈ ಬಹುನೆಲೆಯ ಸಂಘರ್ಷವನ್ನು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಅದೇ ರೀತಿ ಆಫ್ರಿಕನ್ನ ಸಮಾಜವನ್ನು ನಾವು ಅರ್ಥ ಮಾಡ್ಕೊಳ್ಬೇಕು ಅಂದರೆ ಅಲ್ಲಿ ಇಸ್ಲಾಮಿಕ್ ಸಂಘರ್ಷ ಇಸ್ಲಾಮಿಕ್ ಬ ಧರ್ಮ ಮತ್ತು ಇಸ್ಲಾಂ ತಗೊಂಬಂದ ಭಾಷೆಗಳಿವೆಯಲ್ಲ ಅರೇಬಿಕ್ ಮತ್ತು ಇತ್ಯಾದಿ ಭಾಷೆಗಳು ಆ ಮೂಲಕ ನಾವು ಅರ್ಥ ಮಾಡ್ಕೊಳ್ಬೇಕಾಗತ್ತೆ ಮತ್ತು ಬೇರೆ ಬೇರೆ ಆಧುನಿಕ ವಸಾಹತುಶಾಹಿ ಇದೆಯಲ್ಲ ಅಂದರೆ ಫ್ರೆಂಚರು ಬ್ರಿಟಿಷರು ಮತ್ತು ಸ್ಪ್ಯಾನಿಷರು ಇವರು ಆಳ್ ಆಳ್ವಿಕೆ ನಡೆಸಿದಾರಲ್ಲ ಆ ಹಿನ್ನೆಲೆಯಲ್ಲಿ ಕೂಡ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ಸೊ ಹೀಗಾಗಿ ಅಂದರೆ ನಾವು ಇತಿಹಾಸವನ್ನು ಕೂಡ ಓದಬೇಕಾಗುತ್ತೆ ನಾವು ಸಾಹಿತ್ಯ ಥರದ ಪ್ರಾಡಕ್ಟೇ ಮಹಫೋಜ್ ಥರದ ಲೇಖಕರು ಇಸ್ಲಾಮಿಕ್ ಆಲೋಚನಾ ಕ್ರಮದ ಆಮದು ಆಗಿ ರೂಪುಗೊಂಡ ಲೇಖಕರೇ ಅವರು ಬ ಒಂದೊಂದು ಪ್ರಾಂತ್ಯದಲ್ಲಿ ಒಂದೊಂದು ಥರ ಇದೆ ಈಗ ಉತ್ತರ ಆಫ್ರಿಕಾ ಅಂತ ನಾವು ಈಗ ನಾವು ಗುರುತಿಸ್ತಾ ಇರುವಂತಹ ದೇಶಗಳಿದೆಯಲ್ಲ ಈಜಿಪ್ಟ್ ಕೂಡ ಒಂದು ಹೌದು ನಜೀಬ್ ಮೆಹಫೋಜ್ ಮತ್ತು ತಾಫಿಕ್ ಅಲ್ ಹಾಕೀಮ್ ಈ ಥರದ ಲೇಖಕರು ಬಹಳ ಜನ ಇದ್ದಾರೆ ನವರ್ ಲಾಲ್ ಸಾಧ್ವಿ ಅಂತಲೂ ಇದ್ದಾರೆ ಅಂದ್ರೆ ತುಂಬಾ ಜನ ಲೇಖಕರು ಇವೇ ಇವನ್ನು ತುಂಬ ಚೆನ್ನಾಗಿ ಅರ್ಥ ಮಾಡಿಕೊಂಡು ಅದನ್ನೇ ಎದುರಿಸೋದಕ್ಕೆ ಪ್ರಯತ್ನ ಪಟ್ಟ ಸಾಹಿತ್ಯವನ್ನು ಸೃಷ್ಟಿ ಮಾಡಿದ್ದಾರೆ ಅದೇ ನೀವು ಪೂರ್ವ ಆಫ್ರಿಕಾಕ್ಕೆ ಬಂದರೆ ಅಲ್ಲಿನ ವಿಧಾನ ಬೇರೆ ಇದೆ ಪೋರ್ಚುಗೀಸರು ಅಂದರೆ ಕರಾವಳಿ ಅನ್ನೋ ಅರ್ಥದಲ್ಲಿ ನಾನು ಹೇಳ್ತಾ ಇದ್ದೀನಿ ಪೋರ್ಚುಗೀಸರು ಮತ್ತು ಸ್ಪ್ಯಾನಿಷರು ಮತ್ತು ಅಟ್ಲಾಂಟಿಕ್ ಸಾಗರ ಇದೆಯಲ್ಲ ಅಟ್ಲಾಂಟಿಕ್ ಸಾಗರ ಮತ್ತು ಅದು ಸೃಷ್ಟಿ ಮಾಡಿದ ಗುಲಾಮಿ ವ್ಯಾಪಾರ ಸೊ ಇಲ್ಲಿನ ಸಂಘರ್ಷಗಳು ಬೇರೆ ನೆಲೆಯಲ್ಲಿ ಇರ್ತವೆ ನೀವು ದಕ್ಷಿಣಕ್ಕೆ ಈ ಕಡೆ ಅಂದರೆ ಇವತ್ತು ನಾವು ದಕ್ಷಿಣ ಆಫ್ರಿಕಾ ಅಂತ ಗುರುತಿಸ್ತೀವಲ್ಲ ಜಿಂಬಾಂಬೆ ಇತ್ಯಾದಿಗಳು ಇದ್ದವು ಅದರಲ್ಲಿ ಈಗಿಲ್ಲ ಈಗ ದಕ್ಷಿಣ ಆಫ್ರಿಕಾ ಅಂದರೆ ಬೇರೆ ಥರ ನೋಡ್ತಾ ಇದ್ದೀವಿ ನಾವು ಬಟ್ ಐತಿಹಾಸಿಕವಾಗಿ ದಕ್ಷಿಣದ ಭಾಗದ ಆಫ್ರಿಕಾ ಅಂದರೆ ಅಲ್ಲಿ ಬೇರೆ ಬೇರೆ ದೇಶಗಳು ಇದ್ದವು ಈಗಿಲ್ಲದೆ ಇರ್ಬೋದು ಅವು ಸ್ವತಂತ್ರ ದೇಶಗಳಿವೆ ಸೊ ಅಲ್ಲಿನ ವಸಾಹತುಶಾಹಿ ಆಳ್ವಿಕೆ ಬೇರೆ ಇದೆ ಸೊ ಅಂದರೆ ಅವ್ರ ಸಾಂಕ್ ಸಾಂಸ್ಕೃತಿಕ ಮತ್ತು ಸಾಮಾಜಿಕ ಸಂಘರ್ಷಗಳು ಬೇರೆ ಇವೆ ಅವ್ರದ್ದು ಇವನ್ನೇ ನಾವು ಅರ್ಥ ಮಾಡ್ಕೊಳ್ಬೇಕಾಗುತ್ತೆ ನಾವು ಸಾಹಿತ್ಯದ ವಿಷಯಗಳನ್ನು ಅನುವಾದ ಮಾಡ್ತಾ ಇದ್ದರು ಕೂಡ ಈ ಸಂಘರ್ಷಗಳನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಒಂದು ವೈಯಕ್ತಿಕ ನೆಲೆಯ ಲೇಖಕರನ್ನು ಓದೋದು ಒಂದು ವಿಧಾನ ಇರುತ್ತೆ ನನಗೆ ಬಹುವಾಗಿ ಸಹಾಯ ಮಾಡಿದ್ದೇನೆಂದರೆ ಯುನೆಸ್ಕೋ ಈ ಥರದ್ದು ಒಂದು ಅಧ್ಯಯನವನ್ನು ಸಂಶೋಧನೆಯನ್ನು ಕೈಗೊಂಡಿತ್ತು ಎಂಬತ್ತಕ್ಕ ಎಂಬತ್ತರ ದಶಕದಲ್ಲಿ ಅದು ಒಂದು ಹದಿಮೂರು ವಾಲ್ಯೂಮ್ ಪುಸ್ತಕಗಳನ್ನು ಪಬ್ಲಿಷ್ ಮಾಡಿದೆ ಅದನ್ನು ನಾನು ಓದಿದಾಗ ಆಫ್ರಿಕಾನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಅಂತ ನನಗೆ ಸ್ವಲ್ಪ ಸ್ಪಷ್ಟ ಆಯಿತು ಆಮೇಲೆ ನನಗೆ ಪ್ರಿಯವಾದ ಲೇಖಕರು ಕೆಲವರು ಇರ್ತಾರೆ ಈಗ ನಾರ್ತ್ ಆಫ್ರಿಕಾ ಉತ್ತರ ಆಫ್ರಿಕಾದಲ್ಲಿ ಕೆಲವು ಪ್ರಿಯರಾದ ಲೇಖಕರಿದ್ದಾರೆ ಪೂರ್ವ ಆಫ್ರಿಕಾ ಮತ್ತು ಪಶ್ಚಿಮ ಆಫ್ರಿಕಾದಲ್ಲಿ ಪ್ರಿಯವಾದ ಲೇಖಕರಿದ್ದಾರೆ ಅಚಿಬೆ ಮತ್ತು ಎನ್ಗುಗಿ ಈ ಥರದವರು ಇಲ್ಲಿ ದಕ್ಷಿಣ ಆಫ್ರಿಕಾಕ್ಕೆ ಬಂದಾಗ ಪ್ರಿಯವಾದ ಲೇಖಕರು ಇದ್ದಾರೆ ಎನ್ಜಬಲೋ ಎಂಡಬೆಲೆ ನನಗೆ ಭಾಳ ಪ್ರಿಯವಾದ ಲೇಖಕ ಭಾಳ ದೊಡ್ಡ ಲೇಖಕ ಊಟ ಕೂಡ ಅಂದರೆ ನಾನು ಬರೆಯೋ ಎಷ್ಟೋ ಕಥೆಗಳನ್ನು ಅವರು ಬರೆದಿದ್ದಾರೆ ಈಗಾಗಲೇ ಅಂತ ಅನಿಸುತ್ತೆ ನನಗೆ ಅವರ ಕಥೆಗಳನ್ನು ಓದಿದಾಗ ಸೊ ಅಂಥವ್ರು ಎಲ್ಲವನ್ನು ಒಳಗೊಳ್ಳೋದಕ್ಕೆ ಪ್ರಯತ್ನ ಪಟ್ಟು ಒಂದು ಡಿಸ್ಕೋರ್ಸ್ ಅಂತ ಏನು ಕರಿತೀವಿ ಸಂಕತನದ ಮಾ ರೂಪದಲ್ಲಿ ಒಂದು ಪುಸ್ತಕವನ್ನು ಪ್ರಕಟ ಮಾಡ್ತಾಯಿದ್ದೀನಿ ನಾನು ಅದನ್ನು ಮುಂದುವರೆದು ಒಂದು ಸೀರೀಸನ್ನು ಮಾಡಬೇಕು ಅಂತ ಇದೆ ನಮಗೆ ಉದಾ ಉದಾಹರಣೆಗೆ ಹೇಳೋದಾದರೆ ಚಿನುವ ಅಚಿಬೆ ಮತ್ತು ಒಲೆ ಶೈಕ ನನಗೆ ಭಾಳ ಪ್ರಿಯವಾದ ಲೇಖಕರು ಅವ್ರದ್ದು ಎರಡು ಪ್ರತ್ಯೇಕವಾದ ವಾಚಿಕೆಗಳನ್ನು ಮಾಡಬೇಕು ಅಂತ ನನಗಿದೆ ನೀವೇನೋ ಕೇಳ್ತಾಯಿದ್ರಿ ಇಲ್ಲ ಇಲ್ಲ ಅದನ್ನೇ ಯಾವ ಸ್ವರೂಪ ಇರುತ್ತದೆ ಅಂತ ಇದು ಒಂದು ಈಗ ಫ್ರೆಂಚ್ ವಾಚಿಕೆ ತರ ಒಂದು ವಿಶಾಲವಾದ ನೋಟವನ್ನು ಕೊಡುವಂತಹ ಮೊದಲನೇ ಪುಸ್ತಕ ಇದು ಬರ್ತಾ ಇದೆ ಈಗ ಗುಂಡಿಗೆ ಬಿಸಿರಾಗ್ತಾ ಅದರಲ್ಲಿ ಸಾಹಿತ್ಯ ಸಮಾಜ ಸಂಸ್ಕೃತಿ ಮತ್ತು ಮೌಖಿಕ ಪರಂಪರೆ ಬಹಳ ಮುಖ್ಯವಾಗಿ ಸೊ ಇತ್ತಿ ಈ ಎಲ್ಲ ಲೇಖಕರು ನಾ ಹೇಳಿದ್ನಲ್ಲ ಇವರ ಒಂದು ಆರ್ಗ್ಯುಮೆಂಟ್ ಏನಿದೆ ಅಂದರೆ ಒಂದು ಡಿಕೋಲನೈಸಿಂಗ್ ಮೈಂಡ್ ಅಂತ ಹೇಳಿದಾಗ ಅವರು ತಿರಸ್ಕಾರ ಅನ್ನೋ ಅರ್ಥದಲ್ಲಿ ನೋಡ್ತಾ ಇಲ್ಲ ಅವರು ವಸಾಹತುಶಾಹಿ ಪ್ರಜ್ಞೆಯ ನಿರಾಕರಣೆ ಅಲ್ಲ ಅವರು ಹೇಳ್ತಾ ಇರೋದು ನಿವಾರಣೆ ಅನ್ನೋ ಅರ್ಥದಲ್ಲಿ ಹೇಳ್ತಾ ಇದ್ದಾರೆ ಸೊ ಅದನ್ನು ನಾವು ಸರಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಭಾರತೀಯ ಸನ್ನಿವೇಶದಲ್ಲೂ ನಾವು ಯಾವುದನ್ನು ನೀವು ನಿರಾಕರಿಸಿದರೆ ಅಲ್ಲಿ ಅಲ್ಲಿ ನಿಮಗೆ ಬಹುತ್ವದ ನೆಲೆ ಮತ್ತು ವೈವಿಧ್ಯತೆಯ ಇಂಟರ್ಪ್ರಿಟೇಷನ್ಸ್ ಹೊರಟೋಗಿಬಿಡುತ್ತೆ ಯಾವುದನ್ನು ನಿರಾಕರಿಸ್ಬಾರ್ದು ನಾವು ಮೊದಲನೇದಾಗಿ ಅರ್ಥ ಅದನ್ನು ಅಲ್ಲಿ ಸಮಸ್ಯೆಗಳಿದ್ದರೆ ಅದನ್ನು ನಿವಾರಿಸ್ಕೊಳ್ಬೇಕು ಯಾಕಂದರೆ ಅಲ್ಲಿ ಪಡ್ಕೊಳ್ಳೋ ಅಂಥದ್ದು ಬಹಳಷ್ಟು ಇರುತ್ತೆ ಕೆಲವು ಸಲ ಅದನ್ನು ನಾವು ತಪ್ಪಿಸ್ಕೊಂಡು ಬಿಡ್ತೀವಿ ನಾವು ನಿರಾಕರಿಸ್ಬಿಟ್ರೆ ಬಟ್ ಕೆಲವು ಸಲ ನಿರಾಕರಿಸಬೇಕಾದ ಅವಶ್ಯಕತೆ ಇರುತ್ತೆ ನಿರಾಕರಿಸೋದನ್ನು ನಿರಾಕರಿಸಬೇಕು ಮತ್ತು ನಿವಾರಿಸೋದನ್ನು ನಿವಾರಿಸ್ಬೇಕು ಸೊ ಇವರು ಪರ್ಟಿಕ್ಯುಲರ್ಲಿ ಎನ್ಗೂಗಿ ಥರದ ಲೇಖಕರು ಡಿಕೋಲನೈಸಿಂಗ್ ಮೈಂಡ್ ಅಂದಾಗ ಒಂದು ಅವರು ವಸಾಹತುಶಾಹಿಯನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳ್ತಾ ಇದ್ದಾರೆ ಇನ್ನೊಂದು ನಾವು ಮೌಖಿಕ ಪರಂಪರೆಯನ್ನು ಇನ್ನೊಂದು ಸಲ ಮರು ವ್ಯಾಖ್ಯಾನಕ್ಕೆ ಒಳಪಡಿಸಿ ಅದನ್ನು ಒಂದು ಸಿದ್ಧಾಂತವಾಗಿ ರೂಪಿಸುವುದು ಹೇಗೆ ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ ಅದರಲ್ಲಿ ಸಾಮಾಜಿಕ ನಂಬಿಕೆಗಳು ಧಾರ್ಮಿಕ ನಂಬಿಕೆಗಳು ಕೂಡ ಇನ್ಕ್ಲೂಡ್ ಆಗಿರ್ತದೆ ಇನ್ಕ್ಲೂಡ್ ಆಗಿರುತ್ತೆ ಮತ್ತು ಅದನ್ನು ಹೊಸ ಕಾಲಮಾನಕ್ಕೆ ತಕ್ಕಾಗೆ ನಾವು ವ್ಯಾಖ್ಯಾನ ಮಾಡಬೇಕು ಅಂತ ಅವ್ರು ಹೇಳ್ತಾ ಇದ್ದಾರೆ ನಮ್ಮಲ್ಲಿ ಮಾಡಬೇಕಾಗಿರೋದು ಅದನ್ನೇ ನಾವು ಜನಪದ ಸಾಹಿತ್ಯ ಅಥವಾ ಜನಪದ ಅಧ್ಯಯನ ಅಂತ ಅಂದ ತಕ್ಷಣ ಅದನ್ನ ಒಂದು ಆಕಾರ ಗ್ರಂಥವಾಗಿ ನೋಡ್ತಾ ಇದೀವಿ ನಮ್ಮಲ್ಲಿ ಆರ್ಕ್ಯಾಯಿಕ್ ಆಗಿ ನೋಟ ಮಾತ್ರ ಇರೋದು ಅದು ಬಹಳ ತಪ್ಪು ವಿಧಾನ ಅದು ಜೀವಂತ ಅಂತ ನೋಡುವ ಯಾವುದೇ ಸಂಸ್ಕೃತಿ ಜೀವಂತ ಸಂಸ್ಕೃತಿ ಆಗಿರ್ತದೆ ಸಂಸ್ಕೃತಿ ಜೀವಂತ ಜೀವಂತವಾಗಿರ್ತದೆ ಮತ್ತು ಚಲನಶೀಲವಾಗಿರ್ತದೆ ನೀವು ಯಾವಾಗ ಅದನ್ನ ಮ್ಯೂಸಿಯಂ ಪೀಸ್ ಮಾಡಿದಾಗ ಅದು ಜಸ್ಟ್ ಮ್ಯೂಸಿಯಂ ಪೀಸ್ ಆಗಿ ಅಂದ್ರೆ ಇಲ್ಲಿವರೆಗೂ ನಮ್ಮಲ್ಲಿ ಕನ್ನಡದ ಬಗ್ಗೆ ಅಷ್ಟು ಹೇಳ್ತಾ ಇದ್ದೀನಿ ಜನಪದ ಅಧ್ಯಯನ ಅಂತ ತಕ್ಷಣ ಅದನ್ನ ನೀವು ಹೇಳಿದ್ರಲ್ಲ ಆರ್ಕಿಕ್ ಅದು ಒಂದು ಪ್ರಾಚ್ಯ ವಸ್ತು ಅದು ಅದನ್ನು ನಾವೆಲ್ಲ ಒಂದು ಮ್ಯೂಸಿಯಂ ಮ್ಯೂಸಿಯಂನಲ್ಲಿ ಇಡಬೇಕು ಬುರ್ರಕಥಾ ವೀರಮ್ಮನ ನಂತರ ಹಾಡೋರು ಯಾರಿಲ್ಲ ಅದಕ್ಕೆ ಅದನ್ನು ರೆಕಾರ್ಡ್ ಮಾಡಿ ಒಂದು ಕಡೆ ಇಟ್ಬಿಡಿ ಅದನ್ನು ಅಥವಾ ಪುಸ್ತಕ ರೂಪದಲ್ಲಿ ಪ್ರಕಟಿಸಿ ಒಂದು ಕಡೆ ಇಟ್ಬಿಡಿ ಅದನ್ನು ಯಾರು ಓದ್ತಾರೋ ಯಾರು ಓದಲ್ವ ಅನ್ನೋದು ಬೇಕಾಗಿಲ್ಲ ಪ್ರಕಟ ಮಾಡಿರೋರಿಗೆ ಬಟ್ ಆಫ್ರಿಕನ್ ಲೇಖಕರು ಅದಕ್ಕಿಂತ ಭಿನ್ನವಾದದ್ದನ್ನು ಹೇಳ್ತಾ ಇದ್ದಾರೆ ಅವರೇನಂದ್ರೆ ಅಲ್ಲಿ ಈ ಡಿಕೊಲೊನೈಸಿಂಗ್ ಮೈಂಡ್ ಅಂದರೆ ಈ ವಿಸ್ಮೃತಿಯನ್ನು ಸೃಷ್ಟಿ ಮಾಡಿದೆ ವಸಾಹತುಶಾಹಿ ಇರುವ ಇಲ್ಲಿ ಭಾರತೀಯ ಸಂದರ್ಭದಲ್ಲಿ ವಸಾಹತುಶಾಹಿ ಎರಡು ಅರ್ಥ ಎರಡು ರೂಪದಲ್ಲಿದೆ ಒಂದು ಪಾಶ್ಚಾತ್ಯ ರೂಪದಲ್ಲಿದೆ ಇನ್ನೊಂದು ವೈದಿಕ ಪರಂಪರೆಯ ಹೇರುವಿಕೆಯ ರೂಪದಲ್ಲಿದೆ ಅದನ್ನು ನಾವು ಡಿಕೋಲೊನೈಸ್ ಮಾಡಿದರೆ ಎಲ್ಲಿಂದ ಮಾಡ ಶುರು ಮಾಡಬೇಕು ನಾವು ಮೌಖಿಕ ಪರಂಪರೆಯಿಂದನೇ ಶುರು ಮಾಡ್ಬೇಕು ನಾವು ಯಾಕಂದರೆ ನಮ್ಮಲ್ಲಿ ಇರುವ ಆಕಾರ ಅದೇ ಈ ಸದ್ಯಕ್ಕೆ ಸೊ ಅದನ್ನು ನಾವು ಆರ್ಕಾಯಿಕ್ ಅನ್ನೋ ಅರ್ಥದಲ್ಲಿ ನೋಡಬಾರ್ದು ಅದನ್ನು ಹೇಗೆ ವ್ಯಾಖ್ಯಾನ ಮಾಡ್ತೀನಿ ಅಂದರೆ ಅಲ್ಲೇ ಒಂದು ದರ್ಶನ ಇದೆ ಅದನ್ನು ದಾರ್ಶನಿಕತೆಯ ರೂಪದಲ್ಲಿ ನೀವು ಅರ್ಥ ಮಾಡಿಕೊಂಡ್ರೆ ನಾವು ಬಹುತ್ವ ಮತ್ತು ವೈವಿಧ್ಯತೆ ಬಗ್ಗೆ ಬಹಳಷ್ಟು ಮಾತಾಡ್ತೀವಿ ಆಧುನಿಕರು ಆದರೆ ನಮಗೆ ಸಹನೆ ಇಲ್ಲ ತಾಳ್ಮೆ ಇಲ್ಲ ಸಹಿಷ್ಣುತೆ ಇಲ್ಲ ಬೇರೆ ವಿಚಾರಗಳನ್ನು ಮುಕ್ತವಾಗಿ ಕೇಳಿಸ್ಕೊಳ್ಬೇಕು ಅಂತ ಅನ್ನುವ ಯಾವ ಮನೋಭಾವನೆ ಇಲ್ಲ ಆದ್ರೂ ಯಾವಾಗಲೂ ಬಹುರೂಪತೆ ಮತ್ತು ವೈವಿಧ್ಯತೆ ಅಂತ ಮಾತಾಡ್ತಾ ಇದ್ದೀವಿ ಇದನ್ನು ಬಹುಶಃ ಯಾವುದನ್ನು ಕಲಿಸ್ಬೋದು ಅಂದರೆ ನಮಗೆ ಮೌಖಿಕ ಪರಂಪರೆ ಇನ್ನೊಂದು ಸಲ ನಮಗೆ ಈ ಎಲ್ಲ ಮೌಲ್ಯಗಳನ್ನು ಕಲಿಸೋದಕ್ಕೆ ಸಾಧ್ಯ ಇದೆ ಮತ್ತು ಪುನರ್ ಸಂಘಟಿಸೋದಕ್ಕೆ ಸಾಧ್ಯ ಇದೆ ಸೊ ಆ ಕಾರಣಕ್ಕಾಗಿಯೇ ಆಫ್ರಿಕನ್ ಲೇಖಕರು ಭಾಳ ಮುಖ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ ಬಟ್ ನನಗೆ ಅದೇ ನೀವೀಗ ಪ್ರಸ್ತಾಪ ಮಾಡಿದ ಹಾಗೆ ಭಾರತದಲ್ಲಿ ಭಾರತೀಯರನ್ನು ಭಾರತೀಯ ಚಿಂತನೆಯನ್ನು ಭಾರತ ಭರತೀ ಏನು ಡಿಕನಲೈನ್ಸ್ ಮಾಡುವ ಹಾಗೆ ಎರಡು ಥರದ ಕೊಲೊನಿಗಳನ್ನು ಫೇಸ್ ಮಾಡಿದ್ದಿದೆಯಲ್ಲ ಬಟ್ ಈ ಥರದ ಸಮಸ್ಯೆ ಆಫ್ರಿಕನ್ ಇಲ್ವಾ ಅಲ್ಲಿ ಅಲ್ಲಿ ಒಂದೇನೇ ಏಕರೂಪವಾದ ಕಾಲೋನ ಡಿಕೊಲೊನೈೇಷನ್ ಇದೆಯಾ ಇಲ್ಲ ಅವರು ಅದನ್ನೇ ಹೇಳ್ತಾ ಇದ್ದಾರೆ ಅಂದರೆ ಈಗ ಮೌಖಿಕ ಪರಂಪರೆ ಅಂತ ತಕ್ಷಣ ನಮ್ಮ ಪೂರ್ವಿಕರೇ ಹೇಳಿದ್ದೆಲ್ಲ ಸರಿ ಮತ್ತು ಅದೇ ಇದು ದರ್ಶನ ಅಂತಲ್ಲ ಅಲ್ಲಿ ಭಾಳಷ್ಟು ಸಮಸ್ಯೆಗಳಿರುತ್ತೆ ಯಾಕಂದರೆ ಅದನ್ನು ಇಲ್ಲಿವರೆಗೂ ನಾವು ಸೈದ್ಧಾಂತಿಕವಾಗಿ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟಿಲ್ಲ ಮೊದಲನೇದಾಗಿ ಅದನ್ನು ಆರ್ಕೆಕ್ ನಾಲೆಡ್ಜ್ ಅನ್ನೋ ಥರನೇ ನೋಡಿ ಸಂಗ್ರಹ ಮಾಡಿ ಇಟ್ಟಿದ್ದೀವಿ ಸೊ ಅವರ ಅವರ ದಿನನಿತ್ಯದ ಆಚರಣೆಗಳಿರ್ಬೋದು ಅಥವಾ ಸಾಂಸ್ಕೃತಿಕ ನಂಬಿಕೆಗಳಿರ್ಬೋದು ಅಥವಾ ಅವ್ರದ್ದು ಒಂದು ಸಾಮುದಾಯಿಕ ದರ್ಶನ ಇದೆಯಲ್ಲ ಆ ಸಾಮುದಾಯಿಕ ದರ್ಶನ ಏಕೆ ಬಂತು ಹೇಗೆ ಬಂತು ಮತ್ತು ಅದು ಇವತ್ತು ಆಚರಣೆಯಲ್ಲಿದ್ದರೆ ಆ ಆಚರಣೆಯಲ್ಲಿರೋ ಸ್ವರೂಪ ಸರಿ ಇದೆಯಾ ಅಥವಾ ಇಲ್ಲ ಅಂತ ವಿಮರ್ಶಿಸುವ ವಿವೇಚನೆ ನಮಗೆ ಇರಬೇಕಾಗುತ್ತೆ ಅದನ್ನು ಎಲ್ಲ ಕರ್ಮಟತೆಯೊಂದಿಗೆ ಒಪ್ಕೋಬೇಕಂತ ಇಲ್ಲ ಅದು ಮುಕ್ತವಾಗಿದೆ ಅದು ಅದು ನಮಗೆ ಬೇಡದೆ ಇರೋದನ್ನು ಬಿಟ್ಟುಕೊಡಬೇಕು ಅದು ಡಿಕೋಲನೈಸಿಂಗ್ ಮೈಂಡ್ ಅಂದರೆ ಅದು ಪಾಶ್ಚಾತ್ಯರಿಂದ ಬಂದಿರಲಿ ಅಥವಾ ಮೌಖಿಕ ಪರಂಪರೆಯಿಂದನೇ ಬರ್ತಾ ಇರೋದಿರಲಿ ಅದನ್ನು ನಾವು ಮೂಢರ ಥರ ಒಪ್ಪಿಕೊಳ್ಬೇಕಾದ ಅಂಧಶ್ರದ್ಧೆಯಿಂದ ಒಪ್ಪಿಕೊಳ್ಳಬೇಕಾದ ಅವಶ್ಯಕತೆ ಇಲ್ಲ ಸನಾತನವಾದದ್ದಾಗಿರ್ಲಿ ಯಾವ್ದೇ ಇರ್ಲಿಲ್ಲ ಮಾಡರ್ನ್ ಯಾವುದೇ ಇರ್ಲಿಲ್ಲ ಮಾಡರ್ನಿಟಿಯಲ್ಲಿ ಸಮಸ್ಯೆಗಳಿದೆ ಸನಾತನತೆಯಲ್ಲೂ ಸಮಸ್ಯೆಗಳಿದೆ ಬಟ್ ಮಾಡರ್ನಿಟಿಯಲ್ಲಿರುವ ಸಮಸ್ಯೆಗಳನ್ನ ಬೇಗ ಗುರುತಿಸಿ ನಾವು ಅದನ್ನ ವಿಮರ್ಶೆ ಮಾಡೋದಕ್ಕೆ ಶುರು ಮಾಡ್ತೀವಿ ಸುಲಭ ಸುಲಭ ಕೂಡ ಅದು ನಮಗೆ ಯಾಕಂದ್ರೆ ಅದು ಆಧುನಿಕತೆ ಇದೆಯಲ್ಲ ಅದು ಕನ್ಸ್ಟ್ರಕ್ಟ್ ಆಗಿರೋದು ಈಗಾಗಲೇ ಹೇಳಿರೋ ತರ ಅರಿಸ್ಟಾಟಲ್ ಹಿಡಿದು ಇಲ್ಲ ಅಂದ್ರೆ ಒಂದು ತರ್ಕ ಕಾರ್ಯಕಾರಣ ಇವೆಲ್ಲ ಇವೆ ಅದರಲ್ಲಿ ಈ ನಮ್ಮ ಇದರಲ್ಲಿ ಇಲ್ಲ ಅಂತಿಲ್ಲ ನಾವು ಅದನ್ನು ಟೆಸ್ಟ್ ಮಾಡಿಲ್ಲ ಈಗ ಮೌಖಿಕ ಪರಂಪರೆಯಲ್ಲಿ ಅದನ್ನು ನಾವು ಟೆಸ್ಟ್ ಮಾಡಿಲ್ಲ ಈ ಆಮೇಲೆ ಎಲ್ಲ ಸಿದ್ಧಾಂತಗಳನ್ನು ಆರಂಭಿಕ ಇದರ ಹಂತದಲ್ಲಿ ಮೌಖಿಕ ಪರಂಪರೆಗಳೇ ನಮ್ಮ ವೇದಗಳನ್ನು ಅಥವಾ ಉಪನಿಷತ್ತುಗಳನ್ನು ಯಾ ಬರೆದಿಡೋವರೆಗೂ ಮೌಖಿಕ ಪರಂಪರೆಯಲ್ಲೇ ಇದ್ದಿದ್ದು ಭಾರತೀಯ ವಿದ್ವಾಂಸರೇ ಭಾಳ ದೊಡ್ಡ ದೊಡ್ಡ ವಿದ್ವಾಂಸರು ಅದರಲ್ಲೇ ಮರಾಠಿ ಭಾಷೆಯ ವಿದ್ವಾಂಸರುಗಳು ಹೇಳೋದೇನೆಂದರೆ ಆ್ಯಕ್ಚುಲಿ ಗತಾ ಸಪ್ತಸಹಿಯನ್ನು ಒಂದು ಉದಾಹರಣೆಯಾಗಿ ಕೊಡ್ತಾರೆ ಅವರು ಸಂಸ್ಕೃತ ರಸ ಸಿದ್ಧಾಂತಗಳು ಹುಟ್ಟಬೇಕಾದ್ರೆ ಶಾತವಾಹನ ಹಾಲ ಬರದಿಲ್ಲದಂತೇ ನಾವು ತಗೋಬೇಕಾಗಿಲ್ಲ ಆ ಕಾಲಘಟ್ಟದ ಜನಪದ ಸಾಹಿತ್ಯ ಇದೆಯಲ್ಲ ಅದು ರಸ ಸಿದ್ಧಾಂತಕ್ಕೆ ಬುನಾದಿ ಥರ ಕೆಲಸ ಮಾಡಿದೆ ವೇದಗಳು ಕೂಡ ಅಷ್ಟೇ ವೇದ ಅದನ್ನು ಯಾವಾಗ ಅವ್ರು ದಾಖಲೀಕರಣ ಮಾಡೋದಕ್ಕೆ ಶುರು ಮಾಡಿದ್ರೋ ಆವಾಗ ಆ್ಯಕ್ಚುಲಿ ಅವರಿಗೆ ಆಸರೆಯನ್ನು ನೀಡಿರೋದು ಜನಪದ ಸಾಹಿತ್ಯ ಮತ್ತು ಮೌಖಿಕ ಪರಂಪರೆ ಅಂತ ಅನ್ನೋದನ್ನು ಭಾರತೀಯ ವಿದ್ವಾಂಸರೇ ಹೇಳಿದ್ದಾರೆ ಆದರೆ ಅದನ್ನು ನಾವು ತಿಳಿದುಕೊಳ್ಳುವ ಮತ್ತು ಅದನ್ನು ಓದಿ ಅರ್ಥ ಮಾಡಿಕೊಳ್ಳೋಂತಹ ಸಂಯಮ ಮತ್ತು ವಿವೇಚನೆ ನಮಗೆ ಇರಬೇಕಾಗುತ್ತೆ ಮಾಡರ್ನಿಟಿ ಸನಾತನ ಈ ಥರದ್ದೆಲ್ಲ ಮಾತಾಡ್ತಾ ಇದ್ದೀವಲ್ವಾ ನೀವು ಆಗಲೇ ಪ್ರಸ್ತಾಪ ಮಾಡಿದ ಹಾಗೆ ಭಾರತೀಯವಾದ ಆಲೋಚನಾ ಕ್ರಮದ ವಿರುದ್ಧ ಇರುವ ಆಲೋಚನಾ ಕ್ರಮ ಮಾಡರ್ನಿಟಿ ಅಂತ ಆ ಥರ ಏನಲ್ಲ ಅದು ಇಟ್ಸ್ ನಾಟ್ ಅ ಬೈನರಿ ಹೌದು ಯಾವ ಯಾವುದು ಯಾವ ಆಲೋಚನಾ ಕ್ರಮವೂ ಬೈನರಿನಲ್ಲಿ ಇರಲ್ಲ ಆದರೆ ನೀವು ಏಕಕಾಲಕ್ಕೆ ಅಂದರೆ ಕಳೆದ ಮೂರ್ನಾಲ್ಕು ವರ್ಷದ ಅವಧಿನಲ್ಲಿನೇ ಮಾಡ್ತಾ ಇರುವ ಮಾಡಿರುವ ಕೆಲಸಗಳನ್ನು ಗಮನದಲ್ಲಿ ಇಟ್ಕೊಂಡು ಹೇಳಿದಾಗ ಫ್ರೆಂಚ್ನಿಂದ ಆಫ್ರಿಕನ್ ಬ ಮತ್ತು ಕರ್ನಾಟಕದ ಭಾರತೀಯವಾದ ಮಾಡ್ತಾ ಮಾಡ್ತಾನೆ ಕಬೀರ್ ಕಡೆಗೆ ಶಿಫ್ಟ್ ಆಗಿದ್ದು ಏನು ಏನೇನು ಹುಡುಕುವುದರ ಹುಡುಕಾಟದ ಪ್ರೊಕ್ ಪ್ರೋಸೆಸ್ ಅದು ಅಂತ ಅಲ್ಲ ಅದನ್ನು ಆಧುನಿಕ ಅರ್ಥದಲ್ಲಿ ನೋಡೋದಾದರೆ ನಿಮ್ಮ ಪ್ರಶ್ನೆ ಸರಿ ಇದೆ ಬಟ್ ಅದ್ರ ನಾನು ಪ್ರತಿಕ್ರಿಯೆ ಏನಂದರೆ ಈಗ ಫ್ರೆಂಚ್ ಸಾಹಿತ್ಯ ಅದಕ್ಕಿಂತ ಮುಂಚೆ ನಾನು ಬೋರಿಸ್ ಪಾಸ್ತರ್ನಕ ರೀಡರ್ ಕೂಡ ಮಾಡಿದ್ದೀನಿ ನಾನು ಹೌದು ಅವನು ಹಾಂ ಸೊ ಆ ಅಸುಪ್ರಧಿಕಾರಿ ಹಾಕೊಟ್ಟಿದ್ದು ಅವನು ಅವನು ಕೂಡ ಪ್ರಭುತ್ವದ ವಿರುದ್ಧ ಬರೆದಿದ್ದಕ್ಕಾಗಿ ಪಡಬಾರದ ಕಷ್ಟಗಳನ್ನು ಪಟ್ಟು ನೊಬೆಲ್ ಪ ಪ್ರಶಸ್ತಿಯನ್ನು ತಿರಸ್ಕರಿಸಬೇಕಾಯಿತು ಅಂದರೆ ಒಂದು ಪ ಈಗ ಒಬ್ಬ ಕಲೆ ಮತ್ತು ಸಾಹಿತ್ಯದ ಉದ್ದೇಶ ಇದೆಯಲ್ಲ ಅದು ಯಾವಾಗಲೂ ಪ್ರಬಲವಾದ ವಿಚಾರಗಳನ್ನು ಪ್ರಶ್ನಿಸುವ ನಿಟ್ಟಿನಲ್ಲಿ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ ಈ ಅರ್ಥದಲ್ಲಿ ಪ್ರಭುತ್ವವನ್ನು ಪ್ರಶ್ನಿಸಬೇಕು ಕಲಾವಿದ ಒಟ್ಟಾರೆಯಾಗಿ ಅವರ ಲೇಖಕ ಎಲ್ಲ ಎಲ್ಲ ರೂಢಿಗತ ಪ್ರಭುತ್ವಗಳ ಎಲ್ಲ ರೂಢಿಗತನ ರಾಜಕೀಯ ಇಲ್ಲ ಎಲ್ಲಾ ತರಹದ ರೂಢಿಗತೆ ಈಗ ನಮ್ಮ ಸಾಂಸ್ಕೃತಿಕ ಲೋಕದಲ್ಲಿ ಒಂದು ಯಜಮಾನಿಕೆ ಪ್ರಬಲವಾದ ಬೇರೆ ಬೇರೆ ಯಜಮಾನಿಕೆಗಳು ಇರ್ತವೆ ಅವನ್ನ ಅವನ್ನ ಕೂಡ ನಾವು ಪ್ರಶ್ನಿಸಬೇಕಾಗುತ್ತೆ ನೀವು ಯಜಮಾನ ಮೌಲ್ಯಗಳು ಎಲ್ಲ ಒಪ್ಪಿತ ಮೌಲ್ಯಗಳು ಅದನ್ನೇ ಅದು ಅದನ್ನ ಡಿಕನ್ಸ್ಟ್ರಕ್ಟ್ ಮಾಡೋದೇ ಒಬ್ಬ ಕಲಾವಿದನ ಕೆಲಸ ಆಗಿರುತ್ತೆ ಸೊ ಈ ನೀವು ಫ್ರೆಂಚ್ನ ನಾವು ಶಿಷ್ಟ ಪರಂಪರೆಯ ಮತ್ತು ಕ್ಲಾಸಿಕಲ್ ನಾಲೆಡ್ಜ್ ಅಂತ ನೋಡ್ತಾ ಇರೋದ್ರಿಂದ ನಾವು ಕಬೀರನ್ನು ಬೇರೆ ಅಂತ ತಿಳ್ಕೊ ತಿಳ್ಕೊಬೇಕಾಗಿಲ್ಲ ಯಾಕಂದರೆ ಫ್ರೆಂಚ್ ಸಾಹಿತ್ಯವೇ ಇರ್ಬೋದು ಅಥವಾ ಬೋರಿಸ್ ಪಾಸ್ತನಾ ಇರ್ಬೋದು ಈಗ ನಾನು ಮಾಡ್ತಾ ಇರುವಂಥ ಆಫ್ರಿಕನ್ ಸಾಹಿತ್ಯದ ಅನುವಾದನೇ ಇರ್ಬೋದು ಇವು ಮೂಲದಲ್ಲಿ ಬಹುತ್ವ ಮತ್ತು ವೈವಿಧ್ಯತೆಯ ಚೆಲುವು ಮತ್ತು ಸಮಸ್ಯೆಗಳನ್ನು ಹೇಳ್ತಾ ಇದೆ ಸಮಸ್ಯೆಗಳಿವೆ ಅಂದ ತಕ್ಷಣ ನಾವು ಬಹುತ್ವವನ್ನು ಬಿಟ್ಕೊಡ್ಲಿಕ್ಕಾಗಲ್ಲ ಯಾಕಂದರೆ ಒಂದು ಸಮಾಜ ಅಂದ ತಕ್ಷಣ ಅದರಲ್ಲಿ ನೂರಾರು ಭಾಷೆಗಳಿರ್ತವೆ ನೂರಾರು ಜನಾಂಗಗಳಿರ್ತವೆ ನೂರಾರು ಸಾಂಸ್ಕೃತಿಕ ನಂಬಿಕೆಗಳಿರ್ತವೆ ಮತ್ತು ಧಾರ್ಮಿಕ ಆಚರಣೆಗಳಿರ್ತವೆ ಇವೆಲ್ಲವೂ ಬಹುತ್ವವನ್ನೇ ಪ್ರತಿನಿಧಿಸ್ತಾ ಇರ್ತವೆ ಮತ್ತು ಹೇಳ್ತಾ ಇರ್ತವೆ ನೀವು ಹೀಗೆ ಇರಿ ಅಂತ ಇಲ್ಲಿ ಸಮಸ್ಯೆ ಇರೋದೇನಂತಂದರೆ ರಾಜಕಾರಣದ್ದು ಯಾವಾಗ ಈ ನಂಬಿಕೆಗಳು ರಾಜಕೀಯ ಆಶ್ಚರ್ಯವನ್ನು ಪಡಿತಾವೋ ರಾಜಕಾರಣಕ್ಕೆ ಬಹುತ್ವ ಬೇಕಾಗಿರಲ್ಲ ಯಾಕಂದರೆ ಅವರಿಗೆ ನಿಯಂತ್ರಣ ಬೇಕಾಗಿರುತ್ತೆ ಯಾವುದೇ ಥರದ ರಾಜಕೀಯ ಇರ್ಬೋದು ಅದು ಅದು ಯೂನಿಫಾರ್ಮ್ ಆಗಿದ್ದರೆ ಸುಲಭ ಆಗುತ್ತೆ ಹಾಂ ಅವ್ರನ್ನ ನಿಯಂತ್ರಿಸೋದು ಸುಲಭ ಆಗಿರುತ್ತೆ ಸೊ ಈಗ ಸಾಹಿತ್ಯದಲ್ಲಿ ನೂರಾರು ಗುಂಪುಗಳಿರೋದನ್ನು ಯಾರೂ ಇಷ್ಟಪಡೋಲ್ಲ ಅದು ಬಹುತ್ವ ಈಗ ಅಂತಕ್ಷಣ ನಿಮ್ಮನ್ನು ಪ್ರಶ್ನೆ ಮಾಡೋಕ್ಕೆ ಶುರು ಮಾಡ್ತಾರೆ ಅದಕ್ಕೆ ಏನು ಮಾಡ್ತಾರೆ ಅಂತಂದರೆ ಅಪ್ರಾಪ್ರಿಯೇಟ್ ಮಾಡ್ತಾರೆ ಅವರು ನೀವು ಇದ್ದೀರಾ ನಿಮ್ಮನ್ನು ಹೇಗೆ ನಾವು ಸಾಂಸ್ಕೃತಿಕವಾಗಿ ಮತ್ತು ಸಾಮಾಜಿಕವಾಗಿ ಒಳಗೊಂಡು ನಮ್ಮನ್ನು ನಮ್ಮವನನ್ನಾಗಿ ಮಾಡ್ಕೊಳ್ಳೋದಕ್ಕೆ ಸಾಧ್ಯ ಇದೆ ಅಂತ ನೋಡ್ತಾರೆ ಎಲ್ಲ ಕ್ಷೇತ್ರದಲ್ಲೂ ಇದು ನಿಜ ಆ ಕಾರಣಕ್ಕಾಗಿಯೇ ಈಗ ಫ್ರೆಂಚ್ ಸಾಹಿತ್ಯ ಮತ್ತು ಆಫ್ರಿಕನ್ ಸಾಹಿತ್ಯ ಕಬೀರ ಮತ್ತು ದೈವಿಕ ಹೂವಿನ ಸುಗಂಧದ ಮಧ್ಯಯುಗದ ಬೇರೆ ಬೇರೆ ಭಕ್ತಿ ಪಂಥದ ಲೇಖಕರು ಇದ ಕವಿಗಳಿದಾರಲ್ಲ ಅವರು ಕವಿಗಳಷ್ಟೇ ಹಾಡಿದ್ದಾರೆ ಅದನ್ನು ಯಾರು ಬರೆದಿದ್ದಾರೆ ಗೊತ್ತಿಲ್ಲ ನನಗೆ ಆಮೇಲೆ ಅಥವಾ ಸೂಫಿ ಸಿದ್ಧಾಂತದ ಮಧ್ಯಯುಗದ ಸೆಂಟ್ರಲ್ ಏಷ್ಯಾದ ಲೇಖಕರಿದ್ದಾರೆ ಇವರೆಲ್ಲರೂ ಹೇಳ್ತಾ ಇರೋದು ಒಂದೇ ವಿಷಯ ಇದೆ ಸಮಾಜ ಬಹುತ್ವದಿಂದ ಕೂಡಿದೆ ವೈವಿಧ್ಯತೆಯಿಂದ ಕೂಡಿದೆ ಸಮಾಜ ಅಂತ ತಕ್ಷಣ ಅಲ್ಲಿ ಸಂಸ್ಕೃತಿ ಇದೆ ಭಾಷೆ ಇದೆ ವಿಚಾರಗಳಿವೆ ಇವನ್ನು ಒಪ್ಪಿಕೊಂಡೇ ನಾವು ಜೀವನ ಮಾಡಬೇಕು ಅಂತ ಹೇಳ್ತಾ ಇದ್ದಾರೆ ಸೊ ಹೀಗಾಗಿ ಅವು ಬೇರೆ ಬೇರೆ ಅಂತ ನನಗೆ ಅನಿಸಲ್ಲ ಬಟ್ ಹಾಗೆ ಕೆಲಸ ಮಾಡಬೇಕಾದಾಗ ಫ್ರೆಂಚ್ ಓದುಕ್ಕೆ ಓದುವಿಕೆಯ ವಿಧಾನದಲ್ಲಿ ಅಥವಾ ಕಬೀರನ್ನು ನಾ ಮಾಡಬೇಕಾದಾಗ ನಾನು ಆಕರಗಳಾಗಿ ತಗೊಳ್ಳೋ ವಿಧಾನದಲ್ಲಿ ವ್ಯತ್ಯಾಸ ಇರ್ಬೋದೇ ಹೊರತು ಅವರೆಲ್ಲರೂ ಒಂದೇ ವಿಷಯ ಹೇಳ್ತಾ ಇದ್ದಾರೆ ಅಂತ ನನಗನ್ಸುತ್ತೆ ಸೊ ಕಬೀರ್ ಕಬೀರ್ನಿಂದ ಆರಂಭಿಸಿ ಸೂಫೀಸ್ ಕಡೆಗೆ ಬಂದದ್ದು ಸೂಫಿಯಿಂದ ಕರೀಬ್ ಕಬೀರ್ನ ಕಡೆಗೆ ಬಂದದ್ದು ಇಲ್ಲ ಅವೆರಡು ಒಟ್ಟೊಟ್ಟಿಗೆ ಮಾಡಿರೋದನ್ನ ಈಗ ಕಬೀರನ್ನು ಮೊದಲು ಮಾಡಿದ್ದೀನಿ ಅಂತಲ್ಲ ಆ್ಯಕ್ಚುಲಿ ಸೂಫಿ ಕಾವ್ಯ ಅಥವಾ ಮತ್ತು ಮಧ್ಯ ಭಾರತೀಯ ಮಧ್ಯಯುಗದ ಕಾವ್ಯವನ್ನು ನಾನು ಅನುವಾದ ಮಾಡಬೇಕಾದಾಗ ಕೆಲವಲೆ ಕೆಲವು ಕವಿಗಳು ಭಾಳ ಇಷ್ಟ ಆದರು ನನಗೆ ಕಬೀರ ಕೂಡ ಒಬ್ಬ ಅಂದರೆ ಕಬೀರನ ಅದಕ್ಕಿಂತ ಮುಂಚೆಯಿಂದನೇ ನಾನು ಇಷ್ಟಪಟ್ಟಿದ್ದೀನಿ ಒಬ್ಬ ಕವಿಯಾಗಿ ಮತ್ತು ಆ ಅವನ ಪರಂಪರೆಯನ್ನು ಸಂಗೀತದಲ್ಲಿ ಮುಂದುವರಿಸ್ತಾ ಇರುವಂತಹ ಬೇರೆ ಬೇರೆ ಎರಡು ಮೂರು ಸ್ಟ್ರೀಮ್ಸ್ ಇವೆ ಅಂದರೆ ಕಬೀರ ಪಂಥಿಯರು ಅಂತ ನಾವು ಕರೆಯೋದಾದ್ರೆ ಅದು ಜನಪದ ಪರಂಪರೆಯ ಹಾಡುಗಾರರು ಇದ್ದಾರೆ ಶಾಸ್ತ್ರೀಯ ಪರಂಪರೆಯ ಹಾಡುಗಾರರು ಇದ್ದಾರೆ ಅವ್ರ ಮೂಲಕನೇ ಮೊದಲು ನಾನು ಕಬೀರನ್ನ ಸ್ವೀಕಾರ ಮಾಡಿದ್ದೆ ಉದಾಹರಣೆಗೆ ಕುಮಾರ್ಗಂಧರ್ವರು ಶಾಸ್ತ್ರೀಯ ಪರಂಪರೆಯ ಪರಂಪರೆಯಲ್ಲಿ ಜನಪದವನ್ನು ಇಂಟ್ರೊಡ್ಯೂಸ್ ಮಾಡೋದಕ್ಕೆ ಪ್ರಯತ್ನ ಬ್ಲೆಂಡ್ ಮಾಡಿ ಹೊಸ ಫಾರ್ಮನ್ನು ಕ್ರಿಯೇಟ್ ಮಾಡಿ ಕೊಟ್ಟ ಮಾಂಶ ಸೊ ಈಗ ಕುಮಾರ್ ಗಂಧರ್ವರ ಕಬೀರನ್ನ ಹಾಡಬೇಕಾದ್ರೆ ಪ್ಯೂರ್ ಅರ್ಥದಲ್ಲಿ ಶಾಸ್ತ್ರೀಯ ಶಾಸ್ತ್ರೀಯ ಸಂಗೀತವನ್ನು ಇಷ್ಟಪಡ್ತಾರಲ್ಲ ಅವ್ರು ಒಪ್ತಾ ಇರಲಿಲ್ವಂತೆ ಕುಮಾರ್ ಗಂಧವರೇ ಒಂದು ಸಂದರ್ಶನದಲ್ಲಿ ಹೇಳಿದ್ದಾರೆ ಅದೇ ಕ್ಯೂ ಬೈ ಕ್ಯಾ ಅವರಾಯ ಕ್ಯೂ ಕರ್ರಾಯ ಎಸಬ್ ಅಂತ ಕೇಳ್ತಾ ಅವರಿಗೆ ಅದರ ಅರ್ಥ ಏನಂದ್ರೆ ಶಾಸ್ತ್ರೀಯ ಪರಂಪರೆ ಇರುತ್ತಲ್ಲ ಒಂದು ಸ್ವಲ್ಪ ರಿಜಿಡಿಟಿ ಇರುತ್ತೆ ಅದಕ್ಕೆ ಗಂಧರ್ವರು ಅದನ್ನು ಮತ್ತ ಮತ್ತೆ ಬ್ರೇಕ್ ಮಾಡ್ತಾ ಇದ್ರು ಅವರು ಗ್ವಾಲಿಯರ್ ಗರಾನ ಗಾಯಕರಾದರೂ ಕೂಡ ಅವರ ಪರಂಪರೆಯನ್ನು ಮೀಡಿ ಹಾಡ್ತಾಯಿದ್ರು ನನ್ನ ಮನಸ್ಸಿಗೆ ಏನು ಬರುತ್ತೆ ಅದನ್ನು ಹಾಡ್ತೀನಿ ಅಂತ ಅದೇ ಥರನ ಮಾಡುವ ಜನಪದ ಸಂಗೀತವನ್ನು ಕೂಡ ಅವರು ಇದು ಪ್ರಮೋಟ್ ಮಾಡಿದ್ದಾರೆ ಅಂದರೆ ರಾಗಗಳನ್ನು ಪರಿಷ್ಕರಣೆ ಅಂತ ಹೇಳಿಲ್ಲ ಅವರು ಈ ಒಂದು ಜನಪದ ಹಾಡಿರುತ್ತೆ ಮೊನ್ನೆಯರು ಹಾಕಿದ್ರು ಅದನ್ನು ಇದರಲ್ಲಿ ಆ ಹಾಡು ನನಗೆ ರಮಯ್ಯ ಅಂತ ಒಂದು ಹಾಡಿದೆ ಆಮೇಲೆ ರಂಗಣ್ಣ ಮಾರು ಶ್ಯಾಮ್ಜಿ ಅಂತ ಒಂದು ಹಾಡಿದೆ ಅದು ಆ್ಯಕ್ಚುಲಿ ಜನಪದ ಹಾಡಿದೆ ಜನಪದ ಹಾಡು ಈಗಲೂ ಕೇಳ್ಬೋದು ನೀವು ಬಟ್ ಕುಮಾರ ಗಂಧರ್ವ ಹಾಡಿದಾಗ ಎರಡೂ ಇದೆ ಅಲ್ಲಿ ಜನಪದದ ಲಯನೂ ಇದೆ ಮತ್ತು ಇವ್ರದೊಂದು ಇದೆ ಅಲ್ಲಿ ಸೊ ಹಾಗೆ ಕುಮಾರಗಂಧರ್ವರ ಮತ್ತು ಬೇರೆ ಬೇರೆ ಈ ಪ್ರಹ್ಲಾದ್ ಸಿಂಗ್ ಟಿಪ್ಪಣ್ಯ ಅಂತ ಒಬ್ರು ಅವ್ರ ಪರಿಚಯ ನನಗೆ ಅವರ ಆಶ್ರಮದಲ್ಲಿ ನಾನು ಸುಮಾರು ಹತ್ತು ದಿವಸ ಇದ್ದೆ ಅವರು ಕಬೀರ ಪಂಥದ ಬಹಳ ದೊಡ್ಡ ಗಾಯಕರವರು ಮತ್ತು ದಲಿತ ವರ್ಗದಿಂದ ಬಂದವರು ಹೀಗಾಗಿ ಅವರ ಹಾಡಬೇಕಾದ ಹಾಡ್ಬೇಕಾದಾಗ ಒಂದು ವಿಧಾನನೇ ಬೇರೆ ಇರುತ್ತೆ ಕುಮಾರ್ಜಿ ಹಾಡೋದಕ್ಕೂ ಅವ್ರು ಹಾಡೋದಕ್ಕೂ ಬಹಳ ವ್ಯತ್ಯಾಸ ಇರುತ್ತೆ ಸೊ ಆ ಮೂಲಕ ಕಬೀರನ್ನ ಕಬೀರ ಮೊದಲೇ ಇದ್ದಾನೆ ಮನಸ್ಸಿನಲ್ಲಿ ಬಟ್ ಈ ದೈವಿಕ ಹೂವಿನ ಸುಗಂಧ ಮಾಡ್ಬೇಕಾದಾಗ ಕಬೀರನ ಹತ್ರ ಬಂದಾಗ ಇವನನ್ನು ಬರೀ ಮೂರು ಕವಿತೆ ಮಾಡಿದರೆ ಸಾಕಾಗಲ್ಲ ನಾನು ಬೇರೆ ಮಾಡಬೇಕು ಒಂದು ಪ್ರತ್ಯೇಕವಾಗಿ ಅಂತ ಅಂದ್ಕೊಂಡು ಅಲ್ಲಿಂದ ಅದು ಡಿವಿಯೇಟ್ ಮಾಡಿಬಿಟ್ಟು ಕಬೀರನ್ನು ಮಾಡಿ ಪಬ್ಲಿಷ್ ಮಾಡಿದೆ ಆಮೇಲೆ ಇದನ್ನು ಮಾಡಿದೆ ಬಟ್ ಅವೆರಡೂ ಒಟ್ಟಿಗೆ ಮುಗಿದಂಥ ಹಸ್ತಪ್ರತಿಗಳವ ಅದು ಪ್ರಕಟ ಆಗಬೇಕಾದಾಗ ಸ್ವಲ್ಪ ಹಿಂದೆ ಮುಂದೆ ಆಗಿದೆ ಸೊ ಹೀಗಾಗಿ ಈಗ ಆಫ್ರಿಕಾದ ನಾನು ಹೇಳಿದ್ದೆ ನಾನು ನಿಮಗೆ ಚಿನೋವಾ ಅಚಿವೆ ಮತ್ತು ಆ ಥರದ ಕೆಲವು ಲೇಖಕರು ನನಗೆ ಭಾಳ ಪ್ರಿಯವಾಗಿದ್ದಾರೆ ಅವ್ರದ್ದನ್ನು ಆಮೇಲೆ ನಾನು ರೀಡರ್ ಮಾಡಬೇಕು ಅಂತ ಇದ್ದೀನಿ ಅದು ಮಾಡ್ತಾನೆ ಬಿಡ್ತೀನಿ ಅದೇ ಥರ ಬಹಳಷ್ಟು ಜನ ಲೇಖಕರು ಇದಾರೆ ಭಕ್ತಿ ಅವು ಎಲ್ಲವನ್ನ ನಾವು ಒಬ್ಬರೇ ಮಾಡಲಿಕ್ಕೆ ಆಗಲ್ಲ ಅಲ್ಲಿ ಅಂದರೆ ಕಬೀರನ್ನ ಶೂನ್ಯ ಇದೆಯಲ್ಲ ಆ ಶೂನ್ಯವನ್ನ ಗಂಧರ್ವರು ಇಂಟರ್ಪ್ರಿಟ್ ಮಾಡುವ ಕ್ರಮವೇ ಬೇರೆ ಹೌದು ಪ್ರಹ್ಲಾದ್ ಟಿಪ್ಪಿನಿಸ್ ಮಾಡುವ ಕ್ರಮ ಬೇರೆ ಆಮೇಲೆ ಕಬೀರನ್ನ ಹಂಗೆ ಭಾರತದ ವೈವಿಧ್ಯ ಭಾರತ ಅಂತ ಹೇಳಲಿಕ್ಕಾಗಲ್ಲ ಅದನ್ನು ನಾವು ಇವ್ರದೊಂದು ಡಾಕ್ಯುಮೆಂಟ್ರಿನೂ ಇದೆಯಲ್ಲ

ಬಹಳ ಹತ್ತಿರದಲ್ಲಿವೆ ಮತ್ತು ಅವು ಎರಡೂ ಅಧ್ಯಯನಕ್ಕೆ ಯೋಗ್ಯವಾದ ವಿಷಯಗಳಿವೆ ಆ್ಯಕ್ಚುಲಿ ಅಲ್ಲಮನ ಶೂನ್ಯ ಇದು ಕಾಶ್ಮೀರದ ಶೈವಾದ ಶೂನ್ಯಕ್ಕಿಂತ ಭಿನ್ನವಾದದ್ದು ಆ್ಯಕ್ಚುಲಿ ಸೊ ಈ ಕೈ ಈ ಶೂನ್ಯ ಹೆಂಗೆ ಇವುಗಳ ಮುಖಾಮುಖಿ ಮತ್ತು ಅವುಗಳನ್ನು ದಾಖಲಿಸುವ ಕ್ರಮದಲ್ಲಿ ವ್ಯತ್ಯಾಸ ಮಾತ್ರವ ಸೈದ್ಧಾಂತಿಕವಾದ ಭಿನ್ನ ಸೈದ್ಧಾಂತಿಕವಾದ ಭಿನ್ನಾಭಿಪ್ರಾಯ ಬಹಳ ಇದೆ ಅಂತ ನನಗೆ ನನಗನ್ಸಲ್ಲ ನೀವು ಹೇಳ್ತಾ ಇರೋದು ಸರಿ ಇದೆ ಶಂಕರರು ಕೂಡ ಇನ್ನೊಂದು ಶೂನ್ಯದ ಬಗ್ಗೆ ಮಾತಾಡಲ್ಲ ದೆರ್ ಆರ್ ಸೋ ಮೆನಿ ಶೂನ್ಯಸ್ ಶೂನ್ಯ ಸಿದ್ಧಾಂತದ ಶೂನ್ಯಗಳಲ್ಲಿ ಪ್ರೆಸೆಂಟೇಶನ್ ಅಲ್ಲಿ ಮಾತ್ರ ಡಿಫ್ರೆನ್ಸ್ ಅದು ಹಾಗಾದ್ರೆ ಇಲ್ಲ ಈ ಶಂಕರಾಚಾರ್ಯ ಹೇಳುವ ಶೂನ್ಯ ತತ್ವಕ್ಕೂ ಮತ್ತು ಕಾಶ್ಮೀರ ಶೈವದ ತತ್ವಕ್ಕೂ ಬಹಳ ವ್ಯತ್ಯಾಸ ಬಹಳ ಒಂದೇ ವಾಕ್ಯದಲ್ಲೇ ಹೇಳೋದಾದ್ರೆ ಪ್ರಜ್ಞನೇ ಪರಮೇಶ್ವರ ಅನ್ನೋದು ಕಾಶ್ಮೀರ ಶೈವ ಸಿದ್ಧಾಂತದ ನಂಬಿಕೆ ಆಗಿದೆ ಈಗ ಮನುಷ್ಯ ಪರಮೇಶ್ವರನಾಗೋದು ಅಂದರೆ ಒಬ್ಬ ಸಾಮಾನ್ಯ ಮನುಷ್ಯ ಪರಮೇಶ್ವರನಾಗೋಕ್ಕೆ ಸಾಧ್ಯ ಇದೆ ಅಲ್ಲಿ ಮತ್ತೆ ಬೇರೆ ಏನೂ ಇಲ್ಲ ಅದು ಭಾಳ ಶುದ್ಧವಾದ ಪರಿಕಲ್ಪನೆ ಅದು ಪರಮೇಶ್ವರ ಅನ್ನೋದು ಪ್ರಜ್ಞೆ ಪರಮ ಪ್ರಜ್ಞೆ ಆಗುವ ಪ್ರಕ್ರಿಯೆ ಅದು ಸೊ ಈ ಈ ಪಯಣದಲ್ಲಿ ಅಂದರೆ ನೀವು ಅದನ್ನು ಸಾಧಿಸಿದರೆ ಅಲ್ಲಿ ಮತ್ತೇನು ಇಲ್ಲ ಅಲ್ಲಿ ನೀವು ಪರಮೇಶ್ವರ ಆಗೋದು ಅಂತಂದರೆ ಅಲ್ಲಿ ಏನೂ ಇಲ್ಲ ಅಂತಂದಾಗ ಮತ್ತೆ ಹಾಗಿದ್ರೆ ಹೇಗೆ ಅದನ್ನು ಗುರುತಿಸೋದು ಅದನ್ನು ಶೂನ್ಯ ಅಂತ ನಾವು ಗುರ್ತಿಸ್ತಾ ಇದ್ದೀವಿ ಅಷ್ಟೇ ಆ ಕಾರಣಕ್ಕಾಗಿಯೇ ಅಲ್ಲಮ ಮತ್ತು ಕಬೀರ ಹೇಳುವ ಶೂನ್ಯಕ್ಕೆ ಬಹಳ ಹತ್ತಿರದಲ್ಲಿದೆ ಆಮೇಲೆ ಅವರ ಅವರ ಶೂನ್ಯದ ಪರಿಕಲ್ಪನೆ ಇದೆಯಲ್ಲ ಅದು ಬ ಎಷ್ಟೋ ಸಿದ್ಧಾಂತಗಳಿಂದ ಬಂದಿದೆ ಅದು ಅಂದರೆ ಭಾಳ ಅಧ್ಯಯನಶೀಲರಾಗಿದ್ದರು ಅವರು ಅಧ್ಯಯನಶೀಲರಾಗಿದ್ದರು ಅಂದರೆ ಒಂದು ಅವನೇನ ಕಬೀರ ಅಕ್ಷರವಂತ ಅಲ್ಲ ಅವನು ಹೌದು ಅವನಿಗೆ ಓದೋಕ್ಕೂ ಬರ್ತಾ ಇರಲಿಲ್ಲ ಬರೆಯಕ್ಕೂ ಬರ್ತಾ ಇರಲಿಲ್ಲ ಸೊ ಹೇಗೆ ಅಂತಂದ್ರೆ ಅವರು ಮೂಲಕ ದೇಹ ಮತ್ತು ದೇಹದ ಮೂಲಕ ಮತ್ತು ಡೈಲಾಗ್ ಇದೆಯಲ್ಲ ಸೊ ದೇಹದ ಮೂಲಕ ಕಂಡುಕೊಳ ಅಂತಂದ್ರೆ ಅವರಿಗೆ ಬೇರೆ ಬೇರೆ ಪಂಥಗಳ ಒಡನಾಟ ಇತ್ತು ಅಂತ ಅನ್ನೋ ಅರ್ಥದಲ್ಲ ಹೇಳ್ತಾ ಇದ್ದೀನಿ ಈಗ ಹಂಸೋಪನಿಷತ್ ಅಂತ ಇದೆ ಒಂದು ಸಣ್ಣ ಉಪನೇಷತ್ತದ ಇವನ ಕಬೀರ ಹಂಸ ಅಂತ ಹೇಳ್ತಾ ಇರೋದು ತಗೊಂಡಿರೋದು ಅಲ್ಲಿಂದ ಸೊ ಅವನ ಹಂಸದ ಪರಿಕಲ್ಪನೆ ಬೇರೆ ಇದೆ ಹಂಸೋಪನಿಷತ್ನಲ್ಲಿ ಅದನ್ನ ಅವರು ಅಂದರೆ ದೇಹದ ಮೂಲಕ ನಾವು ಈ ಹೇಗೆ ಕಾಶ್ಮೀರ ಶೈವರು ಪ್ರಜ್ಞೆ ಪರಮ ಪ್ರಜ್ಞೆ ಆಗುತ್ತೆ ಅಂದರೆ ಸಾಮಾನ್ಯ ಮನುಷ್ಯ ಪರಮೇಶ್ವರ ಆಗ್ತಾನೆ ಅಂದರೆ ಆ ಹಂತವನ್ನು ತಲುಪ್ತಾನೆ ಅಂತಂದ್ರೆ ಇದು ಇಲ್ಲಿನೂ ಅಷ್ಟೇ ಈ ಹಂಸ ಅಂತ ಹೇಳ್ತಾ ಇದ್ರೆ ಅದರಲ್ಲಿ ಎಷ್ಟೊಂದು ನೆಲೆಗಳಿವೆ ಹಂತಗಳಿವೆ ಪರಮಹಂಸ ಅನ್ನೋದು ಕೊನೆಯ ಹಂತ ಈಗ ನಾವು ರಾಮಕೃಷ್ಣ ಪರಮಹಂಸ ಅಂತ ಕರಿತಾ ಇದ್ರೆ ಅವರನ್ನು ಆ ಸ್ಥಿತಿಯನ್ನು ಮುಟ್ಟಿರುವಂತಹ ಅವರು ಅಂದರೆ ಬ ಬಹಳ ಒಂದು ಸಂಕೀರ್ಣವಾದ ವಿಷಯಗಳು ಅದಕ್ಕೆ ಹೊಂದ್ಕೊಂಡಿವೆ ಯೋಗ ವಿಜ್ಞಾನ ಕೂಡ ಒಂದು ಅದರಲ್ಲಿ ಅದರಲ್ಲಿ ನಮಗೆ ನಂಬಿಕೆ ಇದೆಯೋ ಇಲ್ವೋ ಅನ್ನೋದು ಬೇರೆ ಚರ್ಚೆ ಅಲ್ಲಮ್ಮ ಮತ್ತು ಕಬೀರ ಆ ಥರದ್ದೇ ಬೇರೆ ಬೇರೆ ಕಾಂಪ್ಲೆಕ್ಸ್ ಅಂದರೆ ಸಂಕೀರ್ಣವಾದ ಜ್ಞಾನ ಪರಂಪರೆಯಿಂದ ಬಂದವರಿದ್ದಾರೆ ಸೊ ಅವ್ರನ್ನ ಈ ಎಲ್ಲ ವಿಧಗಳಲ್ಲಿ ಅರ್ಥ ಮಾಡ್ಕೊಳ್ಳೋದೇನೆ ಹೊರಗಡೆಗೆ ಅವರ ಕಾವ್ಯದ ಅರ್ಥವನ್ನು ನಾವು ಹೊಡಿಲಿಕ್ಕೆ ಆಗಲ್ಲ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂದರೆ ನಾನು ಇನ್ನೂ ಒಂದು ಶೂನ್ಯದ ಬಗ್ಗೆ ಓದ್ತಾ ಇದ್ದೆ ಹಾಗಾಗಿ ನನಗೆ ಶೂನ್ಯದ ಹುಡುಕಾಟದಲ್ಲಿ ಒರಿಸ್ಸಾದಲ್ಲಿ ಒಬ್ಬ ಭೀಮಾ ಭವಿ ಅಂತ ಒಬ್ಬ ರೈಟರು ಅವನು ಅವನು ಬೌದ್ಧ ನೆಲೆಯಿಂದ ಬಂದ ನಾಥವನ್ನು ಜಾಯಿನ್ ಮಾಡಿದ ಒಂದು ಇನ್ನೊಂದು ಶೂನ್ಯ ಸಿದ್ಧಾಂತವನ್ನು ಶೂನ್ಯ ಅನ್ನೋದು ಒಂದು ಅಲ್ಲ ಅದು ಹಲವು ನೆಲೆಯಲ್ಲಿ ವ್ಯಾಖ್ಯಾನಿಸುವ ಕ್ರಮ ಅದು ಸದ ಶಂಕರದ್ದು ಒಂದು ಅವ್ರದ್ದೇ ಆದ ಒಂದು ನೆಲೆಯಲ್ಲಿ ಇರುವಂತಹ ತತ್ವ ಅದು ಸೊ ಈ ತಾತ್ವಿಕತೆಯ ಅಂದರೆ ಒಂದು ಧರ್ಮ ಧರ್ಮದ ಜೊತೆಗೆ ಬೆಸೆದುಕೊಂಡಿರೋದು ತಾತ್ವಿಕತೆ ಸೊ ಈಗ ನೀವು ಭಕ್ತಿ ಪಂಥದ ಆಲೋಚನೆ ಕ್ರಮ ಮಾಡುವಾಗ ಅದು ಧರ್ಮದ ಜೊತೆಗೇನೆ ಬೆಸೆದುಕೊಂಡ ತಾತ್ವಿಕತೆ ಬಿಡುಗಡೆ ಪಡ ಪಡೆಯೋದಿಲ್ವ ಅದು ಧರ್ಮದಿಂದ ಪಡಿಬೇಕಾ ಪಡೆಯೋದಿಲ್ವ ಇಲ್ಲ ಅವರು ನೀವು ಭಕ್ತಿ ಪಂಥದ ಕವಿಗಳನ್ನು ನಾವು ಓದಿದರೆ ಆ್ಯಕ್ಚುಲಿ ಧರ್ಮದ ಬಗ್ಗೆ ಮಾತಾಡ್ತಾನೇ ಇಲ್ಲ ಅವರು ಯಾಕಂದರೆ ಅವರು ಯಾವುದೇ ಒಬ್ಬ ಈಗ ವಚನಕಾರರನ್ನೇ ತೊಗೊಳ್ಳಿ ಅಥವಾ ಮಧ್ಯಯುಗದ ಯಾವುದೇ ಒಬ್ಬ ಕವಿಯನ್ನು ತಗೊಂಡ್ರೆ ನಾವು ಅವರು ದೇವ್ರ ಬಗ್ಗೆ ಮಾತಾಡ್ತಾರೆ ಆತ್ಮ ಮತ್ತು ಪರಮಾತ್ಮ ಅಂತ ಹೇಳಬಹುದು ಬಹಳಷ್ಟು ಮಟ್ಟಿಗೆ ಸ್ಥೂಲವಾಗಿ ಹೇಳೋದಾದ್ರೆ ಸೊ ಅದನ್ನ ಸೇರೋದು ಹೇಗೆ ಅಂತ ಅನ್ನೋದ್ರ ಬಗ್ಗೆ ಚರ್ಚೆ ಇದೆಯಾ ಹೊರತು ಅಲ್ಲಿ ಮತ್ತು ಸೇರುವ ಪ್ರಕ್ರಿಯೆ ವಿಧಾನಗಳ ಬಗ್ಗೆ ಚರ್ಚೆ ಇದೆ ಅಲ್ಲಿ ಸೊ ಧರ್ಮದ ಚರ್ಚೆ ಇಲ್ಲ ಅಲ್ಲಿ ಇಂಥದ್ದನ್ನ ಮಾಡಿ ಇಂಥದ್ದನ್ನ ಮಾಡಬೇಡಿ ಅಂತ ಹೇಳಲ್ಲ ಕೆಲವು ಕೆಲವು ಭಕ್ತಿ ಪಂಥದವ್ರು ಹೇಳಬಹುದು ಅಂದ್ರೆ ಅವ್ರ ನಂಬಿಕೆ ಯಾವುದೇ ಇದ್ರುನಾ ಈ ಉದಾಹರಣೆಗೆ ಮಧ್ಯಯುಗದ ಭಕ್ತಿ ಪಂಥದ ಬಗ್ಗೆ ನಾವು ಮಾತಾಡಬೇಕಾದ್ರೆ ನಾನು ಪ್ರಜ್ಞಾಪೂರ್ವಕವಾಗಿ ಅದರಲ್ಲಿ ಶೈವ ಶೈವ ಕವಿಗಳು ಇದ್ದಾರೆ ವೈಷ್ಣವ ಕವಿಗಳು ಇದ್ದಾರೆ ಶೈವರಲ್ಲಿ ಬೇರೆ ಬೇರೆ ನಂಬಿಕೆ ಇರುವಂತಹ ಕವಿಗಳು ಇದ್ದಾರೆ ವೈಷ್ಣವರಲ್ಲಿ ಬೇರೆ ಬೇರೆ ಈಗ ವಾರಕರಿಯವರನ್ನು ವೈಷ್ಣವ ಪಂಥದವರೇ ಮರಾಠಿ ವಾರಕರಿ ಕವಿಗಳು ಬಟ್ ಅವರ ವೈಷ್ಣವ ನಂಬಿಕೆಗಳಿಗೂ ಹರಿದಾಸ ಸಾಹಿತ್ಯದ ನಂಬಿಕೆಗಳಿಗೂ ಭಾಳ ವ್ಯತ್ಯಾಸ ಇದೆ ಕನ್ನಡದ ಹರಿದಾಸ ಸಾಹಿತ್ಯ ಇರ್ಬೋದು ಅಥವಾ ಮಾಧ್ವ ಸಿದ್ಧಾಂತ ಅದಕ್ಕೆ ಕಾರಣ ಅನ್ನೋದಾದರೆ ಅವರು ಹೇಳೋ ತತ್ವಕ್ಕೂ ಭಾಳ ವ್ಯತ್ಯಾಸ ಇದೆ ಯಾಕಂದರೆ ಅವ್ರು ಭಾಳ ರೆಡಿಕಲ್ಸ್ ಅಂತ ಕಾಣಿಸ್ತತ್ತು ನಮಗೆ ವೈಷ್ಣವ ಕವಿಗಳೇ ಅವ್ರನ್ನ ಸೊ ಈ ಥರದ ಭಿನ್ನಾಭಿಪ್ರಾಯ ಎಲ್ಲ ಘಟ್ಟದಲ್ಲೂ ಇರುತ್ತೆ ಅದನ್ನು ಗುರುತಿಸಿ ನಾನು ಈವನ್ ಮಿಲರೇಪನ್ ತರದವ್ರನ್ನ ಕೂಡ ನಾನು ಅನುವಾದ ಮಾಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀನಿ ಅಥವಾ ಉತ್ಪಲ ದೇವ ಇರ್ಬೋದು ಕಾಶ್ಮೀರ ಶೈವ ಸಿದ್ಧಾಂತವನ್ನು ಆ ಥರ ಬೇರೆ ಬೇರೆ ಈಗ ಭಕ್ತಿ ಅಂತ ಕಣ ಒಂದೇ ಥರದ್ದೇ ಇರಲ್ಲ ಸೊ ಸನಾತನ ಧರ್ಮವೇ ಭಕ್ತಿ ಹೇಳುತ್ತೆ ಅಂತ ಅನ್ನೋದು ಅದು ಒಂದು ಬೋಗಸ್ ಆರ್ಗ್ಯುಮೆಂಟ್ ಅದು ಮತ್ತು ತಪ್ಪು ಅದು ತಪ್ಪು ಗ್ರಹಿಕೆ ಅದು ಭಕ್ತಿ ಅಂತಕ್ಷಣ ಅವರವರಿಗೆ ಬೇಕಾದ ನೆಲೆಯ ಭಕ್ತಿಯನ್ನು ಭಕ್ತರು ಕಂಡುಕೊಂಡಿರ್ತಾರೆ ಸೊ ಅದು ಒಂದು ಸಿದ್ಧಾಂತಕ್ಕೆ ಅವರು ಬದ್ಧರಾಗಿರ್ಬೋದು ಕೆಲವು ಸಲ ಬಟ್ ಸಿದ್ಧಾಂತವೇ ಎಲ್ಲ ಅಂತ ಹೇಳಲ್ಲ ಅವರು ಯಾಕಂದರೆ ಭಕ್ತಿ ಮಾರ್ಗದ ಉದ್ದೇಶ ಏನಿದೆ ಅಂದರೆ ಕೊನೆಗೂ ತಾನು ಬಿಡುಗಡೆಯನ್ನು ಪಡೆಯೋದಾಗಿದೆ ಅಲ್ಲಿ ಸೊ ಅದಕ್ಕಾಗಿಯೇ ಈಗ ಮರಾಠಿ ವಾರಕರಿ ಪಂಥದ ಬಗ್ಗೆ ನಾವು ಚರ್ಚೆ ಮಾಡ್ತಾ ಇರೋದ್ರಿಂದ ಅಂಬೇಡ್ಕರ್ ಅವರಿಗೆ ಇದ್ದ ಮುಖ್ಯ ಭಿನ್ನಾಭಿಪ್ರಾಯ ಏನಿತ್ತು ಅಂದರೆ ಇದು ಗಾಂಧಿಯ ಜೊತೆ ಅವರ ಗಾಂಧಿಯ ಜೊತೆಗಿನ ವಾಗ್ವಾದದಲ್ಲಿ ರೆಫರ್ ಮಾಡ್ತಾರೆ ಅವರು ಮರಾಠಿ ವಾರಕರಿಯ ದಲಿತ ಕವಿಯನ್ನೇ ಅವರು ಕೋಟ್ ಮಾಡಿ ಹೇಳ್ತಾರೆ ಅವನು ಏನೇ ಆದ್ರೂ ಮುಕ್ತಿಯನ್ನು ಪಡೆಯಕ್ಕೆ ಸಾಧ್ಯ ಇಲ್ಲ ಅವ್ನ ಜಾತಿಯಿಂದಾಗಿ ಅಂತ ಅಂಬೇಡ್ಕರ್ ಆರ್ಗ್ಯುಮೆಂಟ್ ಇದೆ ಅಂದರೆ ಆ ಆರ್ಗ್ಯುಮೆಂಟನ್ನು ನಾವು ಒಳಗೆ ತಗೊಳ್ಬೇಕಾಗುತ್ತೆ ಈ ಥರದ ವಿಷಯಗಳನ್ನು ಚರ್ಚೆ ಮಾಡಬೇಕಾದಾಗ ಅದಕ್ಕೆ ಅದನ್ನು ನಾವು ಭಾವೋನ್ಮಾದದಲ್ಲಿ ಸ್ವೀಕಾರ ಮಾಡಬೇಕಾಗಿಲ್ಲ ಭಕ್ತಿ ಸಾಹಿತ್ಯ ಎಲ್ಲವೂ ಸರಿ ಇದೆ ಅಂತ ಹೇಳಲಿಕ್ಕಾಗಲ್ಲ ನಾವು ಬಟ್ ನಾನೇನು ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಂದರೆ ಕಬೀರ ಅಥವಾ ಆ ಥರದ ಅನುವಾದದ ಮೂಲಕ ಇಲ್ಲಿ ಬಹುತ್ವ ಅಂತಂದಾಗ ಹಲವು ಬಗೆಯ ಬಹುತ್ವಗಳಿವೆ ಬ ಬಹುತ್ವ ಅಂತ ಕಣ ಎಷ್ಟು ಬರೀ ತಥಾಕಥಿತ ಏಕರೂಪದ ಬಹುತ್ವ ಅಲ್ಲ ಭಾಷೆ ಬೇರೆ ಇರುತ್ತೆ ದೇ ದೇಶ ಬೇರೆ ಇರುತ್ತೆ ವರ್ಗ ವರ್ಗಗಳ ವರ್ಣಗಳೇ ಬೇರೆ ಇರ್ತವೆ ಅವನ್ನೆಲ್ಲವನ್ನ ಒಳಗೊಂಡಂಥ ಬಹುತ್ವವನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾದ್ರೆ ಅವನ್ನೆಲ್ಲವನ್ನು ನೋಡಬೇಕು ಅಂತ ಅನ್ನೋ ಅರ್ಥದಲ್ಲಿ ನಾನು ಭಕ್ತಿ ಸಾಹಿತ್ಯವನ್ನು ಗ್ರಹಿಸಿದ್ದೇನೆ ಅದನ್ನು ಇಲ್ಲಿವರೆಗೂ ಗ್ರಹಿಸಿಲ್ಲ ದೌರ್ಭಾಗ್ಯವಶಾತ್ ಎ ಕೆ ರಾಮಾನುಜನ್ ಕನ್ನಡದಲ್ಲಿ ನಾನು ಯಾಕೆ ಮಾಡಿದೆ ಅಂದರೆ ಅದು ಎ ಕೆ ರಾಮಾನುಜನ್ನು ಒಬ್ಬರು ಮಾಡಿರೋದೇ ಬಿಟ್ಟರೆ ಆ ನಿಟ್ಟಿನಲ್ಲಿ ಕೆಲಸವನ್ನು ಅದು ಇಂಗ್ಲಿಷಿಗೆ ಮಾಡಿದ್ದೆ ಕನ್ನಡದಲ್ಲೇ ಸ್ವಲ್ಪ ಮಾಡಿದ್ದಾರೆ ಬಿಡಿ ಬಿಡಿ ಲೇಖನಗಳನ್ನು ಬರೆದಿದ್ದಾರೆ ಆದರೂ ಒಟ್ಟಾರೆಯಾಗಿ ಅಧ್ಯಯನ ನಡೆದಿಲ್ಲ ಆಮೇಲೆ ಇಲ್ಲೇ ಹೇಳಬೇಕಾಗಿರೋ ಇನ್ನೊಂದು ವಿಷಯ ಏನಿದೆ ಅಂದರೆ ನಾವು ಭಕ್ತಿ ಸಾಹಿತ್ಯ ಅಂತ ತಕ್ಷಣ ವೈಷ್ಣವ ಕಾವ್ಯ ಅಥವಾ ಸಾರಿ ವೈಷ್ಣವ ಕಾವ್ಯ ಅಥವಾ ಹರಿದಾಸ ಸಾಹಿತ್ಯವನ್ನು ಆಚೆ ಇಟ್ಟು ಓದೋದು ಮತ್ತು ಈ ಪದಕಾರರು ವಚನಕಾರರು ಮಾತ್ರ ಪ್ರಗತಿಪರರು ಎಡಪಂಥೀಯರು ಅಂತ ಓದೋದು ಅದು ಭಾಳ ತಪ್ಪು ಮಾರ್ಗ ಅದು ಒಂದು ಸಾಹಿತ್ಯವನ್ನು ಓದುವ ವಿಧಾನವೇ ಅಲ್ಲ ಅದು ನೀವು ಮಧ್ಯಯುಗದ ಭಕ್ತಿ ಮಾರ್ಗ ಅಂದರೆ ಎಲ್ಲವನ್ನೂ ಒಳಗೊಳ್ಬೇಕದು ಅವಾಗಷ್ಟೇ ನಿಮ್ಮ ಅಧ್ಯಯನ ಪರಿಪೂರ್ಣ ಅಂತ ಹೇಳೋಕ್ಕಾಗಲ್ಲ ನೀವು ಬಹುತ್ವ ಮತ್ತು ವೈವಿಧ್ಯತೆಯ ಓದಿನ ಕಡೆಗೆ ಇದ್ದೀರ ಇಲ್ಲದೇ ಇದ್ರೆ ಪೂರ್ವ ಪೂರ್ವಾಗ್ರಹ ಪೀಡಿತರಾದ ನಿಮಗೆ ಬೇಕಾದ ಓದನ್ನ ನೀವು ಓದ್ತಾ ಇದ್ದೀರಾ ಅಂತ ಅರ್ಥ ಆಗುತ್ತೆ ಸಮಾಜ ಸೊ ಅಂದ್ರೆ ನೀವು ಆಗಲೇನು ಹೇಳ್ತಾ ನೀವು ಮಾತಿನ ಮಧ್ಯೆ ಪ್ರಸ್ತಾಪ ಮಾಡಿದ್ದೇನೆಂದ್ರೆ ಒಂದು ನಾನು ಓದ್ತಾ ಇರ್ತೀನಿ ನನಗೆ ಓದುವುದನ್ನ ಮುಂದಿನ ತಲೆಮಾರಿಗೆ ಯಂಗ್ ಜನ್ರೇಷನ್ಗೆ ಅಂತ ನೀವು ಕಾಮು ಮಾಡಿದ್ದು ಅದೇ ಕಾರಣಕ್ಕಾಗಿ ಈ ರೀಡರ್ಗಳನ್ನು ಮಾಡುವುದು ಕೂಡ ಅಂಥದ್ದೊಂದು ಓದಿಸುವ ಓದುವುದರ ಜೊತೆ ಜೊತೆಗೆ ಓದಿಸುವ ಅದು ಕೂಡ ಅಂದರೆ ಇದನ್ನೊಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಅಂತಲೇ ಭಾವಿಸ್ತಾರೆ ನಿಮ್ಮ ಬರವಣಿಗೆಯ ಜೊತೆ ಜೊತೆಗೆ ಅನುವಾದ ಮತ್ತು ರೀಡರ್ಗಳನ್ನ ಕ್ರಿಯೇಟ್ ಮಾಡೋದು ಹೌದು ಅದಕ್ಕೆ ನಾನು ಸಾಂಸ್ಕೃತಿಕ ಹೊಣೆಗಾರಿಕೆ ಅಂತ ನಾನು ಹೇಳಿದೆ ಹೌದು ಈಗ ಅನುವಾದಗಳು ಭಾಳ ಜನ ಮಾಡ್ತಾ ಇರ್ತಾರೆ ಹಾಗೆ ಮಾಡೋದು ತಪ್ಪಂತ ಹೇಳಲಿಕ್ಕಾಗಲ್ಲ ಮತ್ತು ಎಲ್ಲ ಥರದ ಅನುವಾದನೂ ಬೇಕಾಗುತ್ತೆ ಈ ಅನುವಾದ ಸಾಮಾನ್ಯವಾಗಿ ಜನಪ್ರಿಯ ಸಂಸ್ಕೃತಿಯ ಒತ್ತಡಕ್ಕೆ ಮಣದ ಅನುವಾದ ಮಾಡೋರು ತುಂಬ ಜನ ಇರ್ತಾರೆ ಈಗ ಈ ಮಾರ್ಕ್ವೇಸ್ಗೆ ಒಂದು ನೊಬೆಲ್ ಪ್ರಶಸ್ತಿ ಬಂತು ತಕ್ಷಣ ಅವನನ್ನು ಅನುವಾದ ಮಾಡಿದರೆ ಜನಪ್ರಿಯ ಸಂಸ್ಕೃತಿಯಲ್ಲಿ ನಮಗೆ ಒಬ್ಬ ಲೇಖಕನಾಗಿ ಅನುವಾದಕನಾಗಿ ಮಾನ್ಯತೆ ಸಿಕ್ಕಿಬಿಡುತ್ತೆ ಆ ಥರದ ಅನುವಾದ ಮಾಡೋರು ಭಾಳ ಜನ ಇರ್ತಾರೆ ಅದು ಅವಶ್ಯಕತೆ ಕೂಡ ಇರುತ್ತೆ ಮತ್ತು ಹಾಗಿರಬೇಕು ಆದರೆ ಅಷ್ಟೇ ಅಲ್ಲ ಸಾಂಸ್ಕೃತಿಕ ಜವಾಬ್ದಾರಿ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಾನು ಈಗ ಕಬೀರ ಮತ್ತು ಭಕ್ತಿ ಪಂಥದ ಕವಿಗಳಿದಾರಲ್ಲ ಅವರನ್ನು ಮಾಡೋದಕ್ಕೆ ಬಹುಮುಖ್ಯ ರಾಜಕೀಯ ಕಾರಣ ಏನಂದರೆ ನನಗೆ ಈಗ ಏಕರೂಪದ ಸಂಸ್ಕೃತಿ ಏಕರೂಪದ ರಾಜಕಾರಣ ಏಕರೂಪದ ವೈವಿಧ್ಯತೆ ಇದರದ ಭಾಳ ರಾಜಕೀಯ ಪ್ರಬಲವಾದ ರಾಜಕೀಯ ಒತ್ತಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ಸಮಾಜದಲ್ಲಿ ಅದು ಕೆಲವು ಕಾಲ ಇರುತ್ತೆ ಹೊರಟೋಗಿಬಿಡುತ್ತೆ ಬಟ್ ಈ ಕಾಲಘಟ್ಟದಲ್ಲಿ ಯುವಕರಿಗೆ ಅವರು ಹೇಳ್ತಾ ಇರೋದಿದೆಯಲ್ಲ ಅದು ಅಷ್ಟೊಂದು ಸರಿ ಇಲ್ಲ ಅಂತ ಅನ್ನಿಸ್ಬೇಕಾದ್ರೆ ನಾನು ಮೊದಲೇ ಒಂಥಲ ಹೇಳಿದ್ನಲ್ಲ ಟೆಕ್ಸ್ಟ್ಗಳ ಮೂಲಕ ನಾವು ನಾವು ಏನಾದ್ರೂ ತೋರಿಸ್ಬೇಕಾಗುತ್ತೆ ಹಾಗಿದ್ದರೆ ಬಹುತ್ವ ಅಂದರೆ ಏನು ಹಾಗಿದ್ದರೆ ಈಗ ಕಮನಲ್ ಹಾರ್ಮೋನಿ ಸಾಮರಸ್ಯ ಅಂದರೆ ಏನು ಅಂದರೆ ಕಬೀರಿನಗಿಂತ ಚೆನ್ನಾಗಿ ಯಾರೂ ಹೇಳೋಕೆ ಸಾಧ್ಯ ಇಲ್ಲ ಸೊ ಕಬೀರನ ಮೂಲಕ ನಾವು ತೋರಿಸ್ಬೇಕಾಗುತ್ತೆ ಈಗ ಮಧ್ಯಯುಗದ ಬೇರೆ ಬೇರೆ ಕವಿಗಳು ಬಹುತ್ವ ಅಂದರೆ ಏನಂತ ಅನ್ನೋ ಪದ ಬಳಸಿಂದ ಇರ್ಬೋದು ಅವರು ಅನ್ನೋ ಪದ ಬಳಸಿದೇ ಇರ್ಬೋದು ಆದರೆ ಹಾಗೆ ಜೀವನವನ್ನು ಮಾಡುವ ವಿಧಾನ ಏನು ಅಂತ ಅನ್ನೋದನ್ನು ಹೇಳಿದರು ಅವರು ಅವರ ಮೂಲಕ ನಾವು ಹೇಳಬೇಕಾಗತ್ತೆ ಅಂದರೆ ಈಗ ಏಕ ರೂಪದ ಡೇಂಜರ್ ಆಫ್ ಎಸ್ಟಿಂಗ್ ಸಿಂಗಲ್ ಸ್ಟೋರಿ ಅಂತ ಚಿಮಾಮಂದ ಅಡಿಚೆ ಒಂದು ಎಸೆನೇ ಬರೆದಿದ್ದಾರೆ ಇಟ್ಸ್ ಅ ಬ್ಯೂಟಿಫುಲ್ ಎಸೆ ನನಗೆ ಭಾಳ ಪ್ರಿಯವಾದ ಲೇಖ ಲೇಖನ ಅದು ನಾನು ಅನುವಾದ ಕೂಡ ಮಾಡಿದ್ದೀನಿ ಅದನ್ನು ಅಲ್ಲಿಗೆ ಅಂದರೆ ಇದನ್ನು ಮುಂದುವರಿಸಿ ಹೇಳೋದಾದರೆ ಅನುವಾದ ಇರ್ಬೋದು ಬರವಣಿಗೆ ಇರ್ಬೋದು ಒಟ್ಟು ಅಭಿವ್ಯಕ್ತಿಯೇ ಒಂದು ರಾಜಕೀಯ ಆಯ್ಕೆ ಅಂತ ಹೇಳ್ತೀರಿ ನೀವು ಹೌದು ಯಾಕಂದರೆ ಅಂತ ಇರಲಿಕ್ಕೆ ಸಾಧ್ಯ ಅಪಾಲಿಟಿಕಲ್ ಇರಕ್ಕೆ ಸಾಧ್ಯವೇ ಇಲ್ಲ ಈಗ ಒಬ್ಬ ವ್ಯಕ್ತಿ ಒಂದು ಏನಾದ್ರೂ ಅವನ ಕೃತಿ ಕಲೆಯನ್ನು ಸೃಷ್ಟಿ ಮಾಡ್ತಾನೆ ಅಂದರೆ ಯಾವುದೇ ಥರದ ಕಲಾವಿದ ಇರ್ಬೋದು ಅವರು ನಾಟಕಕಾರ ಇರ್ಬೋದು ಅಥವಾ ಜನಪದ ಕಲಾವಿದನೇ ಇರ್ಬೋದು ಜನಪದ ಕಲಾವಿದರು ಹಾಡ್ತಾ ಹಾಡ್ತಾ ಈಗ ನಡೀತಾ ಇರೋದನ್ನ ಮಧ್ಯೆ ಒಂದು ಸಾಲ್ ಸೇರ್ತಿರ್ತಾರೆ ಈಗ ಟೆಕ್ಸ್ಟ್ ಇರಲ್ಲ ಅವರಿಗೆ ಅವರೇ ಕ್ರಿಯೇಟ್ ಮಾಡ್ತಾರೆ ಈಗ ಯಕ್ಷಗಾನ ಬಹಳ ಒಳ್ಳೆಯ ಉದಾಹರಣೆ ಅದಕ್ಕೆ ಈ ಯಕ್ಷಗಾನದ ಅರ್ಥಧಾರಿಗಳಿದಾರಲ್ಲ ಅವರು ಮಧ್ಯೆ ಮಧ್ಯೆ ಈ ಕಾಂಟೆಂಪ್ರರಿ ಪೊಲಿಟಿಕ್ಸನ್ನು ಅನ್ನ ಗೊತ್ತಾಗದೇ ಇರೋ ಥರ ಅವರ ಹೆಸರುಗಳೇನು ಹೇಳಿರಲ್ಲ ಅವರು ಅಂದರೆ ಯಾವುದೂ ಒಂದು ಪೊಲಿಟಿಕಲ್ ಕಾಂಟೆಕ್ಸ್ಟ್ ಇಲ್ಲದೆ ಏನೋ ಸೃಷ್ಟಿಯಾಗಲ್ಲ ಅದು ವಾಸ್ತವ ಅದು ಒಬ್ಬರ ಆದರೆ ಇರಬೇಕಾಗಿಲ್ಲೂದಲ್ಲಿ ಸ್ಟೇಟ್ಮೆಂಟ್ ರೂಪದಲ್ಲಿ ನಾನು ಇನ್ನೊಂದು ಸ್ವಲ್ಪ ವಿಚಾರ ಹೇಳಬೇಕಾಗಿದೆ ಈ ವಿಷಯದಲ್ಲಿ ಅಂದರೆ ಒಬ್ಬ ಲೇಖಕ ಅಪೊಲಿಟಿಕಲ್ ಆಗಿ ಇರಲ್ಲ ಇರಕ್ಕೆ ಸಾಧ್ಯ ಇಲ್ಲ ಯಾಕಂದರೆ ನಮ್ಮ ಬರಹ ನೋಡಿದ್ರೆ ಗೊತ್ತಾಗುತ್ತೆ ನಾವು ಯಾವ ಥರದ ಲೇಖಕರು ಅಂತ ಅನ್ನೋದು ಆ ಕಾರಣಕ್ಕಾಗಿಯೇ ಅನುವಾದವನ್ನು ಒಂದು ಸಾಂಸ್ಕೃತಿಕ ಜವಾಬ್ದಾರಿ ಅಂತ ನಾನು ತೊಗೊಂಡಿದ್ದೀನಿ ಮತ್ತು ಅದನ್ನು ಸಮರ್ಥವ ಸಮರ್ಥಕವಾಗಿ ನಿಭಾಯಿಸಬೇಕು ಅಂತ ಪ್ರಯತ್ನ ಪಡ್ತಾಯಿರ್ತೀನಿ ಅದಕ್ಕೆ ನಾನು ಅನುವಾದ ಮಾಡಬೇಕಾದ್ರೆ ನನಗೆ ಪೂರ್ವಗ್ರಹಗಳು ಇರಲ್ಲ ಈಗ ನಾನು ಕೆಲವು ವಿಚಾರಗಳನ್ನು ಒಪ್ಪದೇ ಇರುವ ಲೇಖಕರನ್ನ ನಾನು ಡಿಲೀಟ್ ಮಾಡಲ್ಲ ಅವರನ್ನು ಕೂಡ ನಾನು ಒಳಗೊಂಡಿರ್ತೀನಿ ಇದರಲ್ಲಿ ಅಂದರೆ ನನಗೆ ಇಷ್ಟ ಆಗದೆ ಇರ್ಬೋದು ಆದರೆ ಓದುಗರಿಗೆ ಗೊತ್ತಾಗಬೇಕದು ಅವ್ರನ್ನ ನಾವು ಸುಮ್ಮನೆ ಸನಾತನವಾದಿ ಅಥವಾ ಅವರ ಎಡಪಂಥೀಯ ಅಲ್ಲ ಪ್ರಗತಿಪರ ಅಲ್ಲ ಅಂತ ಅನ್ನುವ ಪೂರ್ವಾಗ್ರಹದಿಂದ ನಾವು ತೆಗೆದುಹಾಕಬೇಕಾಗಿಲ್ಲ ನಾನು ಇನ್ನೂ ಒಂದು ಹೇಳಬೇಕಾಗಿರೋ ವಿಚಾರ ಏನಂದರೆ ಇತ್ತೀಚಿನ ಯುವಕರು ಇದಾರ ಹೊಸ ತಲೆಮಾರಿನ ಲೇಖಕರು ಅವರು ಯಾವುದನ್ನು ಓದಿರಲ್ಲ ಈಗ ಸಾಮಾಜಿಕ ಮಾಧ್ಯಮ ನಮಗೆ ಉಚಿತವಾಗಿದೆ ಅಂತ ಅನ್ನೋ ಕಾರಣಕ್ಕಾಗಿ ಸಿನಿಕಲ್ ಆಗಿ ಕಾಮೆಂಟ್ ಮಾಡ್ತಿರ್ತಾರೆ ಒಬ್ಬ ಲೇಖಕನ ರಾಜಕೀಯ ನಿಲುವು ಇದೆ ಅಂತಂದರೆ ಅವರು ನರೇಂದ್ರ ಮೋದಿಯನ್ನು ವಿರೋಧಿಸಿ ಹೇಳಿಕೆ ಕೊಡಬೇಕಾಗಿಲ್ಲ ಅಥವಾ ಇನ್ನೊಬ್ಬರನ್ನು ಸಮರ್ಥಿಸಿ ಹೇಳಿಕೆಯನ್ನು ಕೊಡಬೇಕಾಗಿಲ್ಲ ಅದು ಅರ್ಥ ಏನಂತಂದರೆ ನನಗೆ ಒಂದು ಲಾಂಗ್ ಟರ್ಮ್ ಪೊಲಿಟಿಕ್ಸಿನ ಬಗ್ಗೆ ನಂಬಿಕೆ ಇರ್ಬೋದು ನಿಜವಾದ ಜನಸಂಸ್ಕೃತಿಯನ್ನು ಪ್ರತಿನಿಧಿಸುವಂತಹ ರಾಜಕಾರಣ ಈ ಸದ್ಯಕ್ಕಿಲ್ಲ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಕ್ಕೆ ನಾನು ಗ್ರೌಂಡ್ ವರ್ಕ್ ಥರ ನನ್ನ ಕೃತಿಗಳನ್ನು ನಾನು ಸಿದ್ಧಪಡಿಸ್ತೀನಿ ಅನುವಾದದ ಮೂಲಕ ಆಗಲಿ ಅಥವಾ ಇನ್ನೊಂದ್ರ ಮೂಲಕ ಆಗಲಿ ಅಂತ ಇರ್ಬೋದು ಅವನಿಗೆ ಅದಕ್ಕೆ ಇವರು ರೈತ ಚಳುವಳಿ ಬಗ್ಗೆ ಇವರ ನಿಲುವೇನಿದೆ ಇವ್ರು ಯಾಕೆ ಆಫ್ರಿಕನ್ ಸಾಹಿತ್ಯವನ್ನು ಅನುವಾದ ಮಾಡುತ್ತಿದ್ದಾರೆ ಅಂತೆಲ್ಲ ಬರೀತಾರೆ ಇವರೆಲ್ಲ ಲೇಖಕರನ್ನ ಹೇಳ್ತಾ ಇರೋದು ಹೊಸ ತಲೆಮಾರಿನ ಲೇಖಕರ ನೀವೆಲ್ಲ ದೆಹಲಿ ಹತ್ರ ಹೋಗಿ ಅವ್ರ ಜೊತೆಗೆ ರೈತರ ಜೊತೆಗೆ ಫೋಟೋ ತೆಗೆಸ್ಕೊಂಡು ಬಂದು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಪಬ್ಲಿಷ್ ಮಾಡೋದ್ರ ಮೂಲಕ ನಿಮ್ಮ ರಾಜಕೀಯ ನಿಲುವನ್ನು ಪ್ರಕಟಿಸುತ್ತೆ ಅಂತ ನಾನು ತಿಳ್ಕೊಂಡಿಲ್ಲ ಯಾಕಂದರೆ ಅದೇ ಲೇಖಕರೇ ಮರುದಿವಸ ಅವರ ಜಾತಿ ಉಪಭಾಷೆ ಪ್ರಾದೇಶಿಕತೆ ಬಳಸಿ ಸನ್ಮಾನ ಪ್ರಶಸ್ತಿ ಪುರಸ್ಕಾರ ಈ ಟ್ರಾಪ್ನಲ್ಲಿದ್ದರೆ ಅವರಲ್ಲಿ ಹೋಗಿ ಏನು ಪ್ರಯೋಜನ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಸೊ ಅದಕ್ಕೆ ಲೇಖಕನ ರಾಜಕೀಯ ನಿಲುವು ಇದೆಯಲ್ಲ ಅದು ಭಾಳ ಸೂಕ್ಷ್ಮವಾಗಿ ಮತ್ತು ಸಂಕೀರ್ಣವಾಗಿರುತ್ತೆ ಸಿನಿಕಲ್ ಆಗಿರಲ್ಲ ಅದು ನೀವು ಯಾರೋ ವಿರುದ್ಧ ಹೇಳಿಕೆ ಕೊಡೋದ್ರ ಮೂಲಕ ನೀವು ಪ್ರಸಿದ್ಧಿಗೆ ಬರ್ತೀರಿ ಅಂತ ಒಂದು ರಾಜಕೀಯ ನಿಲುವನ್ನು ತಗೊಳ್ಳೋದ್ರಲ್ಲಿ ಲೇಖಕ ನಂಬಿಕೆ ಇಟ್ಟಿರಬಾರದು ಅಂತ ನಾನು ತಿಳ್ಕೊಂಡಿದ್ದೀನಿ ಮತ್ತು ನಾನು ಗೌರವಿಸುವ ಕನ್ನಡದ ಲೇಖಕರು ಹಾಗೆ ಇದ್ದಾರೆ ಇದ್ರು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ನಿಮ್ಮ ನಿಮ್ಮ ಮಾತನ್ನೇ ಮುಂದುವರಿಸಿ ಹೇಳೋದಾದರೆ ಒಂದು ಲಂಕೇಶ್ ಬಗ್ಗೆ ಒಂದು ಟಿಪ್ಪಣಿಯನ್ನು ಬರೀತಾ ಅವರ ಒಂದು ಸಂದರ್ಶನದ ವಿಡಿಯೋ ಜೊತೆಗೆ ಅಂದರೆ ಅದು ಆಕಾಶವಾಣಿಯ ಆಡಿಯೋ ಅದು ಅದರ ಜೊತೆಗೆ ನಿಮ್ದೊಂದು ಟಿಪ್ಪಣಿಯನ್ನು ಬರೆದಿದ್ರೆ ಲಂಕೇಶ್ ಅವರ ಜೊತೆಗೆ ನನ್ನ ಭಿನ್ನಾಭಿಪ್ರಾಯ ಸೈದ್ಧಾಂತಿಕವಾಗಿ ನಾನು ಅವರನ್ನು ಒಪ್ಪುವ ಲೇಖಕ ಅಲ್ಲ ಅಂತ ಈ ಈ ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಅವರು ಬರೆಯುವ ಬದುಕು ಬರೆದಾಗ ನಿಮ್ಮ ಬಗ್ಗೆ ಬರೆದ ಟಿಪ್ಪಣಿಯ ಬಗ್ಗೆ ನೀವು ಬರೆದ ಪ್ರತಿಕ್ರಿಯೆ ಅದಕ್ಕೆ ಅವರು ಬರೆದ ಒಂದು ನೋಟು ಅದು ಅದೆಲ್ಲದರದ್ದ ಒಟ್ಟು ಕಂಟಿನ್ಯೂಟಿ ಇದೆ ಅಂದರೆ ಒಬ್ಬ ಲೇಖಕನನ್ನು ಒಂದು ಸ ಕಾಲಘಟ್ಟದಲ್ಲಿ ನಿಮ್ಮ ನಿಮಗೆ ಸೈದ್ಧಾಂತಿಕವಾಗಿ ಭಿನ್ನಾಭಿಪ್ರಾಯ ಇದೆ ಏನೋ ಕಾರಣಕ್ಕಾಗಿ ಒಬ್ಬ ಲೇಖಕನನ್ನು ಡಿಸ್ಕಾರ್ಡ್ ಮಾಡಬೇಕಾಗಿಲ್ಲ ಒಬ್ಬ ಲೇಖಕನನ್ನು ಮೆರೆಸಬೇಕಾಗಿಲ್ಲ ಎರಡು ಎರಡು ಕೂಡ ಎಕ್ಸ್ಟ್ರೀಮ್ಗಳ ಅಗತ್ಯ ಆಗಿಲ್ಲ ಅಂತಲೇ ನೀವು ಅದನ್ನ ಆ ಟಿಪ್ಪಣಿ ಮೂಲಕ ಹೇಳ್ತಾ ಇದ್ದೀರಿ ಮತ್ತು ನಿಮ್ಮ ಒಟ್ಟು ಬರಹಗಳಲ್ಲಿ ಅಂಥದ್ದನ್ನು ಪ್ರತಿನಿಧಿಸಲಿಕ್ಕೆ ಟ್ರೈ ಮಾಡ್ತಾ ಇರ್ತೀರಿ ಹೌದು ಅಂದರೆ ಈಗ ಅದೇನು ಸುಮ್ಮನೆ ಒಂದು ಎರಡು ಸಾಲ ಬರೆದಿದ್ದೆ ನಾನು ಇಲ್ಲ ಬಟ್ ನನಗೆ ಅದು ಇಂಟ್ರೆಸ್ಟಿಂಗ್ ಆದರೆ ಹಿಂದಿನದೆಲ್ಲ ನಾನು ನೋಡ್ತಾ ಬಂದಿದ್ದರಿಂದ ಅಲ್ಲ ಅದು ಅದನ್ನು ಪಬ್ಲಿಷ್ ಮಾಡೋ ಉದ್ದೇಶ ಏನಂದರೆ ಇತ್ತೀಚೆಗೆ ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾಗಳು ಬಂದಮೇಲೆ ಸೋಷಿಯಲ್ ಮೀಡಿಯಾನ ನಾನು ಬಹುವಾಗಿ ಗೌರವಿಸ್ತೀನಿ ಮತ್ತು ಅದು ನಿಜವಾದ ಅಭಿವ್ಯಕ್ತಿ ಸ್ವಾತಂತ್ರ್ಯದ ವೇದಿಕೆಯಾಗಿದೆ ಅದು ಅಂತ ನಾನು ತಿಳ್ಕೊಂಡಿದ್ದೀನಿ ಆ ಕಾರಣದಿಂದಲೇ ನಾನು ಮಾಡುವ ಬಹುಪಾಲು ಕೆಲಸವನ್ನು ಪ್ರಾತಿನಿಧಿಕವಾಗಿ ಅಲ್ಲಿ ಪಬ್ಲಿಷ್ ಮಾಡಿರ್ತೀನಿ ಯಾಕಂದರೆ ಹೊಸದನ್ನು ಓದಲಿ ಹೊಸ ಹುಡುಗರು ಅಂತ ಅನ್ನೋ ಕಾರಣಕ್ಕಾಗಿ ಬಟ್ ಈಗ ಏನಾಗ ಈಗ ಕೆಲವರು ಸಾಹಿತ್ಯದ ಬಗ್ಗೆ ಆಸಕ್ತಿ ಇರೋರು ಅಥವಾ ನಾವು ಸಾಹಿತಿಗಳು ಅನ್ನುವ ಭ್ರಮೆಯಲ್ಲಿ ಇರುವ ಸಿನಿಕರಿದಾರಲ್ಲ ಇವರು ಒಂದು ಪೋಲರೈಸೇಷನ್ ಮಾಡ್ತಾ ಇರ್ತಾರೆ ಯಾವಾಗಲೂ ಮಧ್ಯ ಇದರಲ್ಲಿ ಪರ್ಟಿಕ್ಯುಲರ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ಅಂದರೆ ಕ್ರಿಯೇಟ್ ಈಗ ಇವರು ಲಂಕೇಶ್ ಅವ್ರನ್ನೂ ಸರಿಯಾಗಿ ಓದಿರಲ್ಲ ಯು ಆರ್ ಅನಂತಮೂರ್ತಿಯವ್ರನ್ನೂ ಸರಿಯಾಗಿ ಓದಿರಲ್ಲ ಮತ್ತು ದೇವನವರ ಮಾದೇ ಅವರನ್ನೂ ಸರಿಯಾಗಿ ಓದಿರಲ್ಲ ಬೆಳಗಾದರೆ ಕೊಟೇಶನ್ ಹಾಕೋದೇ ಒಂದು ಆ ಮೂಲಕ ನೀವು ನಿ ನಿಮ್ಮ ನಿಲುವನ್ನು ನೀವು ವ್ಯಕ್ತಪಡಿಸೋಕ್ಕಾಗಲ್ಲ ಕೆಲವು ಸಲ ಅದನ್ನು ಮುಖ್ಯ ಇರುತ್ತೆ ಅದನ್ನು ಇಲ್ಲ ಅಂತ ಹೇಳಲ್ಲ ಆದರೆ ನೀವು ಲಂಕೇಶ್ವರ ಬಗ್ಗೆ ಯಾರೂ ವಿಮರ್ಶನೆ ಮಾಡೋಕ್ಕೆ ಸಾಧ್ಯ ಇಲ್ಲ ಅಂತ ಅನ್ನುವ ವಾತಾವರಣ ಸೃಷ್ಟಿ ಮಾಡೋದಿದೆಯಲ್ಲ ಅದು ಲಂಕೇಶರಿಗೆ ವಿರುದ್ಧವಾದ ಇದು ಅದು ನಿಲುವು ಅದು ಯಾಕಂದರೆ ಅವರು ಯಾರನ್ನೂ ಬಿಟ್ಟಿಲ್ಲ ಲಂಕೇಶ್ ಅವರ ತನ್ನನ್ನು ಸೇರಿ ಅವ್ರನ್ನ ಸೇರಿಸ್ಕೊಂಡು ಆ ಆ ಸಂದರ್ಶನದಲ್ಲಿ ಕೆಲವನ್ನ ತುಂಬ ಚೆನ್ನಾಗಿ ಹೇಳಿದರು ಅವರು ಈ ಸಂದರ್ಶಕರ ಕೇಳಿರೋ ಪ್ರಶ್ನೆಗೆ ಅವರು ಪ್ರತಿಕ್ರಿಯೆ ವ್ಯಕ್ತಪಡಿಸ ಅಂದರೆ ಲಂಕೇಶ್ ಪರಂಪರೆ ಇದೇ ಒಂದು ಅಥವಾ ಹಾಗೆ ಮುಂದುವರೆದ್ರೆ ನಿಮ್ಮ ನಿಲುವು ಏನಾಗಿರುತ್ತೆ ಅಂತ ಅವರು ಸಂದರ್ಶಕನ ಪ್ರಶ್ನೆಗೆ ಆ ಥರದ್ರಲ್ಲಿ ನಂಬಿಕೆ ಇಲ್ಲ ಅಂತಲೇ ಹೇಳಿದ್ದಾರೆ ಆದರೆ ಈಗ ದೌರ್ಭಾಗ್ಯವಶಾತ್ ಏನಾಗಿದೆ ಅಂದರೆ ಈ ಥರ ಬೈನರಿಗಳಿವೆಯಲ್ಲ ಇವರು ಎಲ್ಲವೂ ಎಲ್ಲದಕ್ಕೂ ವಕ್ತಾರರಾಗಿಬಿಟ್ಟಿದ್ದಾರೆ ಮತ್ತು ಓದುವ ವ್ಯವಧಾನ ಆಗಲಿ ಒಬ್ಬ ವ್ಯಕ್ತಿ ಯಾಕೆ ಆ ಥರ ಮಾತಾಡಿದ್ದಾನೆ ಅಂತ ತಿಳ್ಕೊಳ್ಳೋ ವ್ಯವಧಾನ ಆಗಲಿ ಇಲ್ಲ ಸಲ ಕೇಳಿಸಿಕೊಳ್ಳುವ ಕೇಳಿಸಿಕೊಳ್ಳುವ ಇದು ಕೂಡ ಇಲ್ಲ ಕೇಳಿಸಿಕೊಂಡ ಅದೇ ಮುಖ್ಯ ಸಮಸ್ಯೆ ಇರೋದಿಲ್ಲ ಆದರೆ ಬೆಳಗಾದರೆ ನಾವು ಬಹುತ್ವ ಮತ್ತು ವೈವಿಧ್ಯತೆ ಬಗ್ಗೆ ಭಾಷಣಗಳನ್ನು ಮಾಡ್ತಾ ಇದ್ದೀವಿ ಅದರಲ್ಲೂ ಹೊಸ ತಲೆಮಾರಿನವರು ಲಂಕೇಶ್ ತೇಜಸ್ವಿ ಮತ್ತು ದೇವನೂರು ಮಹಾದೇವ ಅವರು ಬೇರೆಯವರು ಓದೇ ಓದೇ ಇರೋ ಥರ ಮಾಡ್ತಾ ಇದ್ದಾರೆ ಅವರು ದಿನ ಬೆಳಗಾದರೆ ಅವ್ರ ಬಗ್ಗೆ ಬೈನರಿ ಒಪಿನಿಯನ್ಸನ್ನು ಕ್ರಿಯೇಟ್ ಮಾಡಿ ಆಮೇಲೆ ಇವರಿಗೆ ಸೇರಿದವ್ರೆ ಇದು ಒಂದು ಇನ್ನೊಂದು ಇಂಟ್ರೆಸ್ಟಿಂಗ್ ಅಂತಂದರೆ ಇದು ಓದದೇ ಇರುವ ಹಾಗೆ ಮಾಡೋದಿದೆಯಲ್ಲ ಇದು ಭೈರಪ್ಪನ ಓದದೇ ಇರುವ ಹಾಗೆ ಮಾಡುವ ಅಷ್ಟೇ ಅಪಾಯಕಾರಿಯಾದದ್ದಲ್ವ ಅದು ಹೌದು ಅಂದರೆ ಈಗ ಲಂಕೇಶನ್ನ ಓದಬೇಕೋ ಬೇಡವೋ ಅಥವಾ ದೇವನೂರ ಮಹಾದೇವ ಅವ್ರನ್ನ ಓದಬೇಕೋ ಬೇಡವೋ ತೇಜಸ್ವಿ ಅವ್ರನ್ನ ಓದಬೇಕೋ ಬೇಡವೋ ಅಥವಾ ಭೈರಪ್ಪನವ್ರನ್ನ ಓದಬೇಕೋ ಬೇಡವೋ ಅನ್ನೋದನ್ನ ನಾವು ಲೇಖಕರಿಗೆ ಓದಗರಿಗೆ ಬಿಡಬೇಕಲ್ಲ ನಾವ್ಯಾರು ಹೇಳಕ್ಕೆ ಅದೇ ಒಂದು ಯಜಮಾನ್ಗೆ ತೋರಿಸುತ್ತಾರೆ ಅದು ಇನ್ನೊಂದು ಥರ ಅದು ಅಂದರೆ ಸಾಂಸ್ಕೃತಿಕ ಒತ್ತಡವನ್ನು ಸೃಷ್ಟಿ ಮಾಡ್ತಾ ಇದ್ದಾರೆ ನಾವೊಂದು ಒಂದು ಉದಾಹರಣೆ ಹೇಳಿದ್ನಲ್ಲ ನಿಮಗೆ ಈಗೆಲ್ಲ ದೆಹಲಿ ಗಡಿಯಲ್ಲಿ ನಡೀತಾ ಇರುವ ರೈತ ಚಳುವಳಿಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನಾನು ಹೇಳಬೇಕಾದ ಅವಶ್ಯಕತೆ ಇಲ್ಲ ನನ್ನ ನನ್ನನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡಿದ್ದರೆ ನನ್ನ ಕೃತಿಯನ್ನು ನೀವು ಸರಿಯಾಗಿ ಓದಿದರೆ ಅದೇ ಅದು ನನ್ನ ರಾಜಕೀಯ ನಿಲುವು ಏನಾಗಿರ್ಬೋದು ಅನ್ನೋದನ್ನು ಆಗಲೇ ಹೇಳಿರುತ್ತದೆ ಅದು ಪ್ರತ್ಯೇಕವಾಗಿ ಬೆಳಗಾದ್ರೆ ನಾವು ಅವ್ರ ಜೊತೆಗೆ ಫೋಟೋಗಳು ಹಾಕ್ಕೊಂಡು ಕೊಟೇಶನ್ ಹಾಕ್ಕೊಂಡು ಹೇಳಬೇಕಾದ ಅವಶ್ಯಕತೆ ಇರೋಲ್ಲ ಒಬ್ಬ ಲೇಖಕನಿಗೆ ಯಾಕಂದರೆ ಈಗ ಆ ಚಳವಳಿ ಬಗ್ಗೆ ನಾವು ಮಾತಾಡೋದಾದರೆ ಆ ಚಳವಳಿ ಯಾ ಯಾವುದೇ ಕಾಲಘಟ್ಟದಲ್ಲೂ ನಡಿಬೇಕಾದಂಥ ಚಳವಳಿನೇ ಅದು ಆದರೆ ಆ ಚಳವಳಿಗೆ ಭಾಳ ಸಮಸ್ಯೆಗಳಿವೆ ಸಮಸ್ಯೆ ಯಾವುದು ಅಂತಂದರೆ ಇಲ್ಲಿ ಪಂಜಾಬ್ ಮತ್ತು ಹರಿಯಾಣದ ಮೇಲ್ವರ್ಗದ ರೈತರು ಮಾಡ್ತಾ ಇರೋಂಥ ಚಳವಳಿ ಅದು ಯಾವ ವರ್ಗದಲ್ಲೇ ಚ ರೈತರೇ ಆಗಿರಲಿ ಅವರು ಆ ಚಳವಳಿಯ ಅವಶ್ಯಕತೆ ಇದೆ ಈಗ ಕರ್ನಾ ಇಡೀ ಕರ್ನಾಟಕವನ್ನು ಸೇರಿಸಿಕೊಂಡು ಬೇರೆ ಬೇರೆ ರೈತರ ಬೆಂಬಲವನ್ನು ಪಡೆಯೋಕೆ ಅವರ ಪ್ರಯತ್ನ ಪಡ್ತಾ ಇದ್ದಾರೆ ಅದು ಭಾಳ ಪಾಸಿಟಿವ್ ಅಂಶ ಅದ ಅಂದರೆ ಭೂ ಕೂಡ ಏಕರೂಪತೆ ಇದೆ ಅಂತಂದರೆ ಏಕರೂಪತೆ ಅನ್ನೋದು ಸಮಸ್ಯೆ ಅಲ್ವಾ ಆ್ಯಕ್ಚುಲಿ ಬಹು ವೈವಿಧ್ಯವಾಗಿರಬೇಕು ಆ ಚಳವಳಿಗೆ ಮಲ್ಟಿ ಡೈಮೆನ್ಷನ್ಸ್ ಇಲ್ಲ ಅಂತಾನೆ ನೀವು ಹೇಳ್ತಾ ಇರೋದು ಅಲ್ಲ ಈಗ ಆರಂಭಿಕವಾಗಿ ಆಗಿದೆ ಅದು ಅದರ ಮುಂದೆ ಅದು ರೂಪಾಂತರ ಆಗಬೇಕು ಅಂತ ಅನ್ನೋದು ನನ್ನ ಆಶಯ ಆಗಿದೆ ಅಂದರೆ ಮೇಲ್ವರ್ಗದ ಮತ್ತು ಜಮೀನನ್ನು ಹಿಡುವಳಿಯ ಹಿಡಿತದಲ್ಲಿ ಇಟ್ಟುಕೊಂಡಿರುವಂತಹ ನೀರಾವರಿ ಸೌಲಭ್ಯ ಇರುವಂತಹ ರೈತರು ಚ ಆರಂಭವನ್ನು ಮಾಡಿದ್ದಾರೆ ಅದು ಆರಂಭ ಮಾಡೋದೇ ಭಾಳ ಪಾಸಿಟಿವ್ ನನ್ನ ಪ್ರಕಾರ ಅದನ್ನು ಎಲ್ಲರೂ ಬೆಂಬಲಿಸಬೇಕು ಆದರೆ ಆ ಚಳುವಳಿ ಎಲ್ಲಿವರೆಗು ದೇಶದ ಎಲ್ಲ ಭಾಗದಲ್ಲಿರೋ ಬುಡಕಟ್ಟು ಸಮುದಾಯಗಳು ಮತ್ತು ಜಮೀನ ರಹಿತ ದಲಿತ ಸಮುದಾಯಗಳು ಬಗರ್ ಹುಕುಂ ಚಳುವಳಿ ಇತ್ತು ನಮ್ಮಲ್ಲಿ ಕರ್ನಾಟಕದಲ್ಲಿ ಅವೆಲ್ಲವನ್ನ ಒಳಗೊಂಡು ಮತ್ತು ಅಸಂಘಟಿತ ಕಾರ್ಮಿಕರನ್ನು ಒಳಗೊಂಡು ಆ ಆಶಯಗಳನ್ನು ಸೇರಿಸಿಕೊಳ್ಳದೇ ಇದ್ದರೆ ಅದು ಒಂದು ವರ್ಗದ ಮತ್ತು ತಮ್ಮ ಹಿತಾಸಕ್ತಿಗಳನ್ನು ನೋಡ್ತಾ ಇರುವ ಚಳವಳಿಯಾಗಿ ಅಂತೆ ಆಗಿಬಿಡುತ್ತದೆ ಹಾಗಾಗಬಾರ್ದು ಅಂತ ಅನ್ನೋದೇ ಆ ಚಳುವಳಿಯಲ್ಲಿ ಪಾಲ್ಗೊಳ್ಳುವ ಬುದ್ಧಿಜೀವಿಗಳ ನಿಲುವಾಗಿರಬೇಕು ಅದು ಯೋಗೇಂದ್ರ ಯಾದವ್ ಅವ್ರನ್ನ ಬಿಟ್ಟರೆ ಸದ್ಯಕ್ಕೆ ಬೇರೆ ಯಾರೂ ಕಾಣಿಸ್ತಾ ಇಲ್ಲ ನನಗಲ್ಲಿ ಅವರು ಭಾಳ ಮೆಚುರಿಟಿ ಇದ್ದಾರೆ ಮತ್ತು ಅವ್ರ ನಿಲುವು ಸರಿಯಾಗಿರುತ್ತೆ ಬಹುಪಾಲು ಸಮಯ ಅಂದರೆ ಅದನ್ನು ನಾವು ನಾವೇ ಅದಕ್ಕೆ ಆ ಥರದ ಡೈಮೆನ್ಷನನ್ನು ಕೊಡಬೇಕಾಗುತ್ತೆ ಬೇರೆ ಯಾರೂ ಕೊಡಲ್ಲ ಈಗ ಪ ಪಾಲ್ಗೊಂಡಿಲ್ವಾ ಅಂತ ಪ್ರಶ್ನೆ ಕೇಳ್ತಾ ಇದ್ದಾರಲ್ಲ ಇವರು ಆ ಕೆಲಸವನ್ನು ಮಾಡಬೇಕಾಗುತ್ತೆ ಪಾಲ್ಗೊಳ್ಳುವಿಕೆ ಭಾಳ ಪ್ರಾತಿನಿಧಿಕ ನನ್ನ ಪ್ರಕಾರ ಆ ನಿಟ್ಟಿನಲ್ಲಿ ಕೆಲಸ ಮಾಡೋದಿದೆಯಲ್ಲ ಅದು ಹೆಚ್ಚು ಪ್ರಯೋಜನಕಾರಿ ಅಂತ ನಾನು ತಿಳ್ಕೊಂಡಿದ್ದೀನಿ ನೀವು ಅನುವಾದದ ಜೊತೆ ಜೊತೆಗೆ ಕಥೆನೂ ಕಥೆ ಜೊತೆಗೆ ಅನುವಾದ ನೋಡಿದ್ರು ಮತ್ತು ಪೊಯಿಟ್ರಿ ಅನುವಾದದ್ದು ಕೂಡ ಪ್ರಯತ್ನ ಮಾಡ್ತಾರೆ ಕಾವ್ಯದಿಂದ ಆರಂಭವಾದ ಈ ಜರ್ನಿ ಮತ್ತೆ ಕಾವ್ಯದ ಕಡೆ ವಾಪಸ್ ಹೋಗುತ್ತಾ ಅಥವಾ ಆ ಸರ್ಕಲ್ ಥರ ಕಂಟಿನ್ಯೂ ಆಗುತ್ತಾ ಅಥವಾ ಕಥೆಗಳಲ್ಲಿನೇ ಕವಿತೆ ಬರ್ತದ ಏನು ಮುಂದಿನ ಹುಡುಕಾಟದ ರೀತಿಯ ದಾರಿಗಳು ಇರ್ತದೆ ಅಂತ ಒಂದೇನು ಅಂದಾಜಿದೆಯಾ ಅಂತ ಅಲ್ಲ ಅಲ್ಲಾಟ್ ನಾಟ್ ಬಿ ಬಿ ಪ್ಲ್ಯಾನ್ ಇಟ್ ವಿಲ್ ನಾಟ್ ಬಿ ಪ್ಲ್ಯಾನ್ ಆಲ್ಸೋ ಸೊ ಒಂದು ಸ್ಥೂಲವಾದ ಒಂದು ಐಡಿಯಾ ಇರ್ಬೋದು ಒಂದು ಕಲ್ಪನೆ ಇರ್ಬೋದು ಯಾಕಂದರೆ ನೀವೀಗ ಹೇಳುವಾಗನೇ ಸಾಂಸ್ಕೃತಿಕ ಜವಾಬ್ದಾರಿ ಅಂತ ಹೇಳುವ ಸಂದರ್ಭದೊಳಗೆ ಯುವಕರು ಏನನ್ನು ಓದಬೇಕು ಅಂತನ್ನುವ ಟೆಕ್ಸ್ಟನ್ನು ಕ್ರಿಯೇಟ್ ಮಾಡ್ತಾ ಇರ್ತೀರಿ ಮತ್ತು ಯಾವ ದಿಕ್ಕಿನ ಕಡೆಗೆ ಚಲಿಸಬೇಕು ಅಂತ ಒಂದು ಸೂಚನೆಯನ್ನು ಕೂಡ ಇರ್ತದೆ ಸೊ ಅಂದರೆ ಅನುವಾದ ಇರ್ಬೋದು ಒಂದು ರೀಡರ್ನ ಕ್ರಿಯೇಟ್ ಮಾಡ್ಬೋದು ಇರ್ಬೋದು ಅವೆರಡೂ ಮಾಡುವಾಗೂ ಕೂಡ ನಾಳೆ ಏನಾಗಬೇಕು ಏನು ಅಂತ ಅನ್ನೋದರದ್ದು ಒಂದು ಕೊಡ್ತಾ ಇರುವ ಹಾಗೇ ನಿಮ್ಮ ಸ್ವಂತ ಬರವಣಿಗೆ ಅದು ಅನುವಾದ ಆಗಿರ್ಬೋದು ಕವಿತೆ ಆಗಿರ್ಬೋದು ಕಥೆ ಆಗಿರ್ಬೋದು ಫಾರ್ಮ್ ಈಸ್ ಫ್ರಮ್ ಡಸಂಟ್ ಮ್ಯಾಟರ್ ಎನಿಥಿಂಗ್ ಯಾಕಂದರೆ ಒಬ್ಬ ಲೇಖಕ ತನ್ನನ್ನೇ ತಾನೇ ಬೇರೆ ಬೇರೆ ರೀತಿಯಲ್ಲಿ ಹುಡುಕಾಟ ಮಾಡ್ತಾ ಬೇರೆ ಬೇರೆ ಫಾರ್ಮ್ಗಳಲ್ಲಿ ಅದನ್ನು ಪ್ರೆಸೆಂಟ್ ಮಾಡ್ತಾ ಇರ್ತಾನೆ ಅದು ಕಥೆ ಬರಲಿ ನಾಟಕ ಬರಲಿ ಕಾದಂಬರಿ ಬರಲಿ ಏನು ಬರೆದ್ರೂ ಕೂಡ ತನ್ನ ಬರವಣಿಗೆಯ ಬೇರೆ ಬೇರೆ ರೂಪಗಳಲ್ಲಿ ಶೇಡ್ಸ್ಗಳಲ್ಲಿ ಅದನ್ನು ಕೊಡಲಿಕ್ಕೆ ಟ್ರೈ ಇರ್ತಾನೆ ಈ ಒಳಗೆ ನಿಮ್ಮ ಫ್ಯೂಚರ್ ಪ್ಲ್ಯಾನ್ಸ್ ಏನು ಏನು ಅಂತ ಯೋಚನೆ ಮಾತಾಡ್ಬೋದು ಅದ್ರ ಬಗ್ಗೆ ಅಂತ ಬರೀ ಗತದ ಬಗ್ಗೆ ಯಾಕೆ ಸದ್ಯಕ್ಕೆ ಆ ಥರದ್ದು ಏನು ಫ್ಯೂಚರ್ ಪ್ಲ್ಯಾನ್ ಇಲ್ಲ ಬಟ್ ನಾನು ಮೊದಲೇ ಹೇಳಿದ ಹಾಗೆ ಕಾವ್ಯ ಭಾಳ ಪ್ರಿಯವಾದ ಪ್ರಕಾರ ನನಗೆ ಕವಿತೆಯನ್ನು ಓದೋದಕ್ಕೆ ಭಾಳ ಇಷ್ಟ ನನಗೆ ಆದರೆ ನಾನೇ ಕವಿತೆ ಬರೆಯೋಕ್ಕಾಗಲ್ಲ ಅಂತ ನನಗೆ ಕನ್ವಿನ್ಸ್ ಆಗಿದೆ ಹೀಗಾಗಿ ನಾನು ಕವಿ ಅಲ್ಲ ಅದರಿಂದ ಕವಿತೆಗಳನ್ನು ಬರೆಯಲ್ಲ ಆದರೆ ಈಗ ಕತೆ ಪ್ರಕಾರ ನಾನು ಬಹಳವಾಗಿ ಇಷ್ಟಪಡೋದು ಯಾಕಂದರೆ ಇದು ನನ್ನ ಅಂದರೆ ನನ್ನ ವಿವರಣೆ ಇದು ಕಥೆಯ ಬಗ್ಗೆ ಎಲ್ಲರೂ ಅದನ್ನು ಅಂತಲ್ಲ ಅದರಲ್ಲಿ ನನಗೆ ಪ್ರಬಂಧದ ಲಾಲಿತ್ಯ ಕಾಣುತ್ತೆ ಕತೆ ಬರಿಬ ಬರ ಬರೆದಾಗ ಆಮೇಲೆ ಕಾದಂಬರಿಯ ಸಾಧ್ಯತೆ ಕಾಣಿಸ್ತಾ ಇರುತ್ತೆ ನನಗೆ ಕಾವ್ಯದ ಸಾಂದ್ರತೆ ಕಾಣಿಸ್ತಾ ಇರುತ್ತೆ ಮತ್ತು ಎಲ್ಲವನ್ನು ಒಳ ಒಳಗೊಳ್ಳಬಹುದಾದ ಪ್ರಕಾರವಾಗಿ ಅದು ಪರಿಪೂರ್ಣವಾಗಿದೆ ಅಂತ ನನಗೆ ಅನ್ನಿಸ್ತಾ ಇರುತ್ತೆ ಅದ ಅದಕ್ಕೆ ಸಣ್ಣ ಕಥೆ ಅಂತ ನಾನು ಕರೆಯಲ್ಲ ಕಥೆ ಅಂತ ನಾನು ಕರಿತೀನಿ ಬರೆದಾಗ ಯಾಕಂದರೆ ಅದು ಸಾಂಪ್ರದಾಯಿಕ ಸಣ್ಣ ಕಥೆಗಿಂತಲೂ ಸ್ವಲ್ಪ ದೊಡ್ಡವಿರ್ತವೆ ನನ್ನ ಕಥೆಗಳು ಕಾದಂಬರಿಗಿಂತಲೂ ಚಿಕ್ಕೂ ಇರ್ತವೆ ಸೊ ಹೀಗಾಗಿ ಅದು ಕತೆ ಪ್ರಕಾರನೇ ಅದು ಕಾದಂಬರಿಯ ವಿಸ್ತಾರ ವಿಸ್ತಾರ ಬೇರೆ ಥರ ಇರುತ್ತೆ ಮತ್ತು ಆಶಯ ಬೇರೆ ಥರ ಇರುತ್ತೆ ಸ್ವಲ್ಪ ಅದಕ್ಕೆ ಕವಿತೆಗಳನ್ನು ಬರೆಯೋ ಪ್ರಶ್ನೆ ಇಲ್ಲ ಯಾಕಂದರೆ ನಾನು ಕವಿಯಲ್ಲ ಆದರೆ ಇವೆಲ್ಲವನ್ನು ಸಾಧಿಸೋದು ಸಾಧ್ಯ ಇದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಕತೆಗಳಲ್ಲಿ ಮತ್ತು ನಾನು ಕತೆ ಬರೀಬೇಕಾದಾಗ ಹಾಗೇ ಬರೀತೀನಿ ಈಗ ಬೇರೆಯವರು ಹೇಗೆ ಬರೀತಾರೆ ಅನ್ನೋ ಗೊತ್ತಿಲ್ಲ ನಾನು ಬೇರೆ ಕಡೆಯೂ ಹೇಳಿದ್ದೀನಿ ಇದನ್ನ ನಾನು ಕತೆ ಬರೆಯೋದಕ್ಕೆ ಭಾಳ ದೀರ್ಘ ಸಮಯವನ್ನು ತಗೊಳ್ತೀನಿ ನಾನು ಇತ್ತೀಚೆಗೆ ಅಂದರೆ ಎರಡು ವರ್ಷದ ಹಿಂದೆ ಬರೆದ ಕತೆ ಕೊನೆ ಅದು ಆ ಕತೆ ನನಗೆ ಭಾಳ ವರ್ಷಗಳಿಂದ ಇತ್ತು ಈಗಲೂ ಒಂದು ಮೂರು ಕತೆ ಇವೆ ನನಗೆ ಸುಮಾರು ಹದಿನೈದು ಹದಿನಾರು ವರ್ಷದಿಂದ ಇರೋ ಕತೆಗಳಿವೆ ಒಂದು ಕತೆ ಹೆಸರು ಕೂಡ ಗೊತ್ತು ನನಗೆ ಅದು ಯಾವಾಗ ಬರಿತೀನಿ ಅನ್ನೋದು ಗೊತ್ತಿಲ್ಲ ಆಮೇಲೆ ಎಷ್ಟೊಂದು ನೋಟ್ಸ್ ಮಾಡಿಟ್ಟಿರ್ತೀನಿ ನಾನು ಈ ಮೂರು ಕಥೆಗಳ ಬಗ್ಗೆ ಬೇರೆ ಬೇರೆ ಕಥರದ್ದು ಒಂದು ನೋಟ್ಸ್ ಮಾಡಿಟ್ಟಿದ್ದೀನಿ ಹಾಗೆ ಬರೀಬೇಕಾದಾಗ ದೈವಶಾತ್ ಅಂತೀವಿ ದೈವವಶಾತ್ ಅನ್ನೋದೇ ನಾಸ್ತಿಕನಾದ ನನಗೆ ಆ ಪದ ಪುಂಜ ಸರಿ ಇಲ್ಲದೆ ಇರ್ಬೋದು ಒಂದು ನಿಸರ್ಗದ ಕೃಪೆ ಥರ ಕಾವ್ಯದ ಅಂಶನೂ ಬರ್ಬೋದು ಅದರಲ್ಲಿ ಆ ಕಥೆಯ ಇಂಟೆನ್ಸಿಟಿಯ ಮೇಲೆ ಡಿಪೆಂಡ್ ಆಗಿರುತ್ತದೆ ಆ ಕತೆ ಏನನ್ನು ಬಯಸ್ತಾ ಇದೆ ಅನ್ನೋದ್ರ ಮೇಲೆ ಇರುತ್ತೆ ಈಗ ಒಂದು ಈ ನಮ್ಮದು ಅತಿಲೋಕ ಸುಂದರಿ ಅಂತ ಒಂದು ಕತೆ ಇದೆ ಅದರ ಇಂಟೆನ್ಸಿಟಿ ಬೇರೆ ಥರ ಇದೆ ಯಾಕಂದರೆ ಅದೆಲ್ಲ ಬಳ್ಳಾರಿಯೊಳಗೆ ನಡೆಯೋ ಕತೆ ಅದರದ್ದು ಅಲ್ಲಿರೋ ಕ್ರೌರ್ಯ ಹಿಂಸೆ ಮತ್ತು ಒಂದು ಭಾಳ ಇಂಟೆನ್ಸ್ ಜೀವನ ಇದೆಯಲ್ಲ ಅದಕ್ಕೆ ಕಾವ್ಯ ಸರಿ ಹೊಂದುತ್ತೆ ಏನೋ ಗೊತ್ತಿಲ್ಲ ನನಗೆ ಬಟ್ ಅದು ಬ ಅದಕ್ಕಾಗಿಯೇ ಬೇರೆ ಥರದ್ದು ಒಂದು ಇದನ್ನು ಪ್ರಯೋಗವನ್ನು ನಾನು ಮಾಡಿದ್ದೀನಿ ಅಂದರೆ ನಾವು ಬಹುತ್ವ ಮತ್ತು ವೈವಿಧ್ಯತೆ ಅಂತ ಹೇಳ್ತೀವಲ್ಲ ನನ್ನ ಒಟ್ಟಾರೆ ಕತೆಗಳನ್ನು ನೀವು ನೋಡಿದರೆ ಒಂದು ಕತೆ ಇನ್ನೊಂದು ಕತೆ ಥರ ಇರಲ್ಲ ಅದು ಸಂಪೂರ್ಣ ಬೇರೆ ಇರುತ್ತೆ ಮತ್ತು ಪ್ರದೇಶ ಬೇರೆ ಇರುತ್ತೆ ಕೆಲವು ಸಲ ಅದೇ ಕಾರಣ ಏನಂತಂದ್ರೆ ಅಲ್ಲೆಲ್ಲ ನಾನು ಜೀವನವನ್ನು ಮಾಡಿದ್ದೀನಿ ಭಾಳ ಎಕ್ಸ್ಟೆನ್ಸಿವ್ ಪ್ರವಾಸ ಇಂಟೆನ್ಸಿವ್ ಪ್ರವಾಸ ಮಾಡಿರ್ತೀನಿ ನಾನು ಅದು ಅಂದರೆ ಕನ್ವಿನ್ಸ್ ಆಗಬೇಕು ನನಗೆ ನಾನು ಈ ಒಂದು ಪ್ರದೇಶದ ಕಥೆಯನ್ನು ಬರೆಯೋದಕ್ಕೆ ಅದಕ್ಕೆ ಕತೆಗೆ ಆ ಅರ್ಹತೆ ಇರಬೇಕು ಮೊದಲನೇದಾಗಿ ಆ ಕಥಾ ವಸ್ತುವಿಗೆ ಮತ್ತು ಆ ಒಂದು ಪ್ರದೇಶದಲ್ಲಿ ನಡೆಯುವಂಥ ಅರ್ಹತೆನೇ ಇರಬೇಕಾಗುತ್ತೆ ಅದಕ್ಕೆ ಸೊ ಹೀಗಾಗಿ ಎಷ್ಟೊಂದು ಕಾಂಪ್ಲೆಕ್ಸಿಟಿ ಇರುತ್ತೆ ಸೊ ನನಗೇನು ಆ ಥರ ಇರೋಲ್ಲ ಬರೀಬೇಕಾದಾಗ ಅದಕ್ಕೆ ಕಾಯೋದಕ್ಕೆ ಸಿದ್ಧ ಇರ್ತೀನಿ ನಾನು ಆ ಬರೆಯೋ ಪ್ರಾಸೆಸ್ನಲ್ಲಿ ಅದು ಹೇಗೆ ಬರುತ್ತೆ ಹಾಗೆ ಬರೆದಿರ್ತೀನಿ ಆ್ಯಕ್ಚುಲಿ ಒಂದು ಕಾದಂಬರಿ ಬರೀಬೇಕು ಅಂತ ಭಾಳ ವರ್ಷಗಳಿಂದ ಇದೆ ಅದು ಒಂದು ಎರಡು ಅಧ್ಯಾಯ ಬರೋದು ನಾನು ಬರೀಲಿಲ್ಲ ಆಮೇಲೆ ಬಹುಶಃ ಅದನ್ನು ಬರೆಯಲ್ಲ ನಾನು ಅಂದರೆ ನನ್ನ ಫ್ಯೂಚರ್ ವರ್ಕ್ ಅಂತ ಹೇಳೋದಾದರೆ ಕತೆಗಳನ್ನಂತೂ ಖಂಡಿತ ಬರದೇ ಬರಿತೀನಿ ನಾನು ಮತ್ತು ಸಾಂಸ್ಕೃತಿಕ ಜವಾಬ್ದಾರಿಯಾಗಿ ನಾನೇನು ಇಷ್ಟೊತ್ತು ಮಾತಾಡಿದೆ ಅದಕ್ಕೆ ಸಂಬಂಧಪಟ್ಟಾಗೆ ಭಾಳಷ್ಟು ಕೆಲಸಗಳನ್ನು ಮಾಡಬೇಕು ಅಂತ ಇದೆ ನನಗೆ ಅವೆಲ್ಲ ಮಾಡದೇ ಇರ್ಬೋದು ನಾನು ಈಗ ಕಾಶ್ಮೀರ ಶೈವಿಸಮ್ ಬಗ್ಗೆ ಒಂದು ಪುಸ್ತಕ ಬರೀಬೇಕು ಅಂತ ಇದೆ ನನಗೆ ಆಮೇಲೆ ರುದ್ರ ಮತ್ತು ಶಿವನ ಪರಿಕಲ್ಪನೆ ಇದೆಯಲ್ಲ ಅಂದರೆ ಋಗ್ವೇದದಿಂದ ಹಿಡ್ಕೊಂಡು ಮತ್ತು ಎರಡು ಸಾಂಸ್ಕೃತಿಕ ಸಂಘರ್ಷದಲ್ಲಿ ಶಿವ ಯಾರು ರುದ್ರ ಯಾರು ಅಂತ ಅನ್ನೋದನ್ನು ಹೇಳುವಂತಹ ಒಂದು ಪುಸ್ತಕ ಬರೀಬೇಕು ಅಂತ ಇದೆ ಆದರೆ ಅದಕ್ಕೆಲ್ಲ ಭಾಳ ಅಪಾರವಾದ ಸಮಯ ಬೇಕಾಗುತ್ತೆ ಆದರೆ ಇರೋದಂತೂ ನಿಜ ಅವು ಮಾಡ್ತೀವ ಇಲ್ವಾ ಅನ್ನೋದು ಬೇರೆ ವಿಷಯ ಸೊ ಇಷ್ಟೊತ್ತು ನಮ್ಮ ಜೊತೆಗೆ ತಮ್ಮ ಸಾಹಿತ್ಯ ಬದುಕು ಸಂಸ್ಕೃತಿ ಹುಡುಕಾಟ ಇದ್ರ ಬಗ್ಗೆ ಸಾಂಸ್ಕೃತಿಕ ಜವಾಬ್ದಾರಿ ಈ ಎಲ್ಲ ಸಂಗತಿಗಳನ್ನು ನಮ್ಮ ಜೊತೆಗೆ ಮಾತಾಡಿದರು ಅವರು ಈ ಮಾತುಕತೆಗೆ ನಮ್ಮ ಜೊತೆಗೆ ಕುಳಿತಿದ್ದಕ್ಕೆ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳ್ತೇನೆ ನಮಸ್ಕಾರ ನಮಸ್ಕಾರ